ಕಂಟಿನ್ಯೂಯೇಷನ್ ಸುನವರ ಇಲ್ಲಿ ಏನೋ ಹೇಳ್ತಾ ಇದ್ರಿ ಸುಮೇಶ್ ಅಣ್ಣ. ಏನಿಲ್ಲ ಏನಿಲ್ಲ ಸುಮೇಶ್ ಅಣ್ಣ, ಏನೋ ಹೇಳ್ತಾ ಇದ್ರಿ. ಏನಿಲ್ಲ ಏನಿಲ್ಲ ಏನಿಲ್ಲ, ಸ್ಟಾರ್ಟ್ ಮಾಡೋಣ. ಅಮರಣ್ಣ ಸ್ಟಾರ್ಟ್ ಮಾಡೋಣ ಸರ್. ಓಕೆ ಓಕೆ, ಎಲ್ಲರಿಗೂ ನಮಸ್ಕಾರ. ನಾನೊಂದು ಜಸ್ಟ್ ಬ್ರೀಫ್ ಆಗಿ ಒಂದು ಐದು ನಿಮಿಷ ಹತ್ತು ನಿಮಿಷ ಒಂದು ಇಂಟ್ರೊಡಕ್ಷನ್ ಕೊಟ್ಟು ಮತ್ತೆ ನಾವು ಎಲ್ಲರೂ ಕೂಡ ವಿಚಾರವನ್ನು ಹಂಚಿಕೊಳ್ಳೋಣ. ಈಗಾಗಲೇ ಕೊರೋನಾದ ಪಾಠ ನಮಗೆಲ್ಲರಿಗೂ ಆಗಿದೆ, ಅಂದರೆ ಜಗತ್ತಿಗೆ ಆಗಿದೆ. ಅಂದರೆ ಅನಿತ್ಯಾನಿ ಶರೀರಾಣಿ ವಿಭವ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯುಃ ಕರ್ತವ್ಯೋ ಜ್ಞಾನ ಸಂಗ್ರಹ. ಶರೀರಗಳು ಅನಿತ್ಯ ಅಂತೇಳಿ ನಮಗೆ ಗೊತ್ತಾಗಿದೆ. ಯಾವ ವೈಭವವೂ ಕೂಡ ಶಾಶ್ವತ ಅಲ್ಲ ಎಂದಿಗೂ ಕೂಡ ಎನ್ನುವಂಥದ್ದು ಕೂಡ ನಮಗೆ ಗೊತ್ತಾಗಿದೆ. ಮೃತ್ಯುವು ನಿತ್ಯವೂ ಹತ್ತಿರ ಹತ್ತಿರ ಬರ್ತಾ ಇದೆ ಎನ್ನುವಂಥದ್ದು ಕೂಡ ನಮಗೆಲ್ಲರಿಗೂ ಅನುಭವ ಆಗಿದೆ, ನೋಡ್ತಾ ಇದ್ದೇವೆ ಲೋಕದಲ್ಲಿ. ಕರ್ತವ್ಯೋ ಜ್ಞಾನ ಸಂಗ್ರಹ, ಹಾಗಾಗಿ ನಾವು ಜ್ಞಾನ ಸಂಗ್ರಹವನ್ನು ಮಾಡುವಂಥದ್ದು ಅತ್ಯಂತ ಹೆಚ್ಚಿನ ಕರ್ತವ್ಯ ಆಗಿರ್ತದೆ ನಮ್ಮದು ಅಂತೇಳಿ ಹೇಳುವಂಥದ್ದು ಬಹಳ ಸುಂದರವಾದ ಒಂದು ಸುಭಾಷಿತ ಹೇಳ್ತಾ ಇದೆ. ಅಂದರೆ ಹಣ ಸಂಪಾದನೆ ಮಾಡ್ತಾ ಇದ್ದೇನೆ ಒಂದು ದಿನ ಆದರೂ ಮನಸ್ಸನ್ನು ನಿಗ್ರಹಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇನಾ ಅಂತೇಳಿ ನಾವು ನಮ್ಮನ್ನು ನಾವು ಸ್ವತಃ ನಾನು ಕೂಡ ಪ್ರಶ್ನೆ ಮಾಡಬೇಕು. ಅಂದರೆ ಗೃಹೀತ ಇವ ಕೇಶೇಶು ಮೃತ್ಯುನ ಧರ್ಮಮಾಚರೇತ್. ನಾವು ಧರ್ಮಾಚರಣೆಯನ್ನು ಯಾವ ರೀತಿ ಮಾಡಬೇಕು ಅಂತ ಕೇಳಿದರೆ, ನಮ್ಮ ಕೂದಲನ್ನು ಜುಟ್ಟು ಕೂದಲು ಅಂತ ಹೇಳ್ತೇವೆ, ಕೂದಲನ್ನು ಹಿಡಿದು ಕೇಶವನ್ನು ಹಿಡಿದು ಮೃತ್ಯು ಎಳಿತಾ ಇದ್ದಾನೆ ಎಲ್ಲಿಗೆ, ಯಮಲೋಕಕ್ಕೆ ಅಂತೇಳಿ. ದಿನ ದಿನೇ ಕ್ಷಣ ಕ್ಷಣವು ನಮ್ಮ ಆಯುರ್ ನಶ್ಯತಿ ಪಶ್ಯತಾಂ ಪ್ರತಿದಿನ ಅಂತೇಳಿ ಇನ್ನೊಂದು ಶ್ಲೋಕ ಇದೆ ಹೇಳಲಿಕ್ಕೆ ಹೋದರೆ. ಇರಲಿ ಬಿಡುವ, ಅಂದರೆ ಆಯುಸ್ಸು ನಶಿಸ್ತಾ ಇದೆ ದಿನ ದಿನ, ಕ್ಷಣ ಕ್ಷಣವು ಕೂಡ ಕಮ್ಮಿ ಆಗ್ತಾ ಉಂಟು ನಮ್ಮ ಆಯುಷ್ಯ. ಮೃತ್ಯು ಹೇಳ್ಕೊಂಡು ಹೋಗ್ತಾ ಇದ್ದಾನೆ ಎನ್ನುವುದನ್ನು ಯಾವಾಗಲೂ ನಮ್ಮ ನೆನಪಿನಲ್ಲಿಟ್ಟುಕೊಂಡು ನಾವು ಧರ್ಮಾಚರಣೆಯನ್ನು ಮಾಡಬೇಕು, ಒಳ್ಳೆಯದನ್ನು ಮಾಡಬೇಕು ಎನ್ನತಕ್ಕಂಥದ್ದು ಇದರ ಸಾರ. ಅದಕ್ಕೆ ಆದಿಶಂಕರರ ಜಾಗೃತ ಪಂಚಕದ ಒಂದು ಶ್ಲೋಕ, ಅದನ್ನು ಅದರ ಅರ್ಥವನ್ನು ಹೇಳಿ ನಾನು ನನ್ನ ಈ ಮಾತನ್ನು ಮುಗಿಸ್ಲಿಕ್ಕಿದ್ದೇನೆ. ಕಾಮ ಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಠಂತಿ ತಸ್ಕರಾಹ ಜ್ಞಾನ ರತ್ನಾಪಹಾರಾಯ ತಸ್ಮಾತ್ ಜಾಗ್ರತ ಜಾಗ್ರತ ಅಂತೇಳಿ ಆದಿಶಂಕರರ ಜಾಗ್ರತ ಪಂಚಕ ಎನ್ನುವಂಥ ಐದು ಶ್ಲೋಕಗಳ ಒಂದು ಸ್ತೋತ್ರ ಬಹಳ ಚೆನ್ನಾಗಿ ಬರೆದಿದ್ದಾರೆ ಆದಿಶಂಕರರು. ಅಂದರೆ ಕಾಮ ಕ್ರೋಧ ಚ ಲೋಭಶ್ಚ, ಕಾಮ ಕ್ರೋಧ ಲೋಭಗಳು ದೇಹೇ ತಿಷ್ಠಂತಿ ತಸ್ಕರಾಹ, ನಮ್ಮೊಳಗೆ ನಮ್ಮ ದೇಹದಲ್ಲೇ ಇರತಕ್ಕಂತಹ ಚೋರರು ಕಳ್ಳರು ರಾಬರ್ಸ್ ದರೋಡೆಕೋರರು ಅಂಥೇಳಿ. ಇವರು ಏನು ಮಾಡ್ತಾರೆ, ನಾವು ಹೊರಗಿನ ದರೋಡೆಕೋರರಿಗೆ ಹೆದರುವುದಕ್ಕಿಂತ ಜಾಸ್ತಿ ಇವರಿಗೆ ಹೆದರಬೇಕು ಅಂತ. ಯಾಕಂತ ಹೇಳಿದರೆ ನಮ್ಮ ಅಂತರಂಗದ ಶತ್ರುಗಳು ಇವರು, ಕಾಮ ಕ್ರೋಧ ಲೋಭಗಳು. ಕಾಮ ಅಂತ ಹೇಳಿದರೆ ಬಯಕೆಗಳು ಆಸೆಗಳು, ಯಾವುದೇ ರೀತಿ ಬಯಕೆಗಳಿರ್ಬೋದು. ಈಗ ನಾವು ಸಾಮಾನ್ಯವಾಗಿ ಹೇಳುವ ಕಾಮ ಅಂತೇಳಿ ಅರ್ಥ ಅಲ್ಲ, ಅದು ಮಾತ್ರ ಅಲ್ಲ ಅಂತ, ಎಲ್ಲ ರೀತಿಯ ಕಾಮನೆಗಳು ಬಯಕೆಗಳು ಆಸೆ ಮತ್ತು ಕ್ರೋಧ ಕೋಪ ಮತ್ತು ಲೋಭ ಅಂದರೆ ಅತಿಯಾದ ದುರಾಸೆ ಲೋಭ. ಹೀಗೆ ಇವುಗಳು ನಮ್ಮ ದೊಡ್ಡ ಶತ್ರುಗಳು. ಅವು ಏನು ಮಾಡ್ತವೆ, ಯಾವಾಗಲೂ ಹುಂಚಾಕ್ತಾ ಇರ್ತವಂತೆ. ಅಂದರೆ ಶಂಕರರು ಆದಿಶಂಕರರು 32 ವರ್ಷಗಳಲ್ಲಿ ಮಾಡಿದಂಥ ಸಾಧನೆ 1000 ವರ್ಷಗಳಲ್ಲೂ ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲದಷ್ಟು ಮಾಡಿದ್ದಾರೆ ಅವರು. ಒಬ್ಬ ಮನುಷ್ಯ 1000 ವರ್ಷದಲ್ಲಿ ಮಾಡುವಂಥ 1000 ವರ್ಷದ ಒಂದು ಸಾಧನೆಯನ್ನು ಅವರು ಮಾಡಿದ್ದಾರೆ. ಅಂದರೆ ವಿವೇಕ ರತ್ನ ನಮ್ಮೊಳಗೆ ಇದೆ, ವಿವೇಕವೆಂಬಂತಹ ರತ್ನ, ಅದನ್ನು ಅಪಹರಣ ಮಾಡಲಿಕ್ಕೆ ನಮ್ಮೊಳಗೆ ಇರತಕ್ಕಂತಹ ದರೋಡೆಕೋರು ಹೊಂಚು ಹಾಕ್ತಾ ಇರ್ತಾರೆ ಯಾವಾಗಲೂ ಅಂತ. ಕಾಮ ಕ್ರೋಧ ಲೋಭ ಎನ್ನತಕ್ಕಂಥ ದರೋಡೆಕೋರರು ಹೊಂಚು ಹಾಕ್ತಾ ಇರ್ತಾರೆ. ಹಾಗಾಗಿ ನಾವು ಜಾಗೃತರಾಗಿರಬೇಕು ಈ ಬಗ್ಗೆ ಅಂಥೇಳಿ. ಅಂದರೆ ವಿಚಾರ ವಿಜ್ಞಾನ ಜ್ಞಾನ ವಿವೇಕ ಎಲ್ಲ ಒಂದೇ, ಇದು ಅಂದರೆ ಅದರ ಸಿನಾನಿಮ್ಸ್ ಅಂತ ಹೇಳ್ಬೋದು ನಾವು. ಹಾಗಾಗಿ ಇದನ್ನು ಖರೀದಿಸಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಿ ಕೂಡ. ಈ ವಿವೇಕ ಎನ್ನುವುದನ್ನು ಹೊರಗಿಂದ ಖರೀದಿಸಲಿಕ್ಕೆ ಸಾಧ್ಯ ಇಲ್ಲ, ಎಷ್ಟು ಹಣ ಇದ್ದರೂ ಕೂಡ ಎಲ್ಲೂ ಸಿಕ್ಕದ್ದು ಇದು. ಹೇಗೆ ನಾವು ಬೆಡ್ಡನ್ನು ಖರೀದಿಸ್ಬೋದು, ನಿದ್ದೆಯನ್ನು ಖರೀದಿಸಲಿಕ್ಕೆ ಆಗೋದಿಲ್ವೋ ಅದೇ ರೀತಿಯಲ್ಲಿ ಈ ವಿವೇಕ ಎನ್ನುವಂಥದ್ದು ವಿವೇಚನಾ ಶಕ್ತಿ, ಯಾವುದು ಸರಿ ಯಾವುದು ತಪ್ಪು ಯಾವುದನ್ನು ಮಾಡಬೇಕು ನಾವು ಏನು ಇತ್ಯಾದಿಗಳನ್ನು ದೇವಸ್ಥಾನದಲ್ಲಿ ಸಿಗುವುದಿಲ್ಲ. ದೇವಸ್ಥಾನದಲ್ಲಿ ದೇವರ ಅನುಗ್ರಹಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ಬೋದು, ಶರಣಾಗಬೇಕು. ಆದರೆ ವಿವೇಕವನ್ನು ನಾವು ಜಾಗೃತಗೊಳಿಸಿಕೊಳ್ಬೇಕು. ಭಗವಂತನ ಅನುಗ್ರಹ ಬೇಕು ಬೇಡ ಅಂತ ಹೇಳೋದಿಲ್ಲ, ಆದರೆ ನೇರವಾಗಿ ಹೋದ ಕೂಡಲೇ ಸಿಗುವುದಿಲ್ಲ ನಮಗೆ. ನಮ್ಮೊಳಗೆ ಇದೆ ಅದು, ಅದನ್ನು ಜಾಗೃತಗೊಳಿಸಿಕೊಳ್ಬೇಕು. ಪರಮಾತ್ಮನು ಕೂಡ ನಮ್ಮೊಳಗೆ ಇದ್ದಾನೆ, ದೇವಸ್ಥಾನದಲ್ಲೂ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ. ಹಾಗಾಗಿ ಅದನ್ನು ನಾವು ಜಾಗೃತಗೊಳಿಸಿಕೊಳ್ಳುವುದು ಅದೇ ಅಗತ್ಯ. ಅದಕ್ಕೆ ಸತ್ಸಂಗ ಅತ್ಯಂತ ಸುಲಭವಾದದ್ದು, ಅಂದರೆ ಸಜ್ಜನರ ಸಂಘ, ಫ್ರೆಂಡ್ಶಿಪ್, ಒಳ್ಳೆಯ ಫ್ರೆಂಡ್ಶಿಪ್ ಮಾಡಿದರೆ ನಮಗೆ ಗ್ಯಾರಂಟಿ ಒಳ್ಳೆಯದಾಗ್ತದೆ.
ಆಮೇಲೆ ಒಳ್ಳೆಯ ವಿಚಾರಗಳ ಚರ್ಚೆ ಅಥವಾ ಸಂವಾದ ಅಥವಾ ಶ್ರವಣ ಕೇಳುವಿಕೆ ಮನನ ಇತ್ಯಾದಿಗಳನ್ನು ಮಾಡಿ ಸ್ವಾಧ್ಯಾಯ ಸೆಲ್ಫ್ ಸ್ಟಡಿ ನಮ್ಮ ಒಳ್ಳೆಯ ಗ್ರಂಥಗಳು ಭಗವದ್ಗೀತೆ ಇರ್ಬೋದು ಇತ್ಯಾದಿ ಗ್ರಂಥಗಳ ಅಧ್ಯಯನ ಅಂದರೆ ಒಳ್ಳೆಯ ವಿಚಾರಗಳನ್ನ ಹೇಳುವಂಥ ಒಳ್ಳೆಯ ಮಹಾಪುರುಷರ ವಿವೇಕಾನಂದರು ಇರ್ಬೋದು ರಾಮಕೃಷ್ಣ ಪರಮಹಂಸರು ಮಹಾಪುರುಷರ ಜೀವನ ಚರಿತ್ರೆ ಇದರಲ್ಲಿ ಒಳ್ಳೆಯ ಓದಿಯಾಗ ನಮಗೆ ಪ್ರೇರಣೆ ಬರ್ತದೆ ಅವರು ಹೇಗೆ ಅಷ್ಟು ಇದ್ರು ಅವರು ಹೇಳ್ತಾರೆ ಯಾರು ಕೂಡ ಏನು ತನ್ನಷ್ಟಕ್ಕೆ ಆಗಲಿಲ್ಲ ಅವರು ಸಾಧನೆ ಮಾಡಿ ಆ ಥರ ಆಗಿದ್ದಾರೆ ಅವರು ಅಥವಾ ಅವರ ಪೂರ್ವಜನ್ಮದ್ದು ಇರ್ಬೋದು ಈ ಜನ್ಮದ್ದು ಕೂಡ ಹೀಗೆ ಕಾಮ ಕ್ರೋಧ ಲೋಭಗಳೆಂಬಂತಹ ಈ ನರಕದ ದಾರಿ ತೋರಿಸ್ತಕ್ಕಂತಹ ನಮ್ಮ ಅಂತರಂಗದ ಶತ್ರುಗಳನ್ನು ಹೊಡೆದೋಡಿಸಿ ವಿವೇಕ ಜ್ಞಾನವೆಂಬ ರತ್ನವನ್ನು ಜಾಗೃತಗೊಳಿಸಿ ನಾವೆಲ್ಲ ಅಮೃತರಾಗೋಣ ಅಂದರೆ ನಾವು ಅಮೃತ ಸ್ವರೂಪರು ಎನ್ನುವುದನ್ನು ತಿಳಿಯೋಣ ಎಂಬಂಥದ್ದು ಆದಿಶಂಕರರ ಅನುಗ್ರಹ ಸಂದೇಶ. ಹರಿರಾಮ, ಧನ್ಯವಾದಗಳು. ತುಂಬ ಧನ್ಯವಾದಗಳು ಕೃಷ್ಣಮೂರ್ತಿ ಅವರ. ಆದಿಶಂಕರ ಅವರ ಇದರ ಬಗ್ಗೆ ತುಂಬ ವಿಸ್ತಾರವಾಗಿ ಹೇಳ್ಕೊಟ್ರೆ ತುಂಬ ಧನ್ಯವಾದಗಳು. ಇನ್ನೂ ಎರಡು ಮಾತು ಹೇಳಬೇಕು ಅಂತ ಮಾಡ್ತೀವಿ, ವಿನಂತಿ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಆಪಾದ ಮೌಲಿ ಪರಿಮಿತ ಗುರುನಾಮ ಕೃತಿಂ ಸ್ಮರೆತ್ ವಿಜ್ಞಾಪನ ಶಕ್ತಿ ಸಿದ್ಧಿಂಚಿತ ಮನೋವೃತ. ಗುರುಗಳನ್ನು ಸ್ಮರಣೆ ಮಾಡ್ತಾ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಿನ್ನೆ ಕೂಡ ಮನಸ್ಸನ್ನು ಗೆದ್ದರೆ ಜಗವನ್ನು ಗೆದ್ದಂತೆ ಅನ್ನುವಂತಹ ವಿಚಾರದ ಕುರಿತು ನಾವು ಬಹಳ ಸುದೀರ್ಘವಾಗಿ ಅನೇಕ ಪ್ರಾಜ್ಞರೊಂದಿಗೆ ಸೇರಿ ಮಾತನ್ನು ಆಡಿದ್ವಿ. ಇವತ್ತು ಎರಡನೇ ಭಾಗ. ಬಹುತೇಕ ಮನಸ್ಸನ್ನು ಹೇಗೆ ಗೆಲ್ಲುವುದು ಮತ್ತು ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಹೇಗೆ, ಸ್ಥಿರವಾಗಿ ಮನಸ್ಸನ್ನು ಮೇಂಟೈನ್ ಮಾಡುವುದು ಹೇಗೆ ಅಂತ ಬಹುತೇಕ ನಾವು ನಿನ್ನೆ ಮಾತಾಡಿಬಿಟ್ಟಿ. ಅದಕ್ಕೂ ಮೀರಿ ಮಾತಾಡುವಂತಹ ಶಕ್ತಿ ಜ್ಞಾನಾರ್ಜನೆ ನಮ್ಮಲ್ಲಿ ಸರ್ವತಃ ಇಲ್ಲ. ಆದರೂ ಕೂಡ ನಿನ್ನೆ ಬಿಟ್ಟಂತಹ ಒಂದಿಷ್ಟು ಅಂಶಗಳನ್ನು ದಾಸಾಹಿತ್ಯದ ಮೂಲಕ ಕಟ್ಟಿಕೊಡುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ. ಮನುಷ್ಯನಾಗಿರ್ತಕ್ಕಂಥವನು ಏನಿರಬೇಕು, ಹೇಗಿರಬೇಕು, ಏನನ್ನು ಗಳಿಸಬೇಕು, ಏನನ್ನು ಮಾಡಬೇಕು ಅಂತ ಹರಿದಾಸರು ತಮ್ಮ ಸಾಹಿತ್ಯದಲ್ಲಿ ಅದ್ಭುತವಾಗಿ ಕೊಟ್ಟಿದ್ದಾರೆ. ಯಾವುದು ಶಾಶ್ವತ ಮನುಷ್ಯನ ಜೀವನದಲ್ಲಿ? ನಾನು ನಿನ್ನೆ ಹೇಳಿದ ಹಾಗೆ ನಮ್ಮ ದೇಹದಲ್ಲಿ ಒಂದು ಆತ್ಮ ಇದೆ. ಆತ್ಮದ ಸಾಧನೆಗಾಗಿ ಪರಮಾತ್ಮ ಒಂದು ಶರೀರವನ್ನು ಕೊಟ್ಟಿದ್ದಾನೆ. ಇದು ಒಂದು ಸಾಧನ, ಇದು ಒಂದು ವಸ್ತು. ಶರೀರ ಅಂತಕ್ಕಂಥದ್ದು ಒಂದು ವಸ್ತು. ನಾವು ಮಾರ್ಕೆಟಿಗೆ ಹೋದಾಗ ತರಕಾರಿಗಳನ್ನು ತರಲಿಕ್ಕೆ ಒಂದು ಕ್ಯಾರಿ ಬ್ಯಾಗ್ ಅನ್ನ ಕೊಡ್ತಾರೆ. ತರಕಾರಿಗಳ ಜೊತೆಗೆ ತರಕಾರಿಯನ್ನು ಹಾಕಿ ಒಂದು ಕ್ಯಾರಿ ಬ್ಯಾಗ್ ಅನ್ನು ಕೊಡ್ತಾರೆ. ಹಾಗೆ ಬೆಲೆ ಬಾಳುವಂತಹ ತರಕಾರಿ ಈ ಆತ್ಮವಾದರೆ ಆ ತರಕಾರಿಯನ್ನು ನಿಲ್ಲಿಸುವಂತಹ ಒಂದು ಸಾಧನ, ಒಂದು ವಸ್ತು ಅದು ಕೈಚೀಲ ಈ ಶರೀರ. ಅಂದರೆ ಬಹಳ ವ್ಯಾಲ್ಯೂಯಬಲ್ ಆಗಿರ್ತಕ್ಕಂತಹ ಬಹಳ ಒಂದು ಬೆಲೆ ಬಾಳುವಂತಹ ಆತ್ಮಕ್ಕೆ ಈ ಶರೀರ ಅಂಬತಕ್ಕಂಥದ್ದು ಒಂದು ಸಾಧನವಾಗಿ ಇದೆ. ಯಾಕೆ ಶರೀರ ಅಂತಂದರೆ ಆತ್ಮದಿಂದ ಸಾಧನೆ ಮಾಡೋದಕ್ಕಾಗಿ ಒಂದು ವಸ್ತು ಬೇಕಾಗಿದೆ. ಆ ಕಾರಣಕ್ಕಾಗಿ ಶರೀರ ಅಂತಂದಿದೆ. ಆತ್ಮ ಶರೀರದಿಂದ ಹೊರಹೋದ ನಂತರ ಅದರ ಕೆಲಸವೇನು, ಶರೀರದ ಕೆಲಸವೇನು? ಅದು ಒಂಥರ ಪ್ಲಾಸ್ಟಿಕ್ ಕವರ್ ಹಾಗೆ. ಈ ಶರೀರ ಪ್ಲಾಸ್ಟಿಕ್ ಕವರ್ ಮುಖಾಂತರ ನಾವು ವಸ್ತುಗಳನ್ನು ಹೊರತೆಗೆದ ನಂತರ ಪ್ಲಾಸ್ಟಿಕ್ ಕವರ್ನ ಏನು ಮಾಡ್ತೀವಿ? ತಿಪ್ಪೆಗೆ ಬಿಸಾಡ್ತೀವಿ. ಅದೇ ರೀತಿ ಈ ಶರೀರವನ್ನು ಪಂಚಭೂತಗಳಲ್ಲಿ ಲೀನ ಮಾಡಿಬಿಡ್ತಾರೆ. ಸುಡ್ತಾರೆ, ಉಳುತ್ತಾರೆ, ನೀರಲ್ಲಿ ಹಾಕ್ತಾರೆ, ಅವರವ್ರ ಸಂಪ್ರದಾಯ ಪ್ರಕಾರ ಮನೆಯಿಂದ ಹೊರಗಡೆ ಹಾಕ್ತಾರೆ. ಮತ್ತು ನಿನ್ನ ಜೊತೆ ಬರೋದೇನು? ನಾಳೆ ನೀನು ಸತ್ತ ಮೇಲೆ ನಿನ್ನ ಜೊತೆ ಬರೋದೇನು? ನೀನು ಗಳಿಸಿಟ್ಟಿರ್ತಕ್ಕಂಥ ಆಸ್ತಿ, ಅಂತಸ್ತು, ಐಶ್ವರ್ಯಾದಿಗಳು ಬರ್ತಾ ಬರೋದಿಲ್ಲ. ಕಟ್ಟಿಕೊಂಡು ಸಂಬಂಧಗಳು ಬರ್ತಾ ಹೆಂಡತಿ, ಮಕ್ಕಳು, ತಂದೆ, ತಾಯಿ ಇತ್ಯಾದಿ ಗೆಳೆಯರು ಮುಂತಾದವರು ಯಾರಾದರೂ ಬರ್ತಾರಾ? ಬರೋದಿಲ್ಲ. ಮನೆ ಕಟ್ಟಿಸ್ತೀ, ಬಂಗ್ಲೆ ಕಟ್ಟಿಸ್ತೀ, ಇತ್ಯಾದಿ ಕಟ್ಟಡಗಳನ್ನು ಕಟ್ಟಿಸ್ತೀಯ, ಕಟ್ಟಡಗಳು ನಿನ್ನಿಂದ ಬರುತ್ತಾ? ಬರೋದಿಲ್ಲ. ಪಶುಗಳನ್ನು ಸಾಕ್ತಕ್ಕಂಥವನಾಗ್ತೀಯ, ಶ್ವಾನಗಳನ್ನು ಸಾಕ್ತಕ್ಕಂಥವನಾಗ್ತೀಯ, ನಾಯಿಗಳನ್ನು ಬೆಕ್ಕುಗಳನ್ನು ಸಾಕ್ತಕ್ಕಂಥವನಾಗ್ತೀಯ, ಅವು ಯಾವುದಾದ್ರೂ ನಿನ್ನಿಂದ ಬರುತ್ತಾ? ಬರೋದಿಲ್ಲ. ಬರೋದೇನು ನಿನ್ನಿಂದ? ಬರೋದು ನಿನ್ನ ಮನಸ್ಸಿನಲ್ಲಿರ್ತಕ್ಕಂತಹ ನಿಷ್ಕಲ್ಮಷ ಭಾವನೆಗಳು, ನಿನ್ನ ಮನಸ್ಸಿನಲ್ಲಿರ್ತಕ್ಕಂತಹ ಸದ್ಗುಣ ಸದ್ವಿಚಾರಗಳು, ನೀನು ಮಾಡಿದ ಧರ್ಮ ಕಾರ್ಯಗಳು, ನಿನ್ನ ತಲೆಯಲ್ಲಿರ್ತಕ್ಕಂತಹ ನಿನ್ನ ಮನಸ್ಸಿನಲ್ಲಿರ್ತಕ್ಕಂತಹ ಜ್ಞಾನಾರ್ಜನೀಯ ವಿಚಾರಗಳು ಮಾತ್ರ ನಿನ್ನಿಂದ ಬರುತ್ತೆ. ಅದನ್ನು ಹೊರತುಪಡಿಸಿ ಯಾವ ವಸ್ತುಗಳು ಆಗಲಿ ಅಥವಾ ಇನ್ಯಾವ ಸಂಬಂಧಗಳಾಗಲಿ ನಿನ್ನಿಂದ ಬರುವುದಿಲ್ಲ. ಪುಟ್ಟಿದ ಮಕ್ಕಳು, ಕೊಟ್ಟಿಗೆ ಪಶುಗಳು, ಕಟ್ಟಿಗೆ ನಗಗಳು, ಬೆನ್ನಟ್ಟಿ ಬಾರವು, ಯಾತಕೆ ನೋಡುತ್ತಿ ಯಮನ ಪಾಶಕ್ಕೆ ಬೀಳುತಿ ಅಂತ ಹೇಳ್ತಾರೆ ಹರಿದಾಸರು. ಹುಟ್ಟಿದ ಮಕ್ಕಳು ನಿನಗೆ ಹುಟ್ಟಿರ್ತಾರಲ್ಲಪ್ಪ ಮಕ್ಕಳು, ಅವ್ರು ಯಾರೂ ನಿನ್ನ ಹಿಂದೆ ಬರೋದಿಲ್ಲ. ಕೊಟ್ಟಿಗೆ ಪಶುಗಳು, ಕೊಟ್ಟಿಗೆ ಒಳಗಡೆ ಪಶುಗಳನ್ನು ಕಟ್ಟಿರ್ತಿ, ದನ ಕರುಗಳಾದಿಗಳನ್ನು ಕಟ್ಟಿರ್ತಿ, ಹುಲಿ ಸಿಂಹಗಳನ್ನು ಸಾಕಿರ್ತಿ,
ಶ್ವಾನಗಳಿಗೆ ಮೂರೊಪ್ಪಟ್ಟು ನೀನು ಎಷ್ಟು ಪ್ರೀತಿ ಮಾಡ್ತೀಯ, ಸ್ವಂತ ಮಕ್ಕಳಿಗಿಂತ ಶ್ವಾನಗಳಿಗೆ ಪ್ರೀತಿ ಜಾಸ್ತಿ ಕಲಿಯುಗದಲ್ಲಿ. ಮಕ್ಕಳಿಗೆ ಊಟ ಮಾಡಿಸ್ತಾರಲ್ಲೂ ಗೊತ್ತಿಲ್ಲ, ಶ್ವಾನಗಳಿಗೆಲ್ಲ ಸರಿಯಾದ ರೀತಿಯಲ್ಲಿ ಶುಭ್ರವಾದ ರೀತಿಯಲ್ಲಿ ಅವುಗಳನ್ನು ಶುಚಿ ಮಾಡಿ ಅದಕ್ಕೆ ಊಟ ಮಾಡಿಸ್ತಕ್ಕಂತಹ ವ್ಯಕ್ತಿಗಳನ್ನು ನಾವು ನೋಡ್ತೀವಿ. ಶ್ವಾನಗಳನ್ನು ಸಾಕ್ತಕ್ಕಂಥವನಾಗ್ತೀವಿ. ಹುಟ್ಟಿದ ಮಕ್ಕಳು, ಕೊಟ್ಟಿಗೆ ಪಶುಗಳು, ಪೆಟ್ಟಿಗೆ ನಗಗಳು, ಪೆಟ್ಟಿಗೆ ಒಳಗೆ ಮಾಡಿಟ್ಟಿದ್ದೀಯಲ್ಲಪ್ಪ ನಗಗಳು, ಹಣಗಳು, ಐಶ್ವರ್ಯ ಇತ್ಯಾದಿ ಆಸ್ತಿ ಅಂತಸ್ತು ಎಲ್ಲವನ್ನೂ ಮಾಡಿಟ್ಟಿದ್ದೀಯಲ್ಲಪ್ಪ, ಅವು ಯಾವುದಾದ್ರೂ ಬರುತ್ತಾ ನಿನ್ನಿಂದೆ? ಯಾವುದು ಬರಲ್ಲ. ಯಾತಕ್ಕೆ ನೋಡುತ್ತಿ ಯಮನ ಪಾಶಕ್ಕೆ ಬೀಳುತ್ತಿ ಅಂತ ಹೇಳ್ತಾರೆ ದಾಸ. ಯಾವುದು ನಿನ್ನಿಂದ ಬರೋದು? ನಿನ್ನಿಂದ ಬರೋದು ನೀನು ಮಾಡುವಂತಹ ಸದ್ವಿಚಾರಗಳು, ಸದ್ಕರ್ಮಗಳು, ದಾನ ಧರ್ಮ ಇತ್ಯಾದಿಗಳು, ಧರ್ಮ ವಿಚಾರ, ಧರ್ಮ ನಿಷ್ಠ ಕಾರ್ಯಗಳು ಮಾತ್ರ ನಿನ್ನಿಂದ ಬರ್ತಕ್ಕಂಥದ್ದಾಗುತ್ತಪ್ಪ. ಅದನ್ನು ಹೊರತುಪಡಿಸಿ ಯಾವುದು ನಿನ್ನಿಂದ ಬರುವುದಿಲ್ಲ ಅಂತ ಹರಿದಾಸರು ಹೇಳ್ತಾರೆ. ಮನಸ್ಥಿತಿಗೆ ಬಹಳ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಜ್ಞಾನಾರ್ಜನೆ. ಒಳ್ಳೆ ಉತ್ತಮವಾದಂತಹ ಜ್ಞಾನ ಇದ್ರೆ ಮನಸ್ಸು ನಿಮ್ಮ ಸ್ಥಿರದಲ್ಲಿರುತ್ತೆ. ಅದಕ್ಕೂ ಒಂದು ಉತ್ತಮವಾದಂತಹ ಸಂದೇಶವನ್ನ ದಾಸರು ಕೊಡ್ತಾರೆ. ವಾದ ಮಾಡಿದರೇನು, ವೇದ ಓದಿದರೇನು, ವಾದಿಸಿದರೇನು, ತರ್ಕವನ್ನು ಮಾಡಿ ಪಾದದಿಂದಲೇ ಗಂಗೆಯನ್ನು ಪಡೆದ ನಾರಾಯಣನೇ ಆದಿ ಎನ್ನುತ್ತಾ ಪಂಚಭೇದಗಳನ್ನು ಅರಿಯದಲೇ ಏನು ಮಾಡಿದರೇನು, ಆನೆಗೆ ಮಜ್ಜನ ಮಾಡಿಸಿದರು, ಹದ್ದಿನಂದರಿ ಬಹುಕಾಲ ಬಾಳಿದರೇನು, ಸದ್ಧರ್ಮ ವೃತ್ತಿಯನ್ನು ಗರಿದು ಮಧ್ವರಾಯನಮ್ಮ ಮೋಹನ್ನ ವಿಠಲನ ಪದ್ಮಪಾದವ ಹೊಂದಿಕೊಂಡಿರದಲೆ ಏನು ಮಾಡಿದರೇನು ಜ್ಞಾನವಿಲ್ಲದರೆ. ನಾನು ಮನಸ್ಸನ್ನು ಬಹಳ ಸ್ಥಿರವಾಗಿ ಇಟ್ಟುಕೊಳ್ಳುತ್ತೀನಿ ಅಂತ ನೀವೇನಾದರೂ ಒಂದು ಸಾಧನಾ ಕ್ರಿಯೆಗಳನ್ನು ಮಾಡ್ತಾ ಹೋಗ್ತೀನಿ, ಸುಮ್ಮನೆ ಮಾಡ್ತಾ ಹೋಗೋದಲ್ಲ, ಏನಾದರೂ ಜ್ಞಾನಾರ್ಜನೆ ಇಟ್ಟುಕೊಂಡು ಮಾಡಬೇಕು. ಜ್ಞಾನವಿಲ್ಲದೆ ನೀವೇನು ಕಾರ್ಯ ಮಾಡಿದಿರೋ ಅದು ಆನೆಗೆ ಮಜ್ಜನ ಮಾಡಿಸಿದಂತೆ ಅಂತ ಹೇಳ್ತಾರೆ. ವಾದ ಮಾಡಿದರೇನು, ವೇದ ಓದಿದರೇನು, ವಾದಿಸಿದರೇನು, ತರ್ಕವನ್ನು ಮಾಡಿ, ವಾದ ಮಾಡಿ, ವೇದ ಓದಿ, ತರ್ಕಿಸಿ, ನೀವು ಇನ್ನೊಬ್ಬರ ಜೊತೆ ಎದುರಾಳಿಯ ಜೊತೆಗೆ ವಾದ ಮಾಡಿ ತರ್ಕಿಸಿ, ವಾದ ಮಾಡಿದರೇನು, ವೇದ ಓದಿದರೇನು, ವಾದಿಸಿದರೇನು, ತರ್ಕವನ್ನು ಮಾಡಿ ಪಾದದಿಂದಲೇ ಗಂಗೆಯನ್ನು ಪಡೆದ ನಾರಾಯಣನೇ ಆದಿ ಎನ್ನುತ್ತ. ನಾರಾಯಣ ಅಂತಂದ್ರೆ ಮತ್ತೆ ಇಲ್ಲಿ ಶಿವಗ್ರೇಟ ಅಂತ ಕೇಳಬೇಡ್ರಿ, ನಾರಾಯಣ ಅಂತಂದ್ರೆ ಭಗವಂತ ಅಂತ ಅನುಸಂಧಾನ ಮಾಡ್ಕೊಳ್ಳಿ. ನಾರಾಯಣನೇ ಆದಿ ಎನ್ನುತ್ತ ಅಂದ್ರೆ ಸರ್ವತ್ರ ಈ ಪ್ರಪಂಚಕ್ಕೆ ಆದಿ ಯಾರು? ಭಗವಂತ. ಭಗವಂತನ ಆದ ಮೇಲೆ ತಾರತಮ್ಯಾದಿಗಳು ಬರ್ತಾ ಹೋಗ್ತೇವೆ, ಒಂದಿಷ್ಟು ದೇವತೆಗಳು, ಋಷಿಗಳು, ತದನಂತರದಲ್ಲಿ ಮಾನವರು, ಅದರಲ್ಲಿ ಅಪರೋಕ್ಷ ಜ್ಞಾನಿಗಳು, ಪವಾಡ ಪುರುಷರು, ತದನಂತರದಲ್ಲಿ ನಮ್ಮಂತಹ ಪಾಮರು, ಹೀಗೆ ತಾರತಮ್ಯಾದಿಗಳ ಜಗತ್ತಿದು. ಈ ರೀತಿ ತಾರತಮ್ಯ ಪ್ರತಿ ಆ ತಾರತಮ್ಯದಲ್ಲಿ ಪರಮಾತ್ಮನೇ ಆದಿ ಎನ್ನುತ್ತ ಪಂಚ ಭೇದಗಳನ್ನು ಅರಿಯದಲೇ ಏನು ಮಾಡಿದರೇನು, ಆನೆಗೆ ಮಜ್ಜನ ಮಾಡಿಸಿದಂತೆ. ಐದು ವೇದಗಳು, ಪಂಚ ಭೇದಗಳು ಏನಿದೆ ಅವುಗಳನ್ನು ಅರಿಯದೆ ನೀನು ಏನು ಮಾಡಿದರು ಅಥವಾ ಏನು ಶಾಸ್ತ್ರಾದಿಗಳ ಅಧ್ಯಯನ ಮಾಡಿದರೂ ಕೂಡ ಅದು ಆನೆಗೆ ಮಜ್ಜನ ಮಾಡಿಸಿದೆ. ಹದ್ದಿನಂದರಿ ಬಹುಕಾಲ ಬಾಳಿದರೇನು, ಹದ್ದು ಬಹುಕಾಲ ಬಾಳುತ್ತೆ, ಹದ್ದು ಬಹಳ ದೀರ್ಘಾಯು. ಹದ್ದಿನಂದರಿ ಬಹುಕಾಲ ಬಾಳಿದರೇನು, ಸದ್ಧರ್ಮ ವೃತ್ತಿಯನ್ನು ಜರಿದು. ಸದ್ಧರ್ಮ ವೃತ್ತಿ, ಮಾನವನಾಗಿ ಹುಟ್ಟಿದ ಮೇಲೆ ಈ ತರಹದ ಧರ್ಮ ಕಾರ್ಯಗಳನ್ನು ಮಾಡಬೇಕು, ನಿನ್ನ ಕರ್ತವ್ಯ ಹೀಗಿದೆ, ಅದನ್ನು ಮಾಡದೆ ನೀನು ಬೇಡವಾದ ಕಾರ್ಯಗಳನ್ನು ಮಾಡಿ ಸಮಾಜಕ್ಕೆ ಹಾನಿ ಉಂಟಾಗುವಂತಹ ಕಾರ್ಯಗಳನ್ನು ಮಾಡಿ ಸದ್ಧರ್ಮ ವೃತ್ತಿಯನ್ನು ಜರಿದು ಮಧ್ವವಲ್ಲ ನಮ್ಮ ಮೋಹನ್ನ ವಿಠಲನ ಪದ್ಮಪಾದವು ಹೊಂದಿಕೊಂಡಿರದಲೆ. ಮೋಹನ್ನ ವಿಠಲ ಅಂತಂದ್ರೆ ಭಗವಂತ, ಅಥವಾ ಭಗವಂತನ ರೂಪದಲ್ಲಿರ್ತಕ್ಕಂತಹ ತಾಯಿ ತಂದೆಯರ ಪಾದ, ಅಥವಾ ಭಗವಂತನ ರೂಪದಲ್ಲಿರ್ತಕ್ಕಂತಹ ಗುರು ಹಿರಿಯರ ಪಾದ, ಇವರ ಪಾದವನ್ನು ಹೊಂದಿಕೊಂಡಿರದಲೆ ಏನು ಮಾಡಿದರೇನು ಜ್ಞಾನವಿಲ್ಲದಲೆ. ಜ್ಞಾನವಿಲ್ಲದೆ ನೀವೇನು ಮಾಡಿದರೂ ಕೂಡ ಅದು ನೀರಿನಲ್ಲಿ ಹೋಮ ಮಾಡಿದಂತೆ ಅಂತ ದಾಸರು ಎಷ್ಟು ಸುಂದರವಾಗಿ ಹೇಳ್ತಾರೆ. ಹೀಗೆ ಮನಸ್ಸಿನ ಸ್ಥಿತಿಗತಿಗಳನ್ನ ಸ್ಥಿರವಾಗಿ ಇಟ್ಟುಕೊಳ್ಳಲಿಕ್ಕೆ ಏನು ಬೇಕು, ಜ್ಞಾನಾರ್ಜನೆ ಬೇಕು. ಒಳ್ಳೆ ಉತ್ತಮವಾದಂತಹ ಜ್ಞಾನ ಇರಬೇಕು. ಜ್ಞಾನ ಇದ್ದಾಗ ಮಾತ್ರ ಮನಸ್ಸನ್ನ ಸ್ಥಿರವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ, ಮನಸ್ಸನ್ನ ನಿಮ್ಮ ನಿಗ್ರಹದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ. ಹೀಗೆ ಮನಸ್ಸು ಬಹಳ ಚಂಚಲವಾದದ್ದು. ಹೀಗೆ ಏನು ನಮ್ಮ ಹಿಂದೆ ಬರ್ತಕ್ಕಂಥದ್ದು, ನಾಳೆ ನಾವು ಸತ್ತ ಮೇಲೆ ಯಹಲೋಕ ಯಾತ್ರೆಯನ್ನು ತೀರಿಸಿದಾಗ ಶರೀರ ನಮ್ಮ ಹಿಂದೆ ಬರೋದಿಲ್ಲ. ನಾವು ಗಳಿಸಿರ್ತಕ್ಕಂಥ ಆಸ್ತಿ ಪಾಸ್ತಿ ಐಶ್ವರ್ಯಾದಿಗಳು, ನಾವು ಕಟ್ಟಿರಿಸ್ತಕ್ಕಂತಹ ಕಟ್ಟಡಗಳು, ನಮ್ಮ ಬಂಧು ಬಳಗದವರು, ಹೆಂಡತಿ, ಮಕ್ಕಳು, ತಂದೆ ತಾಯಿ, ಯಾರು ನಮ್ಮ ಹಿಂದೆ ಬರೋದು? ನಮ್ಮ ಹಿಂದೆ ಬರ್ತಕ್ಕಂಥವರು, ನಮ್ಮ ಹಿಂದೆ ಬರೋದು ನಾವು ಮಾಡಿರ್ತಕ್ಕಂಥ ಧರ್ಮ ಕಾರ್ಯಗಳ ಕೆಲಸ. ನಮ್ಮ ಮನಸ್ಸಿನ ಸ್ಥಿತಿಗತಿ, ಸದ್ವಿಚಾರ, ಸದ್ಭಾವನೆ, ನಾವು ಗಳಿಸಿರ್ತಕ್ಕಂಥ ಜ್ಞಾನಾದಿಗಳು ಮಾತ್ರ ನಮ್ಮ ಹಿಂದೆ ಬರ್ತಕ್ಕಂಥದ್ದಾಗುತ್ತೆ. ಇವುಗಳನ್ನು ಹೊರತುಪಡಿಸಿ ನಮ್ಮ ಹಿಂದೆ ಯಾವುದು ಬರುತ್ತೆ. ಆ ಕಾರಣಕ್ಕಾಗಿ ಮನಸ್ಸನ್ನು ಸ್ಥಿರವಾಗಿಡಬೇಕು ಅಂತಂದರೆ, ಅಥವಾ ಮನಸ್ಸು ನಮ್ಮ ಹತೋಟಿಯಲ್ಲಿರಬೇಕು ಅಂತಂದರೆ, ಉತ್ತಮವಾದ ಜ್ಞಾನವನ್ನು ಬದುಕಿದ್ದಾಗ ಸಂಪಾದನೆ ಮಾಡಬೇಕು. ಬದುಕಿದ್ದಾಗ ಮಾತ್ರ ಸಂಪಾದನೆ ಮಾಡಬೇಕು. ಯಾರೂ ಸಂಗಡ ಬಾಹೋರಿಲ್ಲ, ನಾರಾಯಣನ ನಾಮ ನೆರೆ ಬಾಹೋದಲ್ಲದೆ. ನಾರಾಯಣನ ನಾಮ ಒಂದೇ ನಿನ್ನ ಹಿಂದೆ ಬರೋದು ಅಂದರೆ ಜ್ಞಾನ. ನೀನು ಗಳಿಸಿರ್ತಕ್ಕಂತಹ ಧರ್ಮ ಕಾರ್ಯ ಆ ನಾಮದಲ್ಲಿ ಇದೆ ಅಂತ ಹರಿದಾಸರು ಹೇಳಿದ್ದಾರೆ. ಅಂದರೆ ಬದುಕಿದ್ದಾಗ ಏನೂ ಮಾಡದೆ ಸಾಯಂಕಾಲಕ್ಕೆ ನಾನು ನಾರಾಯಣ ಅಂದ್ಬಿಟ್ರೆ ನಾನು ಮೋಕ್ಷ ಸಿಗುತ್ತೆ, ನಾನೇನು ಸ್ವರ್ಗಕ್ಕೆ ಹೋಗ್ಬಿಡ್ತೀನಿ ಅಂದರೆ ತಪ್ಪದು. ಬದುಕಿದ್ದಾಗೆಲ್ಲ ಅಂದರೆ
ನೋಡಿ ಎಷ್ಟು ಸುಂದರವಾಗಿದೆ ಆ ವಾಕ್ಯಾರ್ಥ ಅಂತಂದ್ರೆ, ಯಮದೂತರು ನಮ್ಮ ಅಂತ್ಯಕಾಲದಲ್ಲಿ ನಮ್ಮ ಮುಂದೆ ಬರ್ತಾರಂತೆ. ಯಮದೂತರ ದರ್ಶನ ಒಳ್ಳೆಯವರಿಗೂ ಆಗುತ್ತೆ, ಕೆಟ್ಟವರಿಗೂ ಆಗುತ್ತೆ. ಕೆಟ್ಟವರಿಗೆ ಅವರು ಯಮದೂತರ ತರ ಕಂಡ್ರೆ, ಒಳ್ಳೆಯವರಿಗೆ ಅವರು ವಿಷ್ಣುದೂತರ ತರ ಕಾಣ್ತಾರಂತೆ. ಯಾರಿಗಾದ್ರೂ ನಾರಾಯಣ ಅನ್ನಪ್ಪ ಅಂತಂದ್ರೆ ಪಟಕ್ನ ನಾರಾಯಣ ಅಂತ ಅಂದ್ಬಿಡ್ತಾರೆ. ನಾಲ್ಕು ಪದದ ಒಂದು ಅಕ್ಷರ, ಅದು ನಾಲ್ಕು ಅಕ್ಷರಗಳ ಒಂದು ಪದ ನಾರಾಯಣ ಅಂದ್ರೆ ಪಟಕ್ನ ನಾರಾಯಣ ಅಂತ. ಆದ್ರೆ ಅಂತ್ಯಕಾಲದಲ್ಲಿ ನಾರಾಯಣ ಅನ್ಲಿಕ್ಕೆ ಬಹಳ ಕಷ್ಟ, ಅದು ಬರೋದಿಲ್ಲ ನಿನ್ ಬಾಯಿಗೆ. ಅದಕ್ಕೆ ಆಚಾರ್ಯರು ಸುಮಧ್ ವಿಜಯದಲ್ಲಿ ಹೇಳ್ತಾರೆ, ಮಧ್ವಾಚಾರ್ಯರು, ಅಂತ್ಯಕಾಲೇ ವಿಶೇಷಣ ಅಂತ ಹೇಳ್ತಾರೆ. ಅಂತ್ಯಕಾಲ ಬಹಳ ವಿಶೇಷವಾಗಿರುತ್ತೆ. ಯಾರಿಗೆ? ತಾಮಸರಿಗೂ ವಿಶೇಷವಾಗಿರುತ್ತೆ, ಸಾತ್ವಿಕರಿಗೂ ವಿಶೇಷವಾಗಿರುತ್ತೆ, ರಾಜಸರಿಗೂ ವಿಶೇಷವಾಗಿರುತ್ತೆ. ಅಂತ್ಯಕಾಲೇ ವಿಶೇಷಣ, ಬದುಕಿದ್ದಾಗ ಏನೆಲ್ಲ ಸರ್ಕಸ್ ಮಾಡ್ತೀಯ, ಸಾಯೋ ಟೈಮಿಗೆ ನೀನು ಪಾಮರನೋ ಅಥವಾ ನೀನು ಒಳ್ಳೆಯವನೋ ತಾಮಸನೋ ರಾಜಸನೋ ಸಾತ್ವಿಕನೋ ಅನ್ನೋದು ನಿನ್ನ ಅಂತ್ಯಕಾಲ ಡಿಸೈಡ್ ಮಾಡುತ್ತೆ. ಅಂತ್ಯಕಾಲದಲ್ಲಿ ನಿನ್ನ ಬಾಯಿಂದ ಕೃಷ್ಣ ಅನ್ನುವಂತಹ ಎರಡು ಪದ ಬರುವುದಿಲ್ಲ, ಶಿವ ಅನ್ನುವಂತಹ ಎರಡು ಪದ ಬರುವುದಿಲ್ಲ, ನಾರಾಯಣ ಅಂಬತಕ್ಕಂತಹ ನಾಲ್ಕು ಅಕ್ಷರ ಪದ ಬರುವುದೇ ಇಲ್ಲ. ಅದು ಬರಬೇಕಂದ್ರೆ ಬದುಕಿದ್ದಾಗ ಮನಸ್ಸನ್ನ ಸ್ಥಿರವಾಗಿಟ್ಟುಕೊಂಡು ಜ್ಞಾನವನ್ನ ಸಂಪಾದನೆ ಮಾಡುವಂತಹ ಪ್ರಯತ್ನ ನಾವು ಮಾಡಬೇಕು. ಅದಕ್ಕೆ ನಾನು ನಿನ್ನೆ ಹೇಳಿದಾಗೆ ಈ ಶರೀರ ಎಂಬತಕ್ಕಂತಹ ಮನೆಯಲ್ಲಿ ಅಧ್ಯಾತ್ಮ ಎಂಬತಕ್ಕಂತಹ ಕೋಣೆಗೆ ಹೋಗಿ ಭಕ್ತಿ ಎಂಬುವಂತಹ ಆಯುಧವನ್ನ ಹಿಡಿದುಕೊಂಡು ಜೀವನದಲ್ಲಿ ಯುದ್ಧವನ್ನ ಮಾಡಬೇಕು. ಆಗ ಮಾತ್ರ ಮೋಕ್ಷಾದಿಗಳ ಏನಾಗುತ್ತೆ, ಮೋಕ್ಷ ಅಂಬತಕ್ಕಂಥದ್ದು ನಮಗೆ ಸಿಗುತ್ತೆ. ಇಲ್ಲದಿದ್ರೆ ಅದು ಸಿಗ್ತಕ್ಕಂಥದ್ದು ಅಲ್ಲ. ಬದುಕು ನೀವು ಅನ್ಕೊಂಡಷ್ಟು ಸುಲಭ ಅಲ್ಲ ಅಂತ ಕೇವಲ ಒಬ್ಬಿಬ್ಬರಲ್ಲ, ಶಂಕರಾಚಾರ್ಯರು, ಆದಿಶಂಕರಾಚಾರ್ಯರಾಗಿರಬಹುದು, ಆಚಾರ್ಯ ಮಧ್ವರಾಗಿರಬಹುದು, ರಮಾನುಜಾಚಾರ್ಯರಾಗಿರಬಹುದು, ವಿವೇಕಾನಂದರಾಗಿರ್ಬೋದು, ರಾಮತೀರ್ಥರಾಗಿರ್ಬೋದು, ಹೀಗೆ ಅನೇಕ ಅಪರೋಕ್ಷ ಜ್ಞಾನಿಗಳು ಕೂಡ ಮನಸ್ಸನ್ನ ಸ್ಥಿರವಾಗಿಟ್ಕೊಳ್ಳಿಕ್ಕೆ, ಮತ್ತು ದಾಸವರೇಣ್ಯರು, ಪುರಂದರದಾಸರು, ಕನಕದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ಹೀಗೆ ಅಗ್ರಾದಿಗಣ್ಯ ದಾಸರೆಲ್ಲರೂ ಕೂಡ ಮನಸ್ಸನ್ನ ಸ್ಥಿರವಾಗಿಟ್ಕೊಳ್ಳಿಕ್ಕೆ, ಮನಸ್ಸನ್ನ ಸ್ಥಿರವಾಗಿಟ್ಕೊಳ್ಳಲು ಜ್ಞಾನದ ಪಾತ್ರವೇನು, ಜ್ಞಾನವನ್ನ ಸಂಪಾದನೆ ಮಾಡಲಿಕ್ಕೆ ಮನಸ್ಸಿನ ಸ್ಥಿತಿಗತಿಗಳು ಯಾವ ರೀತಿಯಾಗಿರಬೇಕು ಎಂಬುದಕ್ಕಂಥದನ್ನ ಶಾಸ್ತ್ರದ ಮೂಲಕವೂ ಹೇಳಿದ್ದಾರೆ, ಕನ್ನಡೀಕರಿಸಿ ದಾಸ ಸಾಹಿತ್ಯದ ಮೂಲಕವೂ ಹೇಳಿದ್ದಾರೆ. ಹೀಗೆ ಮನಸ್ಸನ್ನ ಸ್ಥಿರವಾಗಿ ಇಟ್ಕೊಳ್ಳಿಕ್ಕೆ ಜ್ಞಾನದ ಅವಶ್ಯಕತೆ ಬಹಳ ಇದೆ ಎಂಬುದಕ್ಕಂತ ಹೇಳ್ತಾ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಾಲ್ಕು ಮಾತುಗಳನ್ನು ಗುರುಗಳ ಪಾದಾರವಿಂದಗಳಲ್ಲಿ ಅರ್ಪಿಸ್ತಾ ಕೃಷ್ಣಾರ್ಪಣಮಸ್ತು. ತುಂಬಾ ಧನ್ಯವಾದಗಳು ಸಿನು ಅವರೇ. ತುಂಬಾ ದಾಸ ಸಾಹಿತ್ಯದಲ್ಲಿ ಹೇಗೆ ಮನಸ್ಸನ್ನು ಹತೋಟಿಯಲ್ಲಿ ಇಡೋದು ಅಂತ ತುಂಬಾ ವಿಸ್ತಾರವಾಗಿ ಹೇಳಿದ್ದಕ್ಕೆ ತುಂಬಾ ಧನ್ಯವಾದಗಳು. ಅಮರಣ್ಣ, ನಿಮ್ಮ ಹತ್ರ ಬರ್ತೀನಿ, ಅದಕ್ಕೂ ಮುಂಚೆ ನಮಸ್ಕಾರ ಪದ್ಮನಾಭ್ ಸರ್. ನಮಸ್ತೆ, ನಿಮಗೆ ಸ್ವಾಗತ ಪ್ರೋಗ್ರಾಮ್. ಅಮರಣ್ಣ, ನಿಮ್ಮ ಹತ್ರ ನಿಮ್ಮ ಕ್ವಶನ್ ಏನಾದ್ರೂ ಇದೆಯಾ? ಖಂಡಿತ. ಮನಸ್ಸಿನ ಮನಸ್ಸನ್ನು ಗೆದ್ದರೆ ಜಗವನ್ನು ಗೆದ್ದಂತ ಹೇಳುವಂತ ವಿಚಾರದಲ್ಲಿ ನಾವು ಇವತ್ತು ಮಾತಾಡ್ತಿದ್ದೇವೆ, ನಿನ್ನೆಯೂ ಮಾತಾಡಿದ್ವಿ. ಯುವಕರಿಗೆ ಆಗ್ಲಿ ಬಹಳ ಜನರಿಗೆ ಇದು ಬಹಳ ವಿಚಾರದಲ್ಲಿ ಉಪಯೋಗ ಆಗುವಂತ ವಿಚಾರ. ಆದ್ರೆ ನಾನು ಕ್ಲಬ್ ಹೌಸ್ ನಲ್ಲಿ ಎರಡು ದಿನಗಳಿಂದ ನೋಡ್ತಾ ಇದ್ದೇನೆ, ಅದು ಉಪಯೋಗ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಆದ್ರೆ ಅದರಲ್ಲಿ ತುಂಬಾ ಯುವಕರು ಅಥವಾ ತುಂಬಾ ಜನರು ಯಾರೋ ಪ್ಲಾಟ್ ಮಾಡಿದ್ದ ವಿಚಾರಕ್ಕೆ ನಾವು ನಮ್ಮ ಮನಸ್ಸನ್ನ ಕೊಟ್ಟು ನಮ್ಮ ಸಮಯವನ್ನ ವ್ಯರ್ಥ ಮಾಡುತ್ತಾ ನಾವು ಯಾವುದೇ ಒಂದು ಕೆಲಸಕ್ಕೆ ಕೇಂದ್ರೀಕರಿಸಿದ್ರೆ ನಮ್ಮ ನಿಜವಾದ ಕೆಲಸ ಏನು, ನಾವು ಏನು ಕೆಲಸ ಮಾಡಬೇಕು, ನಮ್ಮ ವೃತ್ತಿರಂಗದಲ್ಲಿ ಆಗ್ಲಿ ನಾವು ಮನುಷ್ಯನಾಗಿ ಹುಟ್ಟಿದ ನಂತರ ಸಮಾಜಕ್ಕೆ ಏನು ಕೊಡಬೇಕು, ಆ ವಿಚಾರಧಾರೆಗಳನ್ನೆಲ್ಲ ಮರೆತು ಯಾರೋ ಒಬ್ಬ ಪ್ಲಾಟ್ ಮಾಡಿದ ಒಂದು ಐಡಿಯಾವನ್ನು ಇಟ್ಕೊಂಡು ನಾವು ಕ್ಲಬ್ ಹೌಸ್ ನಲ್ಲಿ ಎರಡು ದಿನಗಳಿಂದ ಯಾವುದೋ ಒಂದು ಮೂರ್ಖತನದ ಪರಮಾವಧಿ ಅದರ ಹಿಂದೆ ನಾವು ಹೋಗುದು, ಅದನ್ನ ಗಂಟೆಗಟ್ಟಲೆ ಅದನ್ನ ಕೇಳ್ತಾ ಕೂತ್ಕೊಳ್ಳುದು, ಇದೆಲ್ಲವೂ ಸರಿ ಆಗ್ಬೇಕಂತಾದ್ರೆ ಒಂದ್ ಸ್ವಲ್ಪ ಆದರೂ ನಾವು ಸ್ಪಿರಿಚುವಲ್ ಕಡೆ ಬರಬೇಕು, ಸ್ವಲ್ಪ ಯೋಗಾಭ್ಯಾಸ ಆಗ್ಲಿ ಅಥವಾ ಮೆಡಿಟೇಷನ್ ಆಗ್ಲಿ ಇವುಗಳಿಗೆ ನಾವು ಸ್ವಲ್ಪ ಸಮಯ ಕೊಡಬೇಕು, ಅಥವಾ ಸ್ಪಿರಿಚುವಲ್ ಏನು ಈ ರೀತಿ ಕಾರ್ಯಕ್ರಮ ಆಗ್ತದೆ ಅಲ್ಲಿ ನಮ್ಮನ್ನು ನಮ್ಮನ್ನು ನಾವು ಶಾಂತಪಡಿಸುವಂತ ಎಲ್ಲ ವಿಚಾರ ಸರ್ ನಕಾರಾತ್ಮಕದಿಂದ ಸಕಾರಾತ್ಮಕ ಬರುವಂತ ವಿಚಾರಧಾರೆಗಳಿಗೆ ನಾವು ಮಾಡ್ತಾ ಇದ್ದೇವೆ. ಜವಾಣರು ಹೇಳುವಂತ ಪೇಜಿನಲ್ಲಿ ನಾವು ಆದಷ್ಟು ಸಕಾರಾತ್ಮಕತೆಯನ್ನ ಹಂಚಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಯಾವುದಕ್ಕೂ ಉಪಯೋಗ ಆಗದ ನಕಾರಾತ್ಮಕ ಚಿಂತನೆಗಳು ಇಲ್ಲಿ ಕ್ಲಬ್ ಹೌಸ್ ನಲ್ಲಿ ಆಗ್ತದೆ. ಅದಕ್ಕೆ 100-150 ಜನ, 200 ಜನ, 300 ಜನ ಸೇರ್ತಾರೆ. ಆದ್ರೆ ಏನು ನಾವು ಸಕಾರಾತ್ಮಕ ಹರಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ, ಅದಕ್ಕೆ ನಾವು 9 ಜನ 10 ಜನ ಕೂತ್ಕೊಳ್ತಿದ್ದೇವೆ.
ಬಹಳ ಬೇಸರ ಆಗ್ತದೆ. ಎಲ್ಲಿಯೋ ಒಂದು ದೊಡ್ಡ ಒಂದು ಕಲ್ಪನೆ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಯುವ ಜನತೆಗೂ ಅಥವಾ ಜನಮಾನಸಕ್ಕೆ ಒಂದು ಒಳ್ಳೆ ಸಂದೇಶ ಹೋಗ್ಬೇಕು ಹೇಳುವಂತ ನಿಟ್ಟಿನಲ್ಲಿ ಆಗ್ತಿರುವಂತ ಕಾರ್ಯಕ್ರಮ ಇವತ್ತು ಸಕಾರಾತ್ಮಕವನ್ನ ಸಕಾರಾತ್ಮಕ ಚಿಂತನೆಯನ್ನ ಹಂಚಲಿಕ್ಕೆ ಹೋಗುವುದ್ರಲ್ಲಿ ಎಲ್ಲಿಯೋ ನಾವು ವಿಫಲ ಆಗ್ತಾ ಇದ್ದೇವೆ. ಎಲ್ಲ ಕಡೆಯೂ ಅಟ್ರಾಕ್ಷನ್ ಮಾಡ್ಲಿಕ್ಕೆ ಏನೋ ನಕಾರಾತ್ಮಕ ತಂತ್ರಗಳನ್ನು ಉಪಯೋಗಿಸ್ಬೇಕಾಗ್ತದ ಹೇಳುವಂತ ದ್ವಂದ್ವವನ್ನು ನಾನು ಇಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಇಚ್ಛೆ ಪಡಿಸಿದ್ದೇನೆ. ದಯವಿಟ್ಟು ಕ್ಷಮಿಸಿ. ಇಲ್ಲ ಅಮರಣ್ಣ, ನಿಮಗೆ ಬೇಸರ ಅದು ಸಹಜ. ಆದರೆ ನಾವು ಈ ಅಧ್ಯಾತ್ಮದ ವಿಚಾರಕ್ಕೆ ಬರುವಾಗ ಇಲ್ಲಿ ಸಂಖ್ಯೆಗಿಂತ ಗುಣಮಟ್ಟವನ್ನೇ ಹೆಚ್ಚು ನೋಡಬೇಕಾಗ್ತದೆ. ಯಾಕಂದರೆ ಒಬ್ಬ ಗುರುವಿಗೆ ಒಬ್ಬ ಶಿಷ್ಯ ಇದ್ದರೂ ಸಾಕು. ಅದೇ ರೀತಿಯಲ್ಲಿ ಈ ಅಧ್ಯಾತ್ಮ ವಿಚಾರಕ್ಕೆ ನಮಗೆ ಕ್ವಾಲಿಟಿ ಅತ್ಯಂತ ಅಗತ್ಯ. ಯಾಕಂತ ಹೇಳಿದರೆ ಅದಕ್ಕೆ ಆ ಮಟ್ಟಕ್ಕೆ ಬಾರದವರು ಬಂದು ಪ್ರಯೋಜನ ಇಲ್ಲ, ಅವರಿಗೆ ಅದು ಅರ್ಥವೂ ಆಗೋದಿಲ್ಲ ಅಥವಾ ಅದನ್ನು ಉಪಯೋಗವೂ ಮಾಡೋದಿಲ್ಲ ಅವರು ಆ ವಿಚಾರಗಳನ್ನು. ಹಾಗಾಗಿ ನಾವೇ ಪರಸ್ಪರ ಈ ಸತ್ಸಂಗದಿಂದ ನಮ್ಮ ಆತ್ಮ ಉದ್ಧಾರ ಮಾಡಿಕೊಳ್ಳುವ, ಅದರಿಂದ ನಮ್ಮ ಸಂಪರ್ಕಕ್ಕೆ ಬಂದವರು ಉದ್ಧಾರ ಆಗ್ಬೋದು ಅಂತೇಳಿ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು ಸರ್. ಈಗ ಉದಾಹರಣೆ ಕೊಡ್ತೀನಿ ಅಮರವರೇ. ನಗಬೇಕು ಅಂತ ಡಿಸೈಡ್ ಮಾಡಿದವನನ್ನ ನಗಿಸ್ಬೋದು, ನಾ ನಗಲೇಬಾರದು ಅಂತ ಡಿಸೈಡ್ ಮಾಡಿ ದೃಢ ಸಂಕಲ್ಪ ಮಾಡಿಕೊಂಡು ಮುಂದೆ ಕೂತವನನ್ನ ಸರ್ವತಾ ನಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಧ್ಯಾತ್ಮದ ವಿಷಯವೂ ಕೂಡ ಹಾಗೆ. ಯಾರು ಅಧ್ಯಾತ್ಮದ ಏನು ಕಲ್ತಿರ್ತಾರೋ ಅಥವಾ ಯಾರಿಗೆ ಅಧ್ಯಾತ್ಮದ ಒಂದಿಷ್ಟು ಪರಿಚಯ ಇರುತ್ತೋ, ಅಧ್ಯಾತ್ಮದ ABCD ಗೊತ್ತಿರುತ್ತೋ, ಅವರಿಗೆ ಮಾತ್ರ ನಾವು ಮಾತನಾಡುವಂತಹ ಒಂದಿಷ್ಟು ವಿಷಯ ಗೊತ್ತಾಗ್ತದೆ. ಅದನ್ನು ಹೊರತುಪಡಿಸಿದ್ರೆ ಎಲ್ಲರಿಗೂ ಅಧ್ಯಾತ್ಮ ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ. ನೀವು ನೋಡಿ, ನಾನು ನಿನ್ನೆ ಕೂಡ ಅವರಿಗೆ ನಮ್ಮ ಕೃಷ್ಣಮೂರ್ತಿ ಅವರಿಗೆ ಮೆಸೇಜ್ ಮಾಡಿದ್ದೆ. ಅದ್ಭುತವಾದಂತಹ ಭಾಗವತದ ಶ್ಲೋಕಾರ್ಥಗಳನ್ನ ಹೇಳಿ ಪ್ರಮಾಣ ಸಮಯಿತವಾಗಿ ಮಾತನಾಡುತ್ತಿದ್ದೀರಿ, ಅಭಿನಂದನೆಗಳು ಅಂತ ನಾನು ಅವರಿಗೆ ನಿನ್ನೆ ತಿಳಿಸಿದೆ. ಎಷ್ಟು ಜನರಿಗೆ ಇಲ್ಲಿ ಭಗವದ್ಗೀತೆಯ ಭಾಗವತದ ಶ್ಲೋಕಾದಿಗಳು ಅರ್ಥ ಆಗುತ್ತೆ. ಭಾಗವತವೇ ಬೇರೆ, ಭಗವದ್ಗೀತೆಯ ಬೇರೆ ಅನ್ನುವಂತಹ ವ್ಯತ್ಯಾಸವೂ ಗೊತ್ತಿಲ್ಲ. ರಾಮಾಯಣ ಯಾವ ಯುಗದಲ್ಲಿತ್ತು, ಮತ್ತೆ ಮಹಾಭಾರತ ಯಾವ ಯುಗದಲ್ಲಿತ್ತು ಅನ್ನೋದು ಕೂಡ ಅನೇಕರಿಗೆ ಗೊತ್ತಿಲ್ಲ. ಇವರೆಲ್ಲ ಅಧ್ಯಾತ್ಮದ ಕೋಣೆಗೆ ಬಂದು ಏನ್ ಮಾಡ್ತಾರೆ ನೋಡಿ. ಪ್ರಾಜ್ಞರನ್ನ ನಾವು ಯಾವಾಗಲೂ ಇಲ್ಲಿ ಬಯಸ್ಬೇಕೇ ವಿನಃ ಎಲ್ಲರೂ ಬರಬೇಕು, ಇದು ಗುರಿ ಹಿಂಡಲ್ಲ. ಪ್ರಾಜ್ಞರಿಗೆ ಮಾತ್ರ ಯಾರು ಬರ್ತಾರೋ ಸಂತೋಷವಾಗಿ ಅವರು ಬಂದು ಕೇಳಿಕೊಂಡು ಅವರಿಗೆ ಬೇಕಾದಂತಹ ವಿಷಯಗಳನ್ನ ತಿಳ್ಕೊಂಡು ಅರ್ಥ ಆಗದೇ ಇರತಕ್ಕಂಥದ್ದನ್ನ ಕೇಳಿಕೊಂಡು ಹೋದರೆ ಮಾತನಾಡುವಂತಹ ನಮಗೂ ಬಹಳ ಸಂತೋಷ, ಕೇಳುವರಿಗೂ ಬಹಳ ಒಂದು ಜ್ಞಾನದ ಅರ್ಜನೆ ಆಗುತ್ತೆ. ಅದನ್ನು ಹೊರತುಪಡಿಸಿದ್ರೆ ಎಲ್ಲರೂ ಬರಲೇಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ಅದು ಒಂದ್ ಕಡೆ ಸರಿ ಅನಿಸೋದಿಲ್ಲ. ಯಾಕೆಂದ್ರೆ ಪ್ರಾಜ್ಞರು ಬೇಕು ಇಂತಹ ವಿಚಾರಗಳಿಗೆ, ಪ್ರಾಜ್ಞರು ಮಾತ್ರ ಮಾತನಾಡ್ಲಿಕ್ಕೆ ಸಾಧ್ಯ. ನೋಡಿ, ಕೇಳುಗರಲ್ಲೂ ಕೂಡ ಅಷ್ಟೇ ಒಂದು ಅದ್ಭುತವಾದಂತಹ ಮೈಂಡ್ ಸೆಟ್ ಇರಬೇಕು ಅಧ್ಯಾತ್ಮ ಕೇಳುಗರಲ್ಲಿಯೂ ಕೂಡ. ನಾನು ಆಗಲೇ ಹೇಳಿದಾಗೆ ನಾನು ಬಂದು ಏಕಾಏಕಿ ದಾಸ ಸಾಹಿತ್ಯದ ಬಗ್ಗೆ ಮಾತಾಡ್ತೀನಿ ಅಥವಾ ಭಗವದ್ಗೀತೆಯ ಬಗ್ಗೆ ಮಾತಾಡ್ತೀನಿ ಅಂತಂದ್ರೆ ಅದರ ಪರಿಚಯ ಆದ್ರೂ ಇರಬೇಕಲ್ಲ ಅವರಿಗೆ. ಪರಿಚಯ ಇಲ್ಲದೆ ನಾನು ಏನ್ ಹೇಳ್ತೀನಿ ಅನ್ನೋದನ್ನ ಅವ್ರು ಏನ್ ಕೇಳಲಿಕ್ಕೆ ಸಾಧ್ಯ? ಸೊ ಆ ಕಾರಣಕ್ಕಾಗಿ ಪ್ರಾಜ್ಞರನ್ನ ನಾವು ಯಾವಾಗಲೂ ಬಯಸ್ಬೇಕು ಅಷ್ಟೇ. ಹೌದು ಸರ್, ಖಂಡಿತ ಖಂಡಿತ ಸಿಂಹರೇ. ಆದ್ರೆ ನಾನು ಹೇಳುದು, ನಾವು ಇಲ್ಲಿ ಯಾವ ವಿಚಾರದಲ್ಲಿ ಹೋರಾಟ ಮಾಡ್ತಾ ಇದ್ದಾರೋ ಅಲ್ಲಿ ಧರ್ಮ ಅಂತ ಹೇಳುವಂತ ವಿಚಾರದರೆ ಒಂದಿಷ್ಟು ಭಾಗವನ್ನಾದ್ರೂ ನಾವು ಕಲೀಲಿಕ್ಕಾದ್ರೂ ಪ್ರಯತ್ನ ಮಾಡಬೇಕು ಹೇಳುವಂತ ವಿಚಾರವನ್ನು ನಾನು ವ್ಯಕ್ತಪಡಿಸ್ತಿದ್ದೇನೆ ಸಿಂಹರೇ. ಅಷ್ಟೇ ನೋಡಿ, ಜೀವನದಲ್ಲೇ ಕಲೀಲಿಕ್ಕೆ ಬಯಸಲಾರ್ದವರು ಏನ್ ಕಲಿತಾರೆ? ಖಂಡಿತ ಖಂಡಿತ ಸರ್. ಅಮರಣ್ಣ ಅಮರಣ್ಣ, ದಯವಿಟ್ಟು ಬೇಸರ ಆಗಬೇಡಿ. ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ, ನೀವು ನಮ್ಮ ಜೊತೆ ಇದ್ದೀರಿ, ಇಷ್ಟು ಸಾಕು ನಮ್ಗೆ, ಅಷ್ಟೇ ಸಾಕು. ಯಾಕಂದ್ರೆ ಹಲೋ ಅಮರಣ್ಣ, ದಯವಿಟ್ಟು ನಾವು ನಿರಾಶರಾಗೋದು ಬೇಡ. ಯಾಕಂತ ಹೇಳಿದ್ರೆ ನಾವು ನಿಮ್ಮ ಜೊತೆಗಿದ್ದೇವೆ, ನೀವು ನಮ್ಮ ಜೊತೆಗಿದ್ದೀರಿ. ನಮಗೆ ಇಷ್ಟರಲ್ಲಿ ನಮ್ಮ ಉದ್ಧಾರ ಆದರೆ ಖಂಡಿತ ನಮ್ಮ ಸಂಪರ್ಕದಲ್ಲಿರುವವರು ಉದ್ಧಾರ ಆಗ್ತದೆ. ಹಂತ ಹಂತವಾಗಿ ಈ ರೀತಿ ಮುಂದೆ ಮುಂದೆ ಹೋಗ್ತದೆ. ಹಾಗಾಗಿ ಮತ್ತೆ ಇನ್ನೊಂದೇನು ಅಂದರೆ, ಈಗಾಗಲೇ ಅವರು ಶೀನು ಅವರು ಕೂಡ ಹೇಳಿದ ಹಾಗೆ ಎಲ್ರಿಗೂ ಕೂಡ ಅಂದರೆ ಆಸಕ್ತಿ ಲೋಕೋ ಭಿನ್ನ ರುಚಿ ಅಂದರೆ ವಿದ್ವಾನೇವ ವಿಜಾನಾತಿ ವಿದ್ವಜ್ಜನ ಪರಿಶ್ರಮಂ ನಹಿ ವಂಧ್ಯಾ ವಿಜಾನಾತಿ ಗುರುವೀಂ ಪ್ರಸವ ವೇದನಾ ಅಂತ ಸಂಸ್ಕೃತದಲ್ಲಿ ಇನ್ನೊಂದು ಸುಭಾಷಿತ ಭಾಳ ಚೆನ್ನಾಗಿದೆ. ಅಂದರೆ ಒಬ್ಬ ಜ್ಞಾನಿಯಾದವ ಮಾತ್ರ ಇನ್ನೊಬ್ಬ ಜ್ಞಾನಿಯ ಒಂದು ಪರಿಶ್ರಮವನ್ನು ಅರ್ಥ ಮಾಡಿಕೊಳ್ಳಬಲ್ಲ ಅಂತ. ಹಾಗಾಗಿ ಕೇಳುಗ ಒಬ್ಬ ಜ್ಞಾನಿಯಾಗಿದ್ದರೆ ಮಾತ್ರ ಒಬ್ಬ ಹೇಳುವ ಅಜ್ಞಾನಿಯ ಮಾತನ್ನು ಅವನು ಕೇಳಲಿಕ್ಕೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಹಾಗಾಗಿ ಎಲ್ಲರೂ ಕೂಡ ಜ್ಞಾನಿಗಳೇ ಇದರಲ್ಲಿ ಇರುವಂಥದ್ದು, ಈಗ ಯಾರೂ ಕೂಡ ಇದಿಲ್ಲ, ವ್ಯತ್ಯಾಸ ಇಲ್ಲ. ಮತ್ತು ಇನ್ನೊಂದು ಅದಕ್ಕೆ ಉದಾಹರಣೆ ಕೊಡ್ತಾನೆ ಸುಭಾಷಿತಕಾರ. ನಹಿ ವಂಧ್ಯಾ ವಿಜಾನಾತಿ ವಿದ್ವಜ್ಜನ ಪರಿಶ್ರಮಂ ಅಂದರೆ ನಹಿ ವಂಧ್ಯಾ ವಿಜಾನಾತಿ ಗುರುವೀಂ ಪ್ರಸವ ವೇದನಾಂ ಅಂದರೆ ಒಬ್ಬಳು ಬಂಜೆ ಸ್ತ್ರೀ, ಹೌದು ಬಂಜೆ ಸ್ತ್ರೀ, ಅವಳು ಹೇಗೆ ತಾನೇ ಹೆರಿಗೆ ನೋವಿನ ಅನುಭವ ಆಗಲಿಕ್ಕೆ ಸಾಧ್ಯ? ಅದೇ ರೀತಿಯಲ್ಲಿ ಜ್ಞಾನಿ ಅಥವಾ ಈ ಜ್ಞಾನದ ವಿಚಾರಗಳು, ಆ ಜ್ಞಾನವನ್ನು ಸ್ವಲ್ಪ ಆದರೂ ನಮಗೆ ಗೊತ್ತಿರುವವರಿಗೆ ಮಾತ್ರ ಅದರ ಗಂಧ
ಇರುವವರಿಗೆ ಮಾತ್ರ ಅದು ರುಚಿ ಆಗ್ಬೋದಷ್ಟೆ. ಹಾಗಾಗಿ ನಾವು ದಯವಿಟ್ಟು ಇದರ ಬಗ್ಗೆ ಬೇಸರ ಪಡೋದು ಬೇಡ. ಬರುವಷ್ಟು ಜನ ಬರಲಿ, ದಿನ ಕಳೆದಾಗ ಬರ್ಬೋದು, ಬೇಕಾದವರು ಬರ್ತಾರೆ, ಬಾರದಿದ್ದರೆ ಹೋಗ್ತಾರೆ. ನಮಗೇನು ನಮಗೆ ಯಾರೇ ಒಂದು ಮಾಡ್ತಾ ಮುಂದುವರಿಸ ಹೇಳ್ಬಿಡ್ತೇನೆ. ಧರ್ಮಶಾಸ್ತ್ರ ಹೇಳೋದೇನು ಆಧ್ಯಾತ್ಮದ ವಿಚಾರದಲ್ಲಿ ಅಂತಂದರೆ, ದೇವಸ್ಥಾನಕ್ಕೆ ಹೋಗಿ ನಾವು ದೇವರ ತೀರ್ಥವನ್ನು ತಗೋತೀವಿ. ತೀರ್ಥವನ್ನು ತೆಗೆದುಕೊಂಡು ಮಾತ್ರಕ್ಕೆ ನಾವು ಜ್ಞಾನಿಗಳಾಗಿಬಿಡ್ತೀವ ಅಥವಾ ನನಗೇನಾದರೂ ಮೋಕ್ಷ ಸಿಕ್ಕಿಬಿಡುತ್ತಾ ತೀರ್ಥ ತಗೊಂಡ ನಂತರ? ಅಥವಾ ದೇವಸ್ಥಾನಕ್ಕೆ ಹೋಗಿ ಪ್ರಸಾದವನ್ನು ಸ್ವೀಕಾರ ಮಾಡ್ತೀವಿ, ನನಗೇನು ಆಗ ಮೋಕ್ಷ ಸಿಕ್ಬಿಡುತ್ತಾ? ಅಥವಾ ಮನೆಯಲ್ಲಿ ನಮ್ಮ ಗುರು ಹಿರಿಯರು ತಂದೆ ತಾಯಿಗಳು ಯಾರಾದರೂ ಇರ್ತಾರೆ ದೊಡ್ಡವರು, ನಾನು ದಿನ ದೇವರಿಗೆ ಕೈ ಮುಗಿಯಲ್ಲ, ನನ್ನ ಅಪ್ಪ ಅಮ್ಮ ಕೈ ಮುಗಿದಾರೆ, ನನ್ನ ಅಪ್ಪ ಅಮ್ಮ ದೇವರಿಗೆ ಪೂಜೆ ಮಾಡಿಬಿಡ್ತಾರೆ, ಆಗ ನನಗೆ ಮೋಕ್ಷ ಸಿಗುತ್ತಾ? ಸರ್ವದಾ ಸಿಗಲ್ಲ, ಒಂದು ವಯಸ್ಸಿನ ತನಕ ಅಷ್ಟೇ. ನೀನು ಮಾಡುವ ಪೂಜೆ, ನೀನು ಮಾಡುವಂತಹ ಪುನಸ್ಕಾರ, ನೀನು ಮಾಡುವಂತಹ ದಿನನಿತ್ಯ ಕರ್ಮಗಳು ನಿನ್ನ ಬೆನ್ನ ಹಿಂದೆ, ನಿನ್ನ ತಂದೆ ಮಾಡೋದು, ನಿನ್ನ ತಾಯಿ ಮಾಡೋದು ಅವರವರ ಬೆನ್ನಿಂದೆ. ಹೀಗೆ ಆಧ್ಯಾತ್ಮವು ಈ ವಿಚಾರವು ಕೂಡ ಹಾಗೆ, ನಾವೇನು ಮಾತಾಡ್ತೀವಿ, ನಾವೇನು ತಿಳ್ಕೋತೀವಿ ನಮಗಷ್ಟೇ. ನೀವಿಲ್ಲಿ 100 ಜನನ ಕರ್ಕೊಂಡು ಬಂದು ನೀವು ಅವ್ರನ್ನೆಲ್ಲರಿಗೂ ಕೂಡ ಕೇಳುಗರಾಗಿ ಕೆಳಗಡೆ ಇರಿಸಿ ನಾವು ಮಾತಾಡುವಂಥ ವಿಚಾರಗಳನ್ನು ನೀವು ಕೇಳಿಸಿದರೆ ನಿಮಗೆ ಲಾಭ ಬರಲ್ಲ, ಅವ್ರ ಲಾಭ ಅವರವರಿಗೆ ಇರುತ್ತಷ್ಟೇ, ನಿಮಗೇನು ಎಷ್ಟರ ಲಾಭ ಬರಲ್ಲ. ನೀವೆಷ್ಟು ತಿಳ್ಕೊಂಡಿದ್ದೀರಿ ಈ ನಾವು ಮಾತಾಡೋದ್ರಿಂದ, ಡಾಕ್ಟರ್ ಮಾತಾಡೋದ್ರಿಂದ ನಾನು ಎಷ್ಟು ತಿಳ್ಕೊಂಡಿದ್ದೀನಿ ನನಗೆ ಅಷ್ಟು ಲಾಭ, ಮಾತಾಡಿದ್ದು ಕೌರಿ ಲಾಭ. ನಾನೇನು ಮಾತಾಡ್ತಾ ಇದ್ದೀನಿ ಅದನ್ನು ಅಮರವರು ಎಷ್ಟು ತಿಳ್ಕೊಂಡಿದ್ದಾರೆ ಅಮರ ಅವರಿಗೆ ಲಾಭ, ಮಾತಾಡಿದ ನನಗೆ ಲಾಭ. ಸುಮೇಶ್ ಅವರಿಗೆ ಮಾತಾಡಿದರೆ ಅವರಿಗೆ ಲಾಭ, ಕೇಳೋರಿಗೆ ಲಾಭ, ಇಷ್ಟೇ ಇಲ್ಲಿ. ಅದು ಬಿಟ್ಟರೆ 1000 ಜನನ ಕರೆಸಿ ನಾನು ಕಾರ್ಯಕ್ರಮ ಮಾಡಿದೆ ಅಂತ ನಿಮಗೇನು ಎಕ್ಸ್ಟ್ರಾ ಲಾಭ ಬರಲ್ಲ, ನೀವೇನು ಕೇಳ್ತೀರಿ ಅಷ್ಟೇ ಲಾಭ. ಸೊ ಆದ್ದರಿಂದ ಶಾಸ್ತ್ರ ಹೇಳೋದೇ ಆಗಿ. ಅದೇ ಇನ್ನೊಂದಿದೆ ಸರ್, ಇದಂ ಅಶಿಷ್ಯಾಯನ ದೇಯಂ ಅಂತೇಳಿ ವೇದವೇ ಹೇಳ್ತದೆ. ಅಂದರೆ ಇದನ್ನು ಶಿಷ್ಯನಲ್ಲದವನಿಗೆ ಹೇಳಬಾರ್ದು ಅಂತ. ಯಾವುದನ್ನು? ಒಳ್ಳೆಯ ಜ್ಞಾನವನ್ನು ಹೇಳಬಾರ್ದು. ಅಂದರೆ ಇದರ ಆಸಕ್ತಿ ಇರುವವರು ಶಿಷ್ಯ ಅಂತ ಹೇಳಿದರೆ ಏನು ಗುರು ಶಿಷ್ಯ ಭೇದ ಕೇಳುವಂಥದ್ದಲ್ಲ. ಈಗ ನಾನು ಒಂದು ವಿಚಾರವನ್ನು ನಿಮ್ಮ ಹತ್ರ ಕೇಳಿದರೆ ನಾನು ನಿಮ್ಮ ಶಿಷ್ಯ ಆಗ್ತೇನೆ, ಅದನ್ನು ಪಡ್ಕೊಂಡ್ರೆ ವಿಷಯವನ್ನು. ನೀವು ನನ್ನ ಮಾತುಗಳು ಯಾವುದನ್ನು ಪಡ್ಕೊಂಡು ಅದನ್ನು ಅನುಸರಿಸಿದರೆ ಆವಾಗ ನೀವು ಶಿಷ್ಯರು ನಾನು ಗುರು ಆಗ್ತೇನೆ ಅಷ್ಟೇ. ಪ್ರತಿಯೊಬ್ಬನೊಳಗೂ ಗುರುತ್ವ ಇದೆ. ಹಾಗಾಗಿ ಅಶಿಷ್ಯ ಅಂದರೆ ಏನು? ಆ ವಿಚಾರದಲ್ಲಿ ಅವನಿಗೆ ಅಂದರೆ ನಂಬಿಕೆ ಇಲ್ವೋ, ಅಥವಾ ಆ ವಿಚಾರದಲ್ಲಿ ಅವನಿಗೆ ಆಸ್ತಿ ಶ್ರದ್ಧೆ ಇಲ್ವೋ, ಅಸಡ್ಡೆ ಮಾಡ್ತಾರೋ, ಅಂಥವರಿಗೆ ಇಂಥ ವಿಚಾರಗಳನ್ನು ಹೇಳಬಾರ್ದು, ಅದು ತಪ್ಪಾಗ್ತದೆ. ಖಂಡಿತ. ಆದ್ರೆ ಇಲ್ಲಿ ಒಂದು ಇನ್ನೊಂದು ಪ್ರಶ್ನೆ, ನವೀನ್ ಸರ್ ಬಂದ್ರು ರೈಟ್ ಟೈಮ್ ಅಲ್ಲಿ, ನನಗೆ ನವೀನ್ ಸರ್ ಸಂಧ್ಯಾ ಮೇಡಮ್ ಹತ್ರ ಕೇಳಲಿಕ್ಕಿತ್ತು. ಈ ಮನಸ್ಸು ಅಂತ ಹೇಳ್ಬೇಕಾದ್ರೆ ಈ ನೆಗೆಟಿವ್ ಜಾಸ್ತಿ ಅಟ್ರಾಕ್ಟ್ ಆಗ್ತದೆ, ಅದು ಆ ವಿಚಾರದಲ್ಲಿ ಸ್ವಲ್ಪ ಮಾತಾಡಿದ್ರೆ ಒಳ್ಳೇದಾಗ್ಬೋದು ಅಂತೇಳಿ. ಈಗ ಪಾಸಿಟಿವ್ ಹತ್ರ ಕಮ್ಮಿ ಅಥವಾ ನೆಗೆಟಿವ್ಗೆ ತುಂಬಾ ಅಟ್ರಾಕ್ಟ್ ಆಗುವಂಥದ್ದು, ಅದರಿಂದ ನಾವು ಹೇಗೆ ಹೊರಗೆ ಬರ್ಬೋದು, ಅದು ಆ ವಿಚಾರದಲ್ಲಿ ಸೈಕಾಲಜಿಸ್ಟ್ ಆದಂತ ನವೀನ್ ಅವ್ರು ಏನಾದ್ರು ತಿಳಿಸ್ತಾರ ಅಂತ. ಇಂತ ವಿಷಯಗಳು ಅಂದ್ರೆ ಸೈಕಾಲಜಿಸ್ಟ್ ಗಳು ಮತ್ತೆ ಸಂಧ್ಯೆಯ, ಬಟ್ ಆದ್ರೆ ನಾವೇ ಮಾತಾಡ್ಬೇಕು ಅಂತಿಲ್ಲ. ಯಾಕೆಂತಂದ್ರೆ ಡಾಕ್ಟರ್ ಸರ್ ಮತ್ತೆ ನಮ್ಮ ಸೀನು ಸರ್ ಇರ್ಬೋದು, ಪದ್ಮನಾಭ ಸರ್ ಇರ್ಬೋದು, ಇವರೆಲ್ಲ ಮನಸ್ಸಿನ ಬಗ್ಗೆನೆ ಹೇಳುವ ಕಾರಣ ಅವ್ರು ಖಂಡಿತವಾಗಿ ಇದೆಲ್ಲ ಇದು ಅದನ್ನ ಕನೆಕ್ಟ್ ಮಾಡಿರ್ತಾರೆ. ಅವರು ನಿನ್ನೆ ವಿಷಯಗಳೆಲ್ಲ ಹೇಳಿದ ಅದೇ ವಿಷಯವೇ ನಾವು ಸಹ ಹೇಳ್ತಿರುವಂಥದ್ದು ಅಂತ ಅನಿಸುತ್ತೆ. ಆದ್ರೆ ಮನಸ್ಸು ಯಾವುದು ಚಂಚಲವಾದದ್ದು, ಮನಸ್ಸು ಅಂತಂದ್ರೆ ಹೇಳಿ ಅದೇ ಹಾಗೇನೆ ಅಂತ. ಸೊ ಆ ಟ್ರೈನ್ ಮಾಡುವಂಥದ್ದು ನಾವು ನಮ್ಮ ಎಕ್ಸ್ಪೀರಿಯನ್ಸ್ ಅನುಭವಗಳ ಆಧಾರದ ಮೇಲೆ ಅಥವಾ ನಾವು ಯಾವ ತರ ನಮ್ಮ ಪರ್ಸೆಪ್ಷನ್ ನ ಮೇಲೆ ನಾವು ಅದನ್ನ ತಕ್ಕೊಂಡು ನಾವು ಈ ತರ ಬೇಕು ಅಂತ ಹೇಳೋದನ್ನ ಯಾವ ತರ ತಕ್ಕೊಳ್ತಾನೆ ಅಂತ ಹೇಳುವಂಥದ್ದು. ಅಂದ್ರೆ ಈಗ ನಾವು ಅದನ್ನ ಪಾಸಿಟಿವ್ ಆಟಿಟ್ಯೂಡ್ ಬಿಲ್ಡಿಂಗ್ ಮಾಡೋದು ಅಂತ ಹೇಳ್ತೀವಿ, ಪರ್ಸೆಪ್ಷನ್ ಚೇಂಜ್ ಮಾಡೋದು ಅಂತ ಹೇಳ್ತೀವಿ, ಹಿಂಗೆ ಬೇರೆ ಬೇರೆ ಹೆಸರುಗಳಿಂದ ನಾವು ಕರಿತೀವಿ, ಬಿಲೀಫ್ ಸಿಸ್ಟಮ್ ಅನ್ನ ಬದಲಾಯಿಸೋದು ಅಂತ ಹೇಳ್ತೀವಿ. ಇದೆಲ್ಲವನ್ನು ನಮ್ಮ ಎಂಡಲ್ಲಿ ನೋಡಿದ್ರೆ ನಮ್ಮ ಸಂಸ್ಕಾರವನ್ನು ಅಂತ ಹೇಳ್ತೀವಿ. ಸೊ ನೆಗೆಟಿವ್ ಥಿಂಕಿಂಗ್ ಓವರ್ ಥಿಂಕಿಂಗ್ ಇಸ್ ಅ ಪ್ರಾಬ್ಲಮ್ ಅಂತ ನಂಗೆ ಅನಿಸಲ್ಲ, ಆದ್ರೆ ನೆಗೆಟಿವ್ ವಿಷಯವನ್ನು ಓವರ್ ಆಗಿ ಥಿಂಕ್ ಮಾಡೋದು ಪ್ರಾಬ್ಲಮ್ ಅಂತ ನಂಗೆ ಅನಿಸಲ್ಲ. ಆದ್ರೆ ಅದು ಮನುಷ್ಯನ ಸಹಜ ಕೂಡ, ಯಾವಾಗ ಅಟ್ರಾಕ್ಟ್ ಆಗೋದು ಅಂತ ವಿಷಯಗಳಿಗೇನೆ. ಸೊ ಈಗ ರೀಸೆಂಟ್ ಆಗಿ ಈಗ ಬೇರೆ ಬೇರೆ ಗ್ರೂಪ್ ಗಳಲ್ಲಿ ನಾನು ಹೇಳೋದು ಕೇಳ್ತಾ ಇರ್ತೀನಿ, ಈಗ ಎಂತ ಸೆಕ್ಸ್ ಎಜುಕೇಶನ್ ಅನ್ನು ಕೊಡಬೇಕು ಈಗಿನ ಯೂತ್ ಗಳಿಗೆ ಅಂತ ಹೇಳುವಂತದನ್ನ ಹೇಳ್ತಾ ಇದ್ರು. ಮತ್ತೆ ಅದನ್ನ ವೆಸ್ಟರ್ನ್ ಇದರಲ್ಲಿ ಆಗ್ಬೇಕು, ಫಾರಿನ್ ಅಲ್ಲಿ 5ನೇ ಕ್ಲಾಸ್ ನ ಮಕ್ಕಳಿಗೆ ಕಾಂಡೋಮ್ ಕೊಡಿಸ್ತಾರೆ ಅಂತ ಹೇಳುವಂತ ವಿಷಯವನ್ನು. ಸೊ ನಮಗೆ ಅದನ್ನ ಒಪ್ಕೊಳ್ಳಿಕ್ ಆಗುದಿಲ್ಲ ಅಂತ ಹೇಳುವಂಥದ್ದು ಯಾಕೆಂತಂದ್ರೆ, ನಮ್ಮ ಸಂಸ್ಕಾರದ ಬೆಸ್ಟ್ ಮೆಥಡ್ ಆಗಿ ನಾವು ಏನ್ ಹೇಳ್ತಿದೀವಿ ಅಂತಂದ್ರೆ, ಯಾವುದು ನಮ್ಮ ತುಂಬಾ ಇದು ಚಂಚಲತೆಗೆ ಕರ್ಕೊಂಡು ಹೋಗುತ್ತೆ ಅದನ್ನೇ ಹೇಳ್ತಾ ಕೂತ್ಕೊಳ್ಳುದಲ್ಲ, ಅದರ ಎಗೇನಿಸ್ಟ್ ಆಗಿರುವಂತಹ ಅದರ ಅಪೋಸಿಟ್ ಆಗಿರುವಂತಹ ಸಕಾರಾತ್ಮಕ ವಿಷಯಕ್ಕೆ ಹೆಚ್ಚು ಒತ್ತು ಕೊಡೋದು. ಅಂದ್ರೆ ನಾವು ಇದನ್ನ ಅವೇರ್ನೆಸ್ ಆಫ್ ಮೈಂಡ್ ಅಂತ ಕರಿತೀವಿ. ಖಂಡಿತ ಸರ್. ಏನಾಗುತ್ತೆ ಅಂದ್ರೆ ಆಟೋಮೆಟಿಕಲಿ ಈ ವಿಷಯ ಕಡಿಮೆ ಆಗುತ್ತೆ ನಮ್ಮ, ಯಾಕಂದ್ರೆ ಅದು ಬೆಸ್ಟ್ ಮೆಥಡ್. ಹೌದು ಸರ್, ಸೆಕ್ಸ್ ಎಜುಕೇಶನ್ ಎನ್ನುವಂಥದ್ದೇ ಒಂದು ಮಿಥ್ಯೆ. ಯಾಕಂತ ಹೇಳಿದ್ರೆ ಎಲ್ಲ ಪ್ರಾಣಿಗೂ ಕೂಡ ಸೆಕ್ಸ್ ಮಾಡ್ಲಿಕ್ಕೆ ಬರ್ತದೆ, ಅದಕ್ಕೇನು ಎಜುಕೇಶನ್ ಬೇಕಾಗಿಲ್ಲ.
ಅದು ಜೀವ ನಾವು ನಾವು ಮನುಷ್ಯರಾಗಿದ್ಕೊಂಡು ಅದರಿಂದ ಹೊರಗೆ ಬರೋದು ಹೇಗೆ ಅಂತ ನೋಡ್ಬೇಕಂತದೆ. ಅಂದ್ರೆ ಅದರ ಅವೇರ್ನೆಸ್ ಅನ್ನ ಸರ್, ಅಂದ್ರೆ ಅವ್ರು ಹೇಳ್ತಿರೋದು ಅವೇರ್ನೆಸ್ ಅನ್ನ, ಬಟ್ ಅವೇರ್ನೆಸ್ ಅನ್ನ ಕೊಡ್ತೀವಿ ಅಂತ ಹೇಳುವಾಗಲೂ ಅದನ್ನೇ ಮತ್ತೆ, ಯಾಕೆಂತಂದ್ರೆ ನಾವು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಹೋಗುವಾಗಲೂ ಸರ್ ನಾವು ಅದು ಹೋಗುದಿಲ್ಲ. ಅದು ವಿಷಯ ನಾವು ಒಂದು ಪಾಸಿಟಿವ್ ಮಾಡ್ಲಿಕ್ಕೆ ನೋಡಿದ್ರು ಮಕ್ಕಳು ತೆಕ್ಕೊಳ್ಳೋದಾಗ್ಲಿ ಜನ ತೆಕ್ಕೊಳ್ಳೋದು ನೆಗೆಟಿವ್ ಅಲ್ಲಿ, ಅದಕ್ಕೆ ನೋಡಿ ನಾವು ಪಾಸಿಟಿವ್ ಅಫರ್ಮೇಷನ್ಸ್ ಅಂತ ಒಂದು ಟೆಕ್ನಿಕ್ಸ್ ಬರುತ್ತೆ ನಮ್ಮ ಪಾಸಿಟಿವ್ ಸೈಕಾಲಜಿ, ಅದರಲ್ಲಿ ಸೆಂಟೆನ್ಸ್ ಗಳನ್ನ ಮಾಡ್ಬೇಕಿದ್ರೆ ಅದನ್ನ ಈ ನೆಗೆಟಿವ್ ವರ್ಡ್ಸ್ ಉಪಯೋಗಿಸ್ಲಿಕ್ಕಿಲ್ಲ ಅಂತ ಹೇಳ್ತಾರೆ. ಇಲ್ಲ ಅಂತ ಹೇಳುವುದೇ ಇಲ್ಲ, ನನಗೀಗ ತುಂಬಾ ಸಿಟ್ಟು ಬರ್ತಿದ್ರೆ ರಾತ್ರಿ ಮಲಗುವಾಗ ನನಗೆ ಅಂದ್ರೆ ಈ ಸಬ್ ಕಾನ್ಶಿಯಸ್ ಮೈಂಡ್ ಅವೇರ್ ಆಗುವ ಸಮಯದಲ್ಲಿ ನಾವು ಇಂತಹ ಒಂದು ಥಾಟ್ ಗಳನ್ನ ಮತ್ತಷ್ಟು ಮತ್ತಷ್ಟು ಹೇಳ್ತಾ ಹೋದಾಗ, ಎಫರ್ಮೇಶನ್ ಅನ್ನು ಕೊಡ್ತಾ ಹೋದಾಗ ಅದು ನಮ್ಮ ಬಿಲೀಫ್ ಸಿಸ್ಟಮ್ ಆಗಿ ಮಾರ್ಪಡುತ್ತೆ ಅಂತ ಹೇಳ್ತೀವಿ. ಅದಕ್ಕೆ ನಾವು ನನಗೆ ತುಂಬಾ ಸಿಟ್ಟು ಬರುವುದಿಲ್ಲ ಅಂತ ಹೇಳೋಂಗಿಲ್ಲ, ಏನ್ ಹೇಳ್ತೀವಿ ನಾವು ಅಂತ ತುಂಬಾ ಪ್ರೀತಿಸ್ತೀನಿ ಎಲ್ಲರನ್ನ, ಅಂದ್ರೆ ಅದರ ಒಪೋಸಿಟ್ ಆಗಿರುವಂತಹ ವಿಷಯಗಳು ನನಗೆ ನೆನಪಿನ ಶಕ್ತಿ ಅಲ್ಲ, ಅಥವಾ ನನಗೆ ಬೇಸರ ಆಗುವುದಿಲ್ಲ ಅಂತ ಹೇಳೋ ಬದಲು ನಾನು ಯಾವಾಗಲೂ ಸಂತೋಷವಾಗಿರ್ತೀನಿ ಅಂದ್ರೆ ಅದರ ಒಪೋಸಿಟ್ ಅಂತ ತೆಕ್ಕೊಳ್ತೀವಿ. ಅದೇ ತರ ಈ ನಕಾರಾತ್ಮಕ ವಿಷಯಗಳು ಬೇಗ ನಮ್ಮನ್ನ ಸೆಳೆಯುತ್ತೆ, ಸೆಳೆಯೋದು ಮಾತ್ರ ಅಲ್ಲ ಮತ್ತಷ್ಟು ಚಂಚಲತೆಗೆ ಕರ್ಕೊಂಡು ಹೋಗುತ್ತೆ, ಮತ್ತೆ ಇಡೀ ಅದು ಬೇಗ ಸ್ಪ್ರೆಡ್ ಆಗುತ್ತೆ ಅಂತ. ಅದೊಂಥರ ಕ್ಯಾನ್ಸರ್ ತರ, ನೀವು ನೋಡಿ ಒಂದು ಫಂಕ್ಷನ್ಗೆ ಹೋದ್ರೆ ನಾವು 10 ಜನರಲ್ಲಿ 9 ಜನ ನಮ್ಮನ್ನ ಹೊಗಳಿರ್ತಾರೆ, ಅದು ನಮ್ಮಲ್ಲಿ ಹೆಚ್ಚು ಹೊತ್ತು ನಿಲ್ಲುವುದಿಲ್ಲ. ಯಾರೋ ಒಬ್ಬ ನೆಗೆಟಿವ್ ಹೇಳಿರ್ತಾನೆ ಒಂದು ಸೆಂಟೆನ್ಸ್, ಈ ಡ್ರೆಸ್ ನಿಮ್ಗೆ ಮ್ಯಾಚ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇಡೀ ಒನ್ ಡೇ ಹೆಡ್ ಮಾಡಿರ್ತೀವಿ ನಮ್ಗೆ ಇಷ್ಟದ ಡ್ರೆಸ್ ತೆಗೆಯುದು ಅಂತ ಹೇಳಿ ಡ್ರೆಸ್ ಅಂಗಡಿಗೆ ಹೋಗಿ. ಆದ್ರೆ ಇನ್ನೊಬ್ಬರು ಒಬ್ಬರು ಹೇಳಿದ್ರೆ ಸಾಕು, ಇಡೀ ನನ್ನನ್ನ ಯಾಕೆ ಅವರ ಹಂಗೆ ಹೇಳಿದ್ರು, ನನ್ನ ಮೇಲೆ ಇಷ್ಟ ಇಲ್ಲದ ಹೇಳಿದ್ರ, ಹಿಂಗೆ ನೆಗೆಟಿವ್ ಥಿಂಕಿಂಗ್ಗಳಿಗೆ ಕ್ರಿಯೇಟ್ ಮಾಡಿ 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 ಮತ್ತೆ ಅದ್ರ ನಮ್ಮಿಂದ ಅದನ್ನು ಬಿಡಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ನಮಗೆ. ಅದೊಂದು ಫಾರ್ಮೆಟ್ ಆಗಿ ಬಿಡುತ್ತೆ ಮನುಷ್ಯನಿಗೆ, ಮತ್ತೆ ಫಾರ್ಮೆಟ್ ಆಗಿ ಬಿಟ್ರೆ ಅದು ಮತ್ತೆ ಈ ವಿಷಯ ಚೇಂಜ್ ಆಗ್ತಾ ಇರುತ್ತೆ, ಆ ಫಾರ್ಮೆಟ್ ಹಂಗೇನೆ ಇರುತ್ತೆ, ಅದೊಂಥರ ಮನಸ್ಸಿನ ಕಾಯಿಲೆಯಾಗಿ ಮಾರ್ಪಡೋದು ಆ ಫಾರ್ಮೆಟ್ ಆಗಿ ನಿಂತ ನಂತರ. ಆದ್ರಿಂದ ನಾವು ಏನು ಮಾಡ್ಬೋದು ಅಂದ್ರೆ ಆದಷ್ಟು ಸಕಾರಾತ್ಮಕವಾಗಿರುವಂತ ಅಥವಾ ಈ ಸ್ಪಿರಿಚುವಲ್ ವೈಬ್ಸ್ ಅಂತ ನೀವು ಹೆಂಗೆ ಏನು ಹೇಳ್ತಿರೋ ಇಂಥವುಗಳನ್ನ ಹೆಚ್ಚು ನಮ್ಮ ಸಂಸ್ಕಾರವಾಗಿ ಮಾರ್ಪಡಿಸಿದ್ರೆ ಅಂತ ಟೆಂಡೆನ್ಸಿಗಳೇ ಕ್ರಿಯೇಟ್ ಆಗ್ತವೆ, ಅಂತ ಆಲೋಚನೆಗಳೇ ನಮ್ಮ ಹತ್ರ ಹುಟ್ಟುವಾಗ ನಮಗೆ ಅದನ್ನು ಮಾಡ್ಬೋದು ಅಂತ. ಸೊ ಅದೇ ಸರ್, ಸ್ಪಿರಿಚುವಾಲಿಟಿಗೂ ಸೈಕಾಲಜಿಗೂ ತುಂಬಾ ವ್ಯತ್ಯಾಸ ಇಲ್ಲ, ಸನಾತನ ಕಡೆ ಬಹಳ ಲಕ್ಷ್ಯ ಕೊಡುತ್ತೆ ಅಂತ ಅಮರವರ ಪ್ರಶ್ನೆ. ಯಾಕೆ ಕೆಟ್ಟದ ಕಡೆ ಬಹಳ ಬಯಸುತ್ತೆ ಮನಸ್ಸು ಅನ್ನುವುದು ಅಮರವರ ಪ್ರಶ್ನೆ. ಮನಸ್ಸಿಗೂ ಮತ್ತು ನಮ್ಮ ಮೆದುಳಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಮನಸ್ಸು ಹೇಳೋದನ್ನ ಯಾವತ್ತೂ ಮೆದುಳು ಕೇಳೋದಿಲ್ಲ, ಮೆದುಳು ಹೇಳೋದನ್ನ ಯಾವತ್ತು ಮನಸ್ಸು ಕೇಳೋದಿಲ್ಲ. ಈ ರೀತಿಯಾದಂತಹ ಒಂದು ಸಂಬಂಧ ಮತ್ತು ಈ ರೀತಿಯಾದಂತಹ ಒಂದು ವ್ಯಾಪಾರ ಇವು ಎರಡರ ಮಧ್ಯೆ ನಡೀತಾ ಇರುತ್ತೆ. ಒಂದು ದೃಷ್ಟಾಂತ ಕೊಡ್ತೀನಿ ನಾನು ನಿಮಗೆ. ಒಂದು ಬೆಂಕಿ ಇದೆ, ಕೇಳಿಸ್ತಾ ಇದೆಯಾ? ಈಗ ಒಂದು ಬೆಂಕಿ ಉರಿತಾ ಇದೆ, ಬೆಂಕಿ ಸುಡುತ್ತೆ ಅಂತ ನನಗೆ ಗೊತ್ತು. ನನ್ನ ಮನಸ್ಸು ಸ್ಥಿರವಾಗಿದೆ ಯಾವುದ್ರ ಕಡೆ ಬೆಂಕಿ ಸುಡುತ್ತೆ ಅನ್ನೋದ್ರ ಕಡೆಗೆ ನನ್ನ ಮನಸ್ಸು ಸ್ಥಿರವಾಗಿದೆ. ನನ್ನ ಜ್ಞಾನಕ್ಕೂ ಗೊತ್ತಿದೆ ಬೆಂಕಿ ಸುಡುತ್ತೆ ಅನ್ನೋದು. 6 ತಿಂಗಳ ಕೂಸಿಗೆ ಏನು ಗೊತ್ತು ಬೆಂಕಿ ಸುಡುತ್ತೆ ಅನ್ನೋದು? ನೀವು ಆ ಬೆಂಕಿ ಹತ್ರ ಕೂಡಿಸಿದಾಗ ಆ ಮಗು ಏನು ಮಾಡುತ್ತೆ, ಬೆಂಕಿಯಲ್ಲಿ ಕೈ ಇಡುತ್ತೆ, ಹಾಗಾದ್ರೆ ಕೈ ಸುಡುತ್ತೆ. ಆದ್ರೆ 3ನೇ ದಿವಸ ನೀವು ಬೆಂಕಿನ ಮುಂದಿಡಿ, ಆ ಮಗು ಆ ಬೆಂಕಿ ಮುಂದೆ ಹೋಗಲ್ಲ. ಯಾಕೆ ಅಂದ್ರೆ ಅನುಭವ ಆಗಿದೆ ಅಲ್ಲಿ, ಬೆಂಕಿ ಇದು ಸುಡುವಂತಹ ವಸ್ತು ಅನ್ನುವುದು ಆ ಮಗುವಿಗೆ ಅನುಭವ ಆಗಿದೆ. ಆ ಕಾರಣಕ್ಕಾಗಿ ಅನುಭವ ಆದ ನಂತರ ಯಾವುದೇ ವಯಸ್ಸಿನಲ್ಲಿ, ಕೇವಲ 6 ತಿಂಗಳ ಮಗು, ನಾನು ದೃಷ್ಟಾಂತ ಕೊಟ್ಟದ್ದು, ನನಗೆ ಆಗ್ಲಿ ನಿಮಗೆ ಆಗ್ಲಿ ಯಾವುದೇ ಆಗ್ಲಿ, ನಕಾರಾತ್ಮಕದ ಕಡೆ ನಮ್ಮ ಮನಸ್ಸು ವಾಲಿಸಿ ಹೋದಾಗ ಅಲ್ಲಿ ನಮಗೆ ಏನೋ ಒಂದು ಬೇಡವಾದ ಅನುಭವ ಆಗುತ್ತೆ, ಕೆಟ್ಟ ಅನುಭವ ಆಗುತ್ತೆ. ಅದಾದ ಮೇಲೆ ನಮ್ಮ ಮನಸ್ಸು ಸ್ಥಿರವಾಗುತ್ತೆ. ಆ ವಿಚಾರದಲ್ಲಿ, ಆ ಪ್ರತ್ಯೇಕ ವಿಚಾರದಲ್ಲಿ, ಎಲ್ಲಾ ವಿಚಾರದಂತಲ್ಲ, ಆ ಪ್ರತ್ಯೇಕ ವಿಚಾರದಲ್ಲಿ ನಮ್ಮ ಮನಸ್ಸು ಸ್ಥಿರವಾಗುತ್ತೆ. ಆ ಅನುಭವದಿಂದ ನಮ್ಮ ಬುದ್ಧಿ ಒಂದು ಸ್ವಲ್ಪ ಬಲಿಷ್ಠವಾಗುತ್ತೆ. ಈ ವಿಚಾರ ಮಾಡತಕ್ಕಂಥದ್ದಲ್ಲ, ನಾನೇನೋ ಒಂದು ಕೊಲೆ ಮಾಡಿದೆ, ಜೈಲಿಗೆ ಹೋದೆ, ಶಿಕ್ಷೆ ಅನುಭವಿಸಿದೆ, ಮುಂದೆ ಕೊಲೆ ಮಾಡುವಂತ ನನ್ನ ಮನಸ್ಸು ಹೇಳಲ್ಲ, ಶಿಕ್ಷೆ ಅನುಭವಿಸಿರ್ತೀನಲ್ಲ, ಅನುಭವ ಆಗಿರ್ತದಲ್ಲ, ಹೀಗೆ ಮನಸ್ಸು ದೃಢವಾಗಿರುತ್ತೆ. ಆ ವಿಚಾರದಲ್ಲಿ ಜ್ಞಾನಕ್ಕೂ ಕೂಡ ಒಂದಿಷ್ಟು ಬಲಿಷ್ಠತೆ ಬಂದಿರುತ್ತೆ. ಬೇಡ, ನಾನು ಕೊಲೆ ಮಾಡಿದ್ರೆ ಮತ್ತೆ ಶಿಕ್ಷೆ ಆಗುತ್ತೆ, ಮತ್ತೆ ಸಜೆ ಬೀಳುತ್ತೆ, ಮತ್ತೆ ಚಿತ್ರಹಿಂಸೆ, ಜೈಲಿಗೆ ಹೋಗಬೇಕು, ಕಷ್ಟಗಳನ್ನು ಅನುಭವಿಸಬೇಕು ಅನ್ನುವಂತಹ ಒಂದು ಅನುಭವ ಏನಾಗಿರ್ತದಲ್ಲ, ಅದು ಜ್ಞಾನಕ್ಕೆ ತೋರುತ್ತೆ. ಹೀಗೆ ಅನುಭವ ಆದ ನಂತರ ಮನಸ್ಸು ನಕಾರಾತ್ಮಕದ ಕಡೆ, ಅಂದ್ರೆ ಕೆಟ್ಟ ಪದಾರ್ಥಗಳ ಕಡೆ ಅಥವಾ ಕೆಟ್ಟ ವಿನಿಯೋಗದ ಕಡೆ, ವಿಚಾರದ ಕಡೆಗೆ ಯಾವತ್ತೂ ಒಲವುದಿಲ್ಲ. ಎಲ್ಲರ ಮನಸ್ಸು ಹಾಗೆ ಚಂಚಲವಾದಂತಹ ಮನಸ್ಸು, ಸಾಕ್ಷಾತ್ ಭಗವಂತನ ಮನಸ್ಸು ಕೂಡ ಚಂಚಲವಾದಂತಹದ್ದೇ. ಆತನು ಕೂಡ ಅನೇಕ ತಪ್ಪುಗಳನ್ನ ಮಾಡಿದ್ದಾನೆ, ಆದ್ರೆ ಆತ ತಪ್ಪುಗಳು ಲೋಕ ಕಲ್ಯಾಣವಾಗಿವೆ,
ನಾವು ಏನಾದರೂ ಆ ತರ ಭಗವಂತನು ಮನಸ್ಸು ಚಂಚಲ ಅಂತ ಹೇಳಿ ನಾವೇನಾದರೂ ಭಗವಂತನ ರೀತಿಯಲ್ಲಿ ಚಂಚಲ ಮನಸ್ಸನ್ನು ಉಳ್ಳಿ ಅಥವಾ ಮನಸ್ಸನ್ನು ಸ್ಥಿರವಾಗಿ ಇಡದೆ ಏನಾದರೂ ತಪ್ಪುಗಳು ಮಾಡಿದರೆ ಲೋಕ ಕಲ್ಯಾಣ ಆಗಲ್ಲ, ಲೋಕದ ವಿನಾಶ ಆಗುತ್ತೆ. ನಿನ್ನೆ ಮಾತಾಡಿದ ಒಂದು ದೃಷ್ಟಾಂತ ಹೇಳಿದೆ, ಸೀತೆಗೂ ಕೂಡ ಮನಸ್ಸು ಚಂಚಲವಾಗಿತ್ತು, ಆಕೆಯೂ ಕೂಡ ಮನಸ್ಸನ್ನು ಸ್ಥಿರವಾಗಿ ಇಟ್ಕೊಳ್ಳೋದಲ್ಲಿ ಎಲ್ಲೋ ಒಂದು ಕಡೆ ವಿಫಲ ಆಗುತ್ತೆ. ಯಾಕೆ ಅಂತಂದರೆ ಬಂಗಾರದ ಜಿಂಕೆ ಬರ್ತದೆ, ಅದನ್ನು ಸೀತೆ ನೋಡ್ತಕ್ಕಂಥವಳಾಗ್ತಾಳೆ, ರಾಮನಿಗೆ ಕೇಳ್ತಾಳೆ, ರಾಮ ಜಿಂಕೆಯನ್ನು ಹುಡುಕ್ತಾ ಹೋದಂಥ ಸಂದರ್ಭದಲ್ಲಿ ರಾವಣ ಮಾರುವೇಷದಲ್ಲಿ ಬಂದು ಸೀತೆಯನ್ನು ಅಪಹಾರ ಮಾಡ್ತಾನೆ. ಇದಕ್ಕೆ ಕಾರಣ ಏನು? ಈ ಪ್ರಕ್ರಿಯೆ ನಡೀಲಿಕ್ಕೆ ಕಾರಣ ಸೀತೆಯ ಚಂಚಲವಾಗಿರ್ತಕ್ಕಂಥ ಮನಸ್ಸಿನಲ್ಲಿ ಸ್ಥಿರ ಇಲ್ಲ. ಅವತ್ತು ಸೀತೆ ಈ ನನ್ನ ಮನಸ್ಸನ್ನು ದೃಢವಾಗಿಟ್ಟುಕೊಂಡು ಸ್ಥಿರವಾಗಿಟ್ಟುಕೊಂಡು ಆ ಜಿಂಕೆಯ ಮೇಲೆ ಆಸೆ ಬೀಳದಿದ್ದರೆ ರಾವಣ ಬರ್ತಾ ಇರಲಿಲ್ಲ, ಆಕೆಯನ್ನು ಅಪಹಾರ ಮಾಡ್ತಾ ಇರಲಿಲ್ಲ. ಆದರೆ ನೋಡಿ, ಈ ಕಥಾಸಂಗಮದಲ್ಲಿ ಇರ್ತಕ್ಕಂತಹ ಮೇನ್ ಅಂಶ ಇದೆ. ಅವತ್ತಿನ ದಿವಸ ಸೀತೆಯ ಮನಸ್ಸು ಸ್ಥಿರವಾಗಿ ಇಲ್ಲೇ ಇದ್ದದಕ್ಕೆ ರಾವಣನ ಸಂಹಾರ ಆಯಿತು. ಇದು ಲೋಕ ಕಲ್ಯಾಣ, ಭಗವಂತ ಹೀಗೂ ತೋರಿಸ್ಕೊಡ್ತಾನೆ. ಅಂದರೆ ಭಗವಂತನ ಮನಸ್ಸು ಚಂಚಲ ಇಲ್ಲದೇ ಇರಲಿಕ್ಕೆ ಅನೇಕ ಕಾರಣಗಳಿವೆ, ಅದರಿಂದ ಲೋಕ ಕಲ್ಯಾಣ ಅಂತಕ್ಕಂಥದ್ದಾಗುತ್ತೆ. ಆದರೆ ನಮ್ಮ ಮನಸ್ಸುಗಳು ಹಾಗಲ್ಲ. ಹೀಗೆ ನಕಾರಾತ್ಮಕ ಕಡೆ, ಕೆಟ್ಟ ಒಂದು ಭಾವನಾತ್ಮಕದ ಕಡೆ ನಮ್ಮ ಮನಸ್ಸು ವಾಲಿದಂಥ ಸಂದರ್ಭದಲ್ಲಿ ಅಲ್ಲಿ ನಮಗೊಂದು ಅನುಭವ ಆಗ್ತದೆ. ಆ ಅನುಭವದಿಂದ ನಾವು ಪಾಠವನ್ನು ಕಲಿತು ಮತ್ತೆ ನಮ್ಮ ಮನಸ್ಸನ್ನು ಆ ಕಡೆ ನಾವು ಸೆರೆ ಬಿಡೋದಿಲ್ಲ. ಇದು ಪ್ರಕ್ರಿಯೆ. ಒಂದು ಪಾಯಿಂಟ್ ನಾನು ಹೇಳ್ಬೇಕು ಅಂತ ಇದ್ದೀನಿ. ಸೀನ್ ಸರ್ ಹೇಳಿದ್ರು ಅಂದ್ರೆ, ಯಾವುದು ಇಷ್ಟೋ ನಮ್ಮ ಬುದ್ಧಿಯಿಂದ ಬೆಳೆಯುವಂತದ್ದು ನಮ್ಮ ಅನುಭವಗಳಿಂದ ಅಂತ. ಯಾವುದು ಬೆಂಕಿಯ ಹೇಗೆ ಸುಡುತ್ತೆ ಅಂತ ಹೇಳುತ್ತೆ ಅಂತ ಆ ತರ ಆಗತ್ತೆ. ಆದ್ರೆ ಕೆಲವು ಜಾಗಗಳಲ್ಲಿ ನಮ್ಮ ಮನಸ್ಸಿಗೆ ಅದೊಂದು ಹ್ಯಾಬಿಟ್ ಆಗಿ ಮಾರ್ಪಟ್ರೆ, ಹವ್ಯಾಸವಾಗಿ ಮಾರ್ಪಟ್ರೆ, ಅದು ಮತ್ತೆ ಅದನ್ನ ಅದು ಬುದ್ಧಿಯಾಗಿ ಮಾರ್ಪಡ್ಲಿಕ್ಕೆ ಆಗ ಒಂದು ಕ್ಷಣಕ್ಕೆ ಮಾತ್ರ ಅದು ಅದರಿಂದ ಹೊರಬರ್ತಾರೆ. ಆದ್ರೆ ಮತ್ತೆ ಅಗೇನ್ ಅದೇ ಇದಕ್ಕೆ ಹೋಗ್ತಾರೆ. ಅಷ್ಟು ಈ ನಕಾರಾತ್ಮಕ ಸುತ್ತಿ ಬಿಡುತ್ತೆ ಅಂತ ಹೇಳೋದನ್ನು ಮರಿಬಾರದು. ಅಂದ್ರೆ ನಾವು ಎಲ್ಲಾ ಜಾಗದಲ್ಲಿಯೂ ಸಹ ಒಂದು ಅನುಭವ ಆದಾಗ ಅವ ಕಲಿತಾನೆ ಅಂತ ಹೇಳ್ಕೊಂಡು ನಾವು ಬಿಡ್ತೇವೆ. ಕೆಲವು ಪೇರೆಂಟ್ಸ್ ಗಳನ್ನ ಹೇಳೋದು ಕೇಳ್ತೀವಿ, ಒಂದ್ಸತಿ ಅವನಿಗೆ ಪೆಟ್ಟು ಬೀಳ್ತದೆ ಪೊಲೀಸ್ ಇದ್ದ ಆಗ ಅವ ಕಲಿತಾನೆ ಅಂತ ಹೇಳುವಂತ ಮಾತುಗಳನ್ನು ಕೇಳ್ತೀವಿ. ಇಲ್ಲ, ಹಂಗೆ ಆಗದಿಲ್ಲ. ಕೆಲವರಿಗೆ ಆ ಪೆಟ್ಟು ಬಿದ್ರು ಅದರಿಂದ ತಪ್ಪಿಸಿಕೊಳ್ಳಿಕ್ಕೆ ಆಗದೆ ಮತ್ತೆ ಮತ್ತೆ ಈ ಚಂಚಲತೆ ಅಂತ ಹೇಳುವಂತ ಅದನ್ನು ಚಟವಾಗಿ ಮಾರ್ಪಡೋದು ಅಂತ ನಾವು ಹೇಳ್ತೀವಲ್ವ, ನಕಾರಾತ್ಮಕ ವಿಷಯಗಳು ಕೆಲವರ ಸಮಯದಲ್ಲಿ ಹಂಗೆ ಆಗುವಂಥದ್ದು ಚಾನ್ಸಸ್ಗಳಿರ್ತವೆ. ಆದ್ದರಿಂದ ಆದಷ್ಟು ನಾವು ಚಂಚಲತೆ, ಹೌದು ನಾನು ಸೀನು ಸರ್ ಹೇಳಿದಾನು, ನಾನು ನಂಗೆ ಗೊತ್ತಿಲ್ಲ, ಈಗ ದೇವರಿಗೆ ಚಂಚಲ ಆಗತ್ತೆ ಅಂತ ಹೇಳುವಂಥದ್ದು ಬೇರೆ ಬೇರೆ ಒಂದು ಸಮ ಅಂದ್ರೆ ನಮಗೊಂದು ಪಾಠಕ್ಕೋಸ್ಕರ ಅಂತಲೇ ನಾನು ತಿಳಿತೀನಿ. ಆದ್ರೆ ಅಲ್ಲಿ ನನಗೆ ಚಂಚಲ ಆಗತ್ತೆ ಅಂತ ಹೇಳುವಂಥದ್ದು ನಂಗೆ ಅಷ್ಟು ಒಪ್ಪಿಕೊಳ್ಳಕ್ಕೆ ಆಗೋದಿಲ್ಲ. ನ ದೈವ ಚರಿತಂ ಚರೇತ್ ಅಂತೇಳಿ ಹೇಳ್ತಾರೆ. ಅಂದ್ರೆ ದೇವರು ಏನು ಮಾಡಿದಾನೋ ಅದನ್ನು ಮನುಷ್ಯರು ಮಾಡಬಾರದು ಅಂತೇಳಿ ಹೇಳ್ತಾರೆ. ಯಾಕಂತೇಳಿ ಹೇಳಿದರೆ ಅವನು ಬ್ರಹ್ಮಜ್ಞಾನಿ, ಅಂದರೆ ಅವನಿಗೆ ಯಾವ ಅರಿವು ಇದೆಯೋ ಭಗವಂತನಿಗೆ, ಅವನು ಮಾಡುವಂಥದ್ದು ತಾನು ತನ್ನ ಪ್ರಯೋಜನಕ್ಕಾಗಿ ಮಾಡ್ತಾ ಇಲ್ಲ. ಅವನು ಲೋಕದ ಉದ್ಧಾರಕ್ಕಾಗಿ ಮಾಡ್ತಾನೆ ಯಾವುದನ್ನೇ ಆದರೂ ಕೂಡ. ಹಾಗಾಗಿ ಅವನು ಚಂಚಲತೆಯಿಂದ ಮಾಡೋದು ಅಂತ ಅಲ್ಲ, ಆದರೆ ಅವನು ಮಾಡುವಂಥದ್ದು ಲೋಕದ ಉದ್ಧಾರ, ಇತರರನ್ನು ಯಾವ ರೀತಿಯಲ್ಲಿ ಒಬ್ಬೊಬ್ಬರಿಗೆ ಅವರವರ ಬಯಕೆಗಳೇನಿದೆ ಅದನ್ನು ಈಡೇರಿಸುವ ಮೂಲಕ ಅವರ ಉದ್ಧಾರವನ್ನು ಮಾಡ್ತಾನೆ ಅವನು. ಆದರೆ ಅದು ಹಾಗಂತೇಳಿ ನಾವು ಆ ರೀತಿಯಲ್ಲಿ ಇನ್ನೊಬ್ಬರ ಆಸೆ ಅದು ಸರಿಯೋ ತಪ್ಪ ಏನೋ ವಿಮರ್ಶೆ ಮಾಡದೆ ಈಡೇರಿಸ್ಲಿಕ್ಕೆ ಹೋದರೆ ಅದು ತಪ್ಪಾಗ್ತದೆ, ನಾವು ಅಂಥವರಲ್ಲ. ಹಾಗಾಗಿ ನ ದೈವ ಚರಿತಂ ಚರಿತ ಒಂದು. ಇನ್ನೊಂದು ಸರ್ ನಾನು ಹೇಳಲಿಕ್ಕೆ ಈಚೆ ಪಡೋದು ಅಂದರೆ, ಈಗ ಎರಡು ಮಾರ್ಗ ಇದಕ್ಕೆ. ಯಾಕಂದರೆ ಒಂದು ಟ್ಯಾಂಕಿಗೆ ನಾವು ನೀರು ತುಂಬಿಸುವಾಗ ಕೆಳಗಡೆ ಅದರಲ್ಲಿ ಟ್ಯಾಂಕಿ ತೂತಿದೆಯಾ ಅಂತ ಗಮನಿಸಬೇಕಾಗ್ತದೆ. ಹಾಗಾಗಿ ಈಗ ಸದ್ವಿಚಾರಗಳನ್ನು ಮೇಲಿಂದ ತುಂಬಿಸುವಾಗ ಕೆಟ್ಟ ವಿಚಾರಗಳು ಜಾಸ್ತಿ ಇದ್ದರೆ, ಅಂದರೆ ಈ ನೀರು ಲೀಕ್ ಆದಾಗ ಟ್ಯಾಂಕಿ ತುಂಬುವುದೇ ಇಲ್ಲ ಎಷ್ಟು ವಿಚಾರ ತುಂಬಿಸಿದರೂ ಕೂಡ. ಹಾಗಾಗಿ ಅದಕ್ಕೆ ಹೇಗೆ ಅದನ್ನು ಬಂದ್ ಮಾಡೋದು ಹೇಗೆ ಅಂತ ಕೇಳಿದರೆ, ಎರಡೇ ದಾರಿ ಅಂದರೆ ಕೃಷ್ಣ ಕೂಡ ಹೇಳಿದ್ದಾನೆ, ಅಭ್ಯಾಸ ಏನತ್ತು ಕೌಂತೆಯ ವೈರಾಗ್ಯಣ ಚಿಕೃಷ್ಯತೆ. ನಾನು ನಿನ್ನೆ ಕೂಡ ಹೇಳಿದೆ ಅಲ್ಲ, ಅಂದರೆ ನಾವೆಲ್ಲರೂ ಮಾಡಬೇಕಾದದ್ದು ಇದು ಒಂದು ಒಳ್ಳೆಯದರ ಅಭ್ಯಾಸ, ಹೆಚ್ಚು ಹೆಚ್ಚು ಮಾಡುವಂಥದ್ದು ಮತ್ತೆ ಮತ್ತೆ. ಈಗ ಯಾಕಂತ ಹೇಳಿದರೆ ನನಗೆ ನನ್ನ ಡ್ಯೂಟಿ ಇದ್ದರೂ ಕೂಡ ಅದರ ಎಡೆಯಲ್ಲಿ ಯಾವಾಗ ಗ್ಯಾಪ್ ಸಿಗ್ತದೆ, ಟೈಮ್ ಸಿಗ್ತದೆ, ಆವಾಗ ನಾನು ಇದನ್ನೇ ಏನಾದರೂ ಮಾಡ್ತಾ ಇರ್ತೇನೆ. ಯಾವುದು ಇಂಥದ್ದು ಇದನ್ನು ಓದುವುದು ಬರೆಯುವುದು, ನನಗೆ ಬರೆಯುವ ಹವ್ಯಾಸ ಕೂಡ ಇದೆ ಅಧ್ಯಾತ್ಮದ್ದನ್ನೇ. ಆವಾಗ ಏನಾಗ್ತದೆ, ನಮಗೆ ಆ ಫ್ರೀ ಟೈಮು ಸಿಗುವುದಿಲ್ಲ, ಆಗ ಚಂಚಲಾಗುವ ಅವಕಾಶ ಕಡಿಮೆ ಆಗ್ತದೆ ಬೇರೆ ಇದಕ್ಕೆ, ಬೇರೆ ನೆಗೆಟಿವ್ಗೆ ಹೋಗುವಂಥದ್ದು. ಯಾಕಂದರೆ ಸಿಕ್ಕಿದ ಟೈಮನ್ನು ನಾವು ಇದಕ್ಕೆ ಉಪಯೋಗ ಮಾಡೋದು, ಬೇರೆ ಯಾವುದಕ್ಕೂ ಇಲ್ಲ. ನಮ್ಮ ಕರ್ತವ್ಯ ಅದು ಬಿಟ್ಟರೆ ಸ್ವಾಧ್ಯಾಯ, ಸ್ವಾಧ್ಯಾಯ ಮತ್ತು ಅಂದರೆ ಸ್ವಾಧ್ಯಾಯದಿಂದ ಏನಾಗ್ತದೆ, ಈ ಸದ್ವಿಚಾರಗಳು ಸತ್ಸಂಗ ಮತ್ತು ಸ್ವಾಧ್ಯಾಯಗಳು ನಮ್ಮನ್ನು ಖಂಡಿತ ಮೇಲೆ ಎತ್ತದೆ. ಸತ್ಸಂಗ ಮತ್ತು ಸ್ವಾಧ್ಯಾಯ ಅಂದರೆ ಈಗಾಗಲೇ ಹೇಳಿದ ನವೀನ್ ಸರ್ ಅವರು, ಅಂದರೆ ಒಳ್ಳೆಯ ಪಾಸಿಟಿವ್ ಥಾಟ್ಸನ್ನು, ಅಂದರೆ ಪಾಸಿಟಿವ್ ಥಾಟ್ಸ್ ಅಂದರೆ ಅದು ಬೇರೆ ಬೇರೆ ರೀತಿ. ನಾವೀಗ ಸೈಕಾಲಜಿ ವ್ಯೂ ಅಲ್ಲಿ ಬೇರೆ ಬೇರೆ ಬುಕ್ಸ್ ಇರ್ಬೋದು,
ಹಾಗೆ ನಮ್ಮ ಅಧ್ಯಾತ್ಮ ದೃಷ್ಟಿಯಲ್ಲಿ ಈಗ ಭಗವದ್ಗೀತೆಯೋ ಇಂಥದ್ದು ಯಾವುದೋ ಗ್ರಂಥಗಳು ಇದೆ ಉಪನಿಷತ್ತೋ, ಯಾಕಂದರೆ ಅದನ್ನು ಓದ್ತಾ ಹೋದಾಗ ನಮಗೆ ಮೊದಲಿಗೆ ಅದು ಉದಾಸೀನ ಆಗ್ಬೋದು. ಅದಕ್ಕೆ ನಾನು ಮೊನ್ನೆ ಹೇಳಿದೆ ಫಸ್ಟಿಗೆ, ಅಂದರೆ ಸರಳವಾದ ಪುಸ್ತಕ ಒಂದು ಭಗವದ್ಗೀತೆ ಶ್ಲೋಕ ಮತ್ತು ಅರ್ಥ, ಇದನ್ನು ಓದ್ತಾ ಓದ್ತಾ ನಮಗೆ ಅದಕ್ಕಿಂತ ಸ್ವಲ್ಪ ಹೆಚ್ಚು ತಿಳಿಬೇಕು ಅಂತ ಮನಸ್ಸಿಗೆ ಆಸಕ್ತಿ ಬರ್ತದೆ. ಆವಾಗ ಸ್ವಲ್ಪ ದೊಡ್ಡ ಪುಸ್ತಕ ಅದರದ್ದೇ ಭಗವದ್ಗೀತೆಯಲ್ಲಿ ಹೆಚ್ಚು ವಿವರಣೆ ಇರತಕ್ಕಂಥದ್ದು ಓದ್ತಾ ಹೋಗೋಣ. ಆಗ ಏನಾಗ್ತದೆ ನಮಗೆ ಫ್ರೀ ಟೈಮಲ್ಲಿ, ಈಗ ಮೊಬೈಲಲ್ಲಿ ಕೂಡ ಡೌನ್ಲೋಡ್ ಮಾಡಲಿಕ್ಕೆ ಸಿಗ್ತದೆ, ಬುಕ್ಸ್ ಎಲ್ಲ ಓದಲಿಕ್ಕೆ ಸಿಗ್ತದೆ. ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ .org ಅಂತೇಳಿ ಅದರಲ್ಲಿ ಬಹಳ ಹೊಳೆ ನರಸಿಪುರದ್ದು ಬಹಳ ಚೆನ್ನಾಗಿದೆ ಎಲ್ಲ ಪುಸ್ತಕಗಳು ಹಂತ ಹಂತವಾಗಿ ನಾನು ಮೊನ್ನೆ ಹೇಳಿದೆ. ಯಾಕಂದರೆ ಅದು ಓದಲಿಕ್ಕೆ ಆಸಕ್ತಿ ಇರುವವರಿಗೆ, ಇನ್ನು ಕೇಳಲಿಕ್ಕೆ ಆಸಕ್ತಿ ಇರುವವರಿಗೆ ಪ್ರವಚನಗಳನ್ನು ಕೇಳುವಂಥದ್ದು. ನಾವು ಹೆಚ್ಚಿನ ಸಮಯವನ್ನು ನಮಗೆ ಹೇಗೆ ಅವಕಾಶ ಇದೆ ಅದಕ್ಕಂದರೆ ಅದನ್ನು ಇರಿ ಸದುಪಯೋಗ ಮಾಡಿದಾಗ ನಮಗೆ ಚಂಚಲತೆ ಆಗಲಿಕ್ಕೆ ಸಮಯ ಸಿಗಬಾರ್ದು, ಹೆಚ್ಚು ನಕಾರಾತ್ಮಕತೆ ಆಗಲಿಕ್ಕೆ. ಆವಾಗ ನಾವು ಗ್ಯಾರಂಟಿ ಒಂದು ಅದು ಒಂದು ಅದು ಅಭ್ಯಾಸ ಮತ್ತು ವೈರಾಗ್ಯ. ವೈರಾಗ್ಯ ಅಂದರೆ ಅದೇ ಅಂದರೆ ಅದರಲ್ಲಿ ಭಗವಂತನಲ್ಲಿ ಹೆಚ್ಚು ವಿಶೇಷವಾದ ರಾಗ ಬರಬೇಕು ನಮಗೆ, ಅದೇ ವೈರಾಗ್ಯ. ಇನ್ನೊಂದೇನು ಅಂತ ಹೇಳಿದ್ರೆ ಈ ಬಾಕಿ ವಿಚಾರಗಳಲ್ಲಿ ಸ್ವಲ್ಪ ವೈರಾಗ್ಯ ಬರಬೇಕು, ಅಂದರೆ ವಿರಕ್ತಿ ಬರಬೇಕು. ಥ್ಯಾಂಕ್ ಯು. ನೋಡಿ, ನಾನು ತುಂಬ ಮಾತಾಡಿದೆ, ಲಾಸ್ಟ್ಗೆ ಒಂದು ಪಾಯಿಂಟ್ ಹೇಳಿ ಪ್ರತಾಪ್ ಸರ್ಗೆ ನನ್ನ ಮಾತುಗಳನ್ನು ಅವ್ರಿಗೆ ಅವಕಾಶ ಮಾಡಿಕೊಡೋಣ. ಪಾಪ ಭಾಳ ಹೊತ್ತಿಂದ ಸುಮ್ಮನೆ ಕೇಳ್ತಿದ್ದಾರೆ. ನೋಡಿ, ಚಂಚಲತೆ ನಕಾರಾತ್ಮಕ ಕಡೆ ಹೋಗುತ್ತೆ ಮನಸ್ಸು ಅಂತ ಹೇಳಿದರು. ಖಂಡಿತ ಹೌದು, ಅದು ಸರ್ವತಃ ಹೋಗಲೇಬೇಕು. ಯಾಕೆ ಅಂತಂದರೆ ಒಂದು ದೃಷ್ಟಾಂತ ಕೊಡ್ತೀನಿ. ಕೆಂಗೇರಿ ಮುಡಿ ಹತ್ರ ಹೋಗ್ತಿರ್ಬೇಕಾದ್ರೆ ಆಟೋ ಡ್ರೈವರು ಒಬ್ಬ ಮೂಗು ಮುಚ್ಕೋತಾನಂತೆ. ಯಾಕಪ್ಪ ಮೂಗು ಮುಚ್ಕೊಂಡಿದ್ದೆ ಅಂದರೆ, ಹೋಗ್ತಾ ಇದೆ ನೋಡಿ ಸರ್ ಕೆಂಗೇರಿ ಮೋರಿ, ಊರಲ್ಲಿರೋ ಗಲೀಜೆಲ್ಲ ಅಲ್ಲೇ ಇದೆ ಅಂತ ಹೇಳ್ತಾನಂತೆ ಹಿಂದೆ ಪ್ಯಾಸೆಂಜರ್ಗೆ. ಅದಕ್ಕೆ ಅವ್ನು ಪ್ಯಾಸೆಂಜರ್ ಹೇಳ್ದನಂತೆ, ಇದೇಪ್ಪ ಜಗತ್ತಿನ ಮಹಿಮೆ, ಡ್ರಿಂಕಿಂಗ್ ವಾಟರ್ ಮಹಿಮಾ ಗೊತ್ತಾಗಬೇಕು ಅಂದರೆ ಡ್ರೈನೇಜ್ ವಾಟರ್ ಮಹಿಮಾ ತಿಳ್ಕೊಂಡಿರ್ಬೇಕು ಅಂತ. ಅಂದರೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನುವಂಥ ವ್ಯತ್ಯಾಸಗಳು ಗೊತ್ತಿರಬೇಕು. ಅಂದರೆ ಮನಸ್ಸಿಗೂ ಹಾಗೆ, ನಕಾರಾತ್ಮಕ ಕಡೆ ಹೋದಾಗ ಅದು ಕೆಟ್ಟದ್ದು ಅಂತ ಅದಕ್ಕೆ ಖಂಡಿತ ಗೊತ್ತಾಗುತ್ತೆ. ಗೊತ್ತಾದಮೇಲೂ ಕೂಡ ಮತ್ತೆ ಮನಸ್ಸು ಆ ಕಡೆನೆ ವಾಲಿದರೆ ಅದಕ್ಕೆ ಆತನ ಮನಸ್ಸಿನ ಸ್ಥಿತಿಗತಿಗಳು ಸರಿಯಾಗಿಲ್ಲ, ಏರುಪೇರಾಗಿದೆ, ಮತ್ತು ಆತನನ್ನು ಭಗವಂತನೇ ಕಾಪಾಡಬೇಕು ಅಥವಾ ನವೀನಂತಹ ಸೈಕಂಟಿಸ್ಟ್ ಅವರು ಯಾರಾದರೂ ಅವರನ್ನು ಟ್ರೀಟ್ ಮಾಡಿ ಸರಿಪಡಿಸ್ಬೇಕು. ಭಗವಂತನಿಗೆ ಶರಣಾಗುವುದು ಒಳ್ಳೆಯದು, ಪ್ರಪತ್ತಿ ಮಾರ್ಗ ಮತ್ತು ಭಕ್ತಿ ಭಕ್ತಿ ಮಾರ್ಗ, ಇದರಲ್ಲಿ ಅವನು ಉದ್ಧಾರ ಆದರೆ ಜ್ಞಾನ ಮಾರ್ಗಕ್ಕೆ ಬರಲಿಕ್ಕೆ ಆಗ್ತದೆ. ಹೌದು, ಈಗ ಅದಕ್ಕೆ ಒಳ್ಳೆಯದನ್ನು ತಿಳಿದುಕೊಳ್ಳೋಕ್ಕಿಂತ ಪೂರ್ವದಲ್ಲಿ ಕೆಟ್ಟದ್ದನ್ನು ತಿಳ್ಕೊಬೇಕು. ಅದಕ್ಕೆ ಡ್ರಿಂಕಿಂಗ್ ವಾಟರ್ ಮಹಿಮ ಗೊತ್ತಾಗಬೇಕು ಅಂದರೆ ಡ್ರೈನೇಜ್ ವಾಟರ್ನ ಮಹಿಮ ತಿಳ್ಕೊಂಡಿರಬೇಕು. ಆಗ ಅದರಲ್ಲಿ ಏನು ಕಸ ಕಪಟಿ ಹುಟ್ಟು ಏನು ಹೊಲಸು ಏನಿದೆ ಅಂತ ಗೊತ್ತಾದರೆ ಡ್ರಿಂಕಿಂಗ್ ವಾಟರ್ ಎಷ್ಟು ಫ್ರೆಶ್ ಆಗಿದೆ. ನಾವು ಹೌದು ಸರ್, ಆದಷ್ಟು 9:09 ಮುಗಿಸುವ ಹಾಗೆ ಬೇರೆ ಯಾರಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕೈ ಎತ್ತಿ ಪ್ರಶ್ನೆಗಳು ಕೇಳ್ಬೋದು, ಅಥವಾ ಬೇರೆ ವಿಚಾರ ಹಂಚಿಯವರು ಇದ್ದರೆ ದಯವಿಟ್ಟು ಮಾಡೋದು ಒಳ್ಳೆಯದು ನನ್ನ ಅನಿಸಿಕೆ. ಹೌದು ಹೌದು ಸರ್. ಪದ್ಮನಾಭ್ ಸರ್, ತಾವು ತಮ್ಮ ಇದು ಎರಡು ಮಾತು ಹೇಳ್ತೀರಾ? ಎಲ್ಲರಿಗೂ ನಮಸ್ಕಾರ. ಈಗ ಅದೇ ಅನುಭವ ಇರ್ತದೆ, ಆದರೆ ಅನುಭವ ಸಾಕಾಗುವುದಿಲ್ಲ ನಮ್ಮನ್ನು ಪರಿಷ್ಕಾರ ಮಾಡಲಿಕ್ಕೆ. ಅಂದರೆ ಅನುಭವ ಸಾಕಾಗುವುದಿಲ್ಲ, ಯಾಕಂದರೆ ನಮಗೆ ತಿಳಿದವರೇ ತಪ್ಪು ಮಾಡ್ತಾ ಇರುವಂಥದ್ದು ಹೆಚ್ಚಾಗಿರ್ತದೆ. ಹೇಳಿದ್ರೆ ಅದು ಆ ಕೆಟ್ಟದ್ರ ಕಡೆಗೆ ಮನಸ್ಸು ಎಳೆದುಕೊಂಡು ಕೂತರೆ, ಇದಕ್ಕಿರುವಂಥ ಮುಖ್ಯವಾಗಿ ಶಂಕರಾಚಾರ್ಯರು ಹೇಳಿದ ರೀತಿಯಲ್ಲಿ ಸತ್ಸಂಗತ್ವೇ ವಿಸಂಗತ್ವ ಅಂತ ಹೇಳುವಂಥ, ನಾವು ಎಲ್ಲಿ ಉತ್ತಮವಾದಂಥ ವಿಚಾರಗಳು ನಡೀತಾ ಇರ್ತದೆಯೋ ಅಥವಾ ತನ್ನಲ್ಲಿ ಏನು ತಪ್ಪು ಇದೆಯೋ ಅದಕ್ಕೆ ವಿರುದ್ಧವಾಗಿ ಅದನ್ನು ಸರಿಪಡಿಸುವಂತಹ ಯಾವ ಕ್ಷೇತ್ರಗಳಿದೆಯೋ ಅಲ್ಲಿ ನಾವು ಹೆಚ್ಚಾಗಿ ಹೋಗಿ ಸೇರಿಕೊಂಡಾಗ ಅಲ್ಲಿಯ ಆ ವಾತಾವರಣದಲ್ಲಿ ನಾವು ಹಲವು ದಿವಸ ಇರಬೇಕಾಗ್ತದೆ. ಮಿನಿಮಮ್ ಅಥವಾ ನಾವು ಹೇಳ್ತೇವೆ ಕನಿಷ್ಠ 21 ದಿವಸ ಆದರೂ ನಾವು ಅಂತಹ ಒಂದು ಉತ್ತಮವಾದಂತಹ ಕ್ಷೇತ್ರದಲ್ಲಿ ಇದ್ರೆ ನಮ್ಮಲ್ಲಿರುವಂತಹ ಯಾವುದೇ ಕೆಟ್ಟ ಅಭ್ಯಾಸಗಳಾಗಿರ್ಬೋದು ಅದನ್ನು ಮೀರಿ ಮುಂದುವರಲಿಕ್ಕೆ ಸಾಧ್ಯ ಆಗ್ಬೋದು ಅಂತ ಹೇಳುವಂತಹದ್ದು. ಮತ್ತೆ ಸ್ವಲ್ಪ ನಾವಿಲ್ಲಿ ಹೇಳ್ಬೇಕಾದ್ದು ಅವನವನ ರಥಂ ಅಂತ ಹೇಳುವಂತಹದ್ದು, ಹೇಳಿದ್ರೆ ಅನುಭವಿಸುವಂತಹ ಪ್ರಾರಂಭ ಕರ್ಮ ಅಂತ ಹೇಳ್ತೇವಲ್ಲ, ಅದೊಂದು ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಉತ್ತಮ ದಾರಿ ಹೇಳಿ ಸಿಕ್ಕಿದ್ರೆ, ಉತ್ತಮ ಸತ್ಸಂಗಗಳು ಸಿಕ್ಕಿದ್ರೆ, ಉತ್ತಮ ದಾರಿಯಲ್ಲಿ ಮುಂದೆ ಹೋದ್ರೆ ಅವನಿಗೆ ಒಳ್ಳೆಯದಾಗ್ತದೆ. ಒಳ್ಳೆಯ ಇದನ್ನು ಒಳ್ಳೆಯ ಜೀವನದಲ್ಲಿ ಉತ್ತಮಿಕೆಯನ್ನು ಪಡೀಲಿಕ್ಕೂ ಸಾಧ್ಯ ಆಗ್ತದೆ. ಆದರೆ ಅದಕ್ಕೆ ಆ ಬೇಕಾದಂತಹ ಒಂದು ಅವಕಾಶ ಅಲ್ಲಿ ಇರಬೇಕಾ, ಜೀವನದಲ್ಲಿ ಅವನಿಗೊಂದು ಅವಕಾಶ ಇರಬೇಕಾಗ್ತದೆ. ಈಗ ಇವರು ಹೇಳಿದಾಗೆ ಕೇಳುವವರು ಯಾರು ಇಲ್ಲ ಅಂದಕ್ಕೆ, ನಾವೀಗ ನನ್ನ ಇದಾಗಿ ಕೇಳುವವನಿಗೆ ಹೇಳುವಂಥದ್ದಲ್ಲ, ನಾನು ನಿತ್ಯವೂ ನಾವು ಏನಾದರೂ ಮನಸ್ಸಲ್ಲಿ ಆಲೋಚನೆ ಮಾಡ್ತಾ ಇರ್ತೇವೆ, ನಿತ್ಯವೂ ನಮ್ಮ ಮನಸ್ಸು ಈ ಸತ್ಸಂಗದಲ್ಲಿ ಅಥವಾ ಈ ಆಧ್ಯಾತ್ಮದಲ್ಲಿಯೇ ಉಳುಗಿರ್ತದೆ. ಹೇಗೆ ಅಂತ ಹೇಳಿದ್ರೆ, ನೀವು ಜಾಮೂನ್
ಕೇಳಿರಬಹುದಾದ್ರೆ ಜಾಮೂನ್ನಲ್ಲಿ ಸಿಹಿ ಎಲ್ಲಿದೆ ಅಂತ ಹೇಳಿದ್ರೆ ಒಳಗೂ ಇದೆ ಹೊರಗೂ ಇದೆ. ಆ ರೀತಿಯಲ್ಲಿ ನಮ್ಮ ಜೀವನವನ್ನು ನಾವು ಸಾರ್ಥಕ ಮಾಡಿಕೊಡ್ಬೇಕಾಗ್ತದೆ. ಇದು ಸ್ವಾರ್ಥ ಅಂತಲ್ಲ, ಯಾಕಂದ್ರೆ ನಮ್ಮನ್ನು ಅನುಸರಿಸೋರು ಹಲವರು ಇರ್ತಾರೆ ಅಂತ ಹೇಳ. ಇಲ್ಲೇಂದ್ರೆ ಏನಾಗ್ತದೆ, ಈ ವಿವೇಕ ರಹಿತವಾದಾಗ ಅದು ಬಹಳ ಸಮಸ್ಯೆ ಆಗ್ಬಿಡ್ತದೆ ಎಲ್ಲರಿಗೂ ಸಹ. ಪರಮಾಪದಂ ಪದಂ ಅಂತ ಹೇಳ್ಕೊಂಡು ಹೇಳ್ತಾರೆ ಇದು, ಇವರು ಕವಿ ಕವಿಯವರು ಅವಿವೇಕ ಅವಿವೇಕ ಪರಮಾಪದಂ ಪದಂ ಅಂತ ಹೇಳ್ಕೊಂಡು ಬೇರೆ ಅತ್ಯಂತವಾದ ಆಪತ್ತಿಗೆ ಕಾರಣವಾದಂತಹದ್ದು ನಮ್ಮಲ್ಲಿರುವಂತಹ ಅವಿವೇಕ ಅಂತ ಹೇಳುವಂತ. ಅವಿವೇಕ ಅಂತ ಹೇಳಿದ್ರೆ ಏನು, ಕೆಟ್ಟದ್ದನ್ನು ಮಾಡುವಂತದ್ದಾಗಿರ್ತದೆ. ನಾವು ಏಕಾಂಗಿ ಆಗಿರುವಾಗಲೋ ನಿಮ್ಮ ಇನ್ನೊಬ್ಬರಿಗೆ ಗೊತ್ತಿಲ್ದೇ ಹೇಳಿದ ಆ ಒಂದು ಪ್ರವೃತ್ತಿ ಅಂತ ಹೇಳುವಂತೆ ಇರ್ತದೆ. ಕ್ಲಬ್ಡೋಮಿನಿ ಆದಂತಹ ಹಲವಾರು ಪ್ರವೃತ್ತಿಗಳಿರ್ತವೆ. ಇದು ಇದು ಅನುಭವದಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ನಾವು ಅಂತ ಹೇಳಿದ್ರೆ ಕೆಲವೊಂದು ಅನುಭವ ಅಂತ ಹೇಳುವಂತದ್ದು ಹೇಗಾಗುತ್ತೆ ಅಂತ ಹೇಳಿದ್ರೆ, ಚನ್ನಲ್ಲಿ ರಾಮನ ಬೆಕ್ಕಿಗೆ ಹಾಲಿನ ಭಯ ಅಂತ ಹೇಳ್ತೇವಲ್ಲ, ಅದು ಆ ಅನುಭವ, ಆ ರೀತಿ ಅನುಭವ ಆಗಿರ್ತದೆ. ಆದ್ರೆ ಅದು ಈ ಇದಾಗಿರುದಿಲ್ಲ, ನಿತ್ಯವಾದ ಎಂಥದ್ದು ನಿಜವಾದಂತಹ ಒಂದು ಅನುಭವ ಆಗಿರುದಿಲ್ಲ, ಎಲ್ಲ ಎಂಥದ್ದು ಪ್ರಾತಿಭಾಸಿಕವಾಗಿ ಕಾಣುವಂತಹ ಅನುಭವವೂ ಆಗಿರ್ತದೆ. ಅದರಿಂದ ಏನು ಅಂತ ಹೇಳಿದ್ರೆ, ಇದು ಈ ಸತ್ಸಂಗದ ರೀತಿಯಲ್ಲಿ ಅದ, ಅಥವಾ ಯಾಕಂದ್ರೆ ನಾವು ಏನು ಮಾಡ್ಬೇಕು ಅಂತ ಅಲ್ಲಿಗೆ ಏನು ಸತ್ಸಂಗದಲ್ಲಿ ಏನ್ ಸಿಗ್ತದೆ ಅಂತ ಹೇಳಿದ್ರೆ, ಗುಣಯುಕ್ತ ಸ್ವಯಮೇವ ಸಂಪದ ಅಂತ ಹೇಳ್ತಾರೆ. ಯಾಕಂದ್ರೆ ಯಾರು ಗುಣವನ್ನು ಗೌರವಿಸ್ತಾರೋ ಅಥವಾ ಗುಣವನ್ನು ಅನುಸರಿಸ್ತಾರೋ ಅವರು ಈ ಸಂಪದವನ್ನು, ಸಂಪದ ಅಂತೇಳಿ ಸಂಪತ್ತು ಹಣ ಅಂತೆಲ್ಲ ಹೇಳುವಂತಹದ್ದು, ನಮ್ಮ ಶ್ರೇಯಸ್ಸಿಗೆ ಇರುವಂತಹ ಜೀವನದಲ್ಲಿ ಶ್ರೇಯಸ್ಸಿಗೆ ಬೇಕಾದಂತಹ ಹಲವಾರು ಉಪಾಧಿಗಳಿರ್ತವೆ, ಅದೆಲ್ಲವೂ ಸಂಪದ ಅಂತ ಹೇಳ್ತೇವೆ. ಇಂತಹ ಸಂಪದವನ್ನು ಹೊಂದಲಿಕ್ಕೆ ಇದು ಕಾರಣ ಆಗುತ್ತದೆ. ಯಾವುದು ಅಂತ ಹೇಳಿದ್ರೆ, ಗುಣಲಬ್ಧ ಎಡ ಗುಣವನ್ನು ಅಥವಾ ಉತ್ತಮಿಕೆಯನ್ನು ನೋಡುವಂತಹದ್ದು, ಮೆಚ್ಚುವಂತಹದ್ದು, ಅದನ್ನು ಅನುಸರಿಸುವಂತಹದ್ದು, ಇನ್ನೊಬ್ಬರಲ್ಲಿರುವಂತಹ ಒಳ್ಳೆಯ ಗುಣವನ್ನು ನಾವು ಆದರ್ಶ ರೂಪವಾಗಿ ಪಡೆಯುವಂತದ್ದಾಗಿರ್ತದೆ. ಅದು ಮುಂದೆ ಹೊರಟ್ರೆ ಅದೇ ಉದ್ಧವ ಗೀತೆಯಲ್ಲಿ ಅದನ್ನು ಹೇಳುವಂತದ್ದಾಗಿರ್ತದೆ. ಯಾರಿಂದ ಏನೇನು ಗುಣವನ್ನು ಪಡೆಯಬೇಕು ಅಂತ ಹೇಳುವಂತಹ ಉದಾಹರಣೆಯ ಕೆಲವನ್ನು ಉದ್ಧವ ಗೀತೆಯಲ್ಲಿ ಕೊಟ್ಟಿರ್ತಾರೆ. ಅದೇ ರೀತಿಯಲ್ಲಿ ಯಂತ್ರ ಒಬ್ಬನಲ್ಲಿರುವಂತಹ ಒಳ್ಳೆಯ ಗುಣವನ್ನು ನಾವು ನಮ್ಮ ನಮ್ಮದನ್ನಾಗಿಸಿಕೊಳ್ಬೇಕು. ಅದಕ್ಕೆ ಯಾವುದೇ ರೀತಿಯ ಎಂಥದ್ದು ಟ್ರೇಡ್ ಮಾರ್ಕ್ ಅಥವಾ ಕಾಪಿರೈಟ್ ಇರುವುದಿಲ್ಲ. ಯಾರಲ್ಲಿ ಒಬ್ಬನ ವ್ಯಕ್ತಿತ್ವದಲ್ಲಿ ಇರುವಂತಹ ಉತ್ತಮ ಗುಣಕ್ಕೆ ಕಾಪಿರೈಟ್ ಇರುವುದಿಲ್ಲ. ಅದರಿಂದ ಅದನ್ನು ಯಾರು ಬೇಕಾದ್ರೂ ಇನ್ನೊಬ್ರು ಅದನ್ನು ಅನುಸರಿಸಿಕೊಂಡು ಹೋಗ್ಬಹುದು. ಇದು ಎರಡರಿಂದ ನಾವು ಮನಸ್ಸನ್ನು ಇನ್ನೊಂದು ಸ್ತರಕ್ಕೆ ಅಂತ ಹೇಳಿದ್ರೆ ಇರುವ ಸ್ತರಕ್ಕಿಂತ ಹೆಚ್ಚಿನ ಉನ್ನತಿಯಾದ ಸ್ತರಕ್ಕೆ ನಮಗೆ ಇದು ಕೊಂಡೊಯ್ಯಲಿಕ್ಕೆ ಆಗುತ್ತೆ ಅಂತ ಹೇಳುವಂತಹದ್ದು. ಅದನ್ನೇ ಇಲ್ಲಿ ಭಗವದ್ಗೀತೆಯಲ್ಲಿ ಸಹ ಶ್ರೀಕೃಷ್ಣ ಹೇಳಿದ್ದು ಅದನ್ನೇ ಆಗಿರುತ್ತದೆ. ತುಂಬಾ ಧನ್ಯವಾದಗಳು. ಇಲ್ಲ ನಾನು ನಿಲ್ಲಿಸ್ಬೇಕಾ? ಸರಿ, ಟೈಮ್ ಆಯ್ತಲ್ಲ. ಇನ್ನೊಂದ್ ಅಲ್ಲ ಸರ್, ಗ್ಲಿಚ್ ಆಯ್ತೇನೋ ಅಂತ ಅನ್ಕೊಂಡೆ. ಸಾರಿ ಸರ್. ಹೇಳಿದ್ರೆ ಅಲ್ಲಿ ಹೇಳಿದಂತೆ, ಪ್ರಸಾದೇ ಸರ್ವಭೂತಾನಾಂ ಹಾನಿರಸ್ಯೋಪಿ ಜಾಯತೆ ಅಂತ ಹೇಳುವಂತಹದ್ದು ಹೇಳಿದ್ರೆ, ಮನಸ್ಸು ಯಾವಾಗಲೂ ಸಹ ಶುದ್ಧವಾಗಿದ್ದಾಗ ನಮಗೆ ತೊಂದರೆ ಆಗೋದಿಲ್ಲ, ನಮ್ಮಿಂದ ಇನ್ನೊಬ್ಬರಿಗೂ ತೊಂದರೆ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ಈ ಸತ್ಸಂಗದಲ್ಲಿ ಆ ಶುದ್ಧವಾದಂತಹ ಮನಸ್ಸು ಬರ್ತದೆ. ಮತ್ತೆ ಹೇಳಿದ ಪ್ರಸನ್ನ ಚೇತಸ ಅಂತ ಹೇಳುವಂತ, ನಾವು ನಮ್ಮ ಗಣಪತಿಯ ಪ್ರಾರ್ಥನೆಯಲ್ಲಿ ಅದನ್ನೇ ಹೇಳುವಂತಹದ್ದು. ನಾವು ದೇವರನ್ನು ಆ ರೀತಿ ಕಾಣ್ಬೇಕಿದ್ರೆ ಅದು ನಮಗೆ ಪುನಃ ಹೇಳ್ದೆ ಯಾವುದೇ ಸಂಸ್ಕೃತವಾದ ಶ್ಲೋಕಗಳಲ್ಲಿ ಹೇಳುವಂತಹದ್ದು, ಅದು ದೇವರನ್ನು ಹೇಳಿದ ಹಾಗೆ ಕಂಡು ಬಂದರೂ ಸಹ ಅದು ನಮಗೆ ಇರುವಂತಹದ್ದು. ಪ್ರಸನ್ನವದನ ಅಂತ ಹೇಳ್ಕೊಂಡು ನಾವು ಗಣಪತಿಯನ್ನು ಹೇಳ್ದೇವೆ, ಅದೇ ಆ ವಾದ ಪ್ರಸನ್ನವದನವು ನಮ್ಮಲ್ಲಿ ಇರಬೇಕು. ಆದ್ರೆ ಮಾತ್ರ ನಾವು ಹೇಳಿದಂತಹ, ನಾವು ಸ್ತುತಿಸಿದಂತಹ ಅಥವಾ ನಮ್ಮ ಆಶಯವನ್ನು ಹೇಳಿದಂತಹ ಪ್ರಸನ್ನವದ ಅಂತ ಹೇಳುವುದಕ್ಕೆ ಒಂದು ಸಾರ್ಥಕತೆ ಬರುವಂತಹದ್ದು. ಇಲ್ಲದಿದ್ದ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ನಾವು ಪ್ರಸನ್ನವದ ಅಂತ ಹೇಳ್ತೇವೆ, ಇಲ್ಲಿ ನಾವು ಅಪ್ರಸನ್ನರಾಗಿರ್ತೇವೆ. ಇದರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಎಂತದ ಅನಾರೋಗ್ಯಕ್ಕೆ ಕಾರಣ ಆಗಿರುವಂತಷ್ಟೇ. ದ್ವಂದ್ವ ಇರ್ತದೆ, ದ್ವಂದ್ವ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಆಲೋಚನೆ ಅಲ್ಲಿ ಸ್ಟ್ಯಾಗ್ನೆಟ್ ಆಗ್ಬಿಡ್ತದೆ. ಅಲ್ಲಿ ಮುಂದಕ್ಕೆ ನಮಗೆ ಆಲೋಚನೆ ಮಾಡ್ಲಿಕ್ಕೆ ಆಗುವುದಿಲ್ಲ, ಅಥವಾ ಇದನ್ನು ಮೀರಿಕೊಂಡು ಉತ್ತಮ ಯಾವುದು ಅಂತ ಹೇಳುವಂತ ಉತ್ತಮವಾದ ಮಾರ್ಗಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ದ್ವಂದ್ವ ಇರುವಾಗ, ಆ ದ್ವಂದ್ವವನ್ನು ಇದು ಮೀರಿಕೊಂಡು, ಸಂಶಯವನ್ನು ಮೀರಿಕೊಂಡು ನಾವು ಇರಬೇಕಾಗ್ತದೆ. ಆಗ ಅದು ಚಿತ್ತ ಶುದ್ಧಿ ಅಂತ ಹೇಳುವಂತಹದ್ದು ಆ ಏಕಾಗ್ರತೆ ಮತ್ತು ಚಿತ್ತ ಶುದ್ಧಿಗೆ ಕಾರಣ ಆಗ್ತದೆ. ಅದೇ ರೀತಿಯಲ್ಲಿ ಕೃಷ್ಣನಿಗೆ ಹೇಳಿದಂತೆ, ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾತಿ ಬಲವದೃಢಂ, ಇದಕ್ಕೆ ಹೇಳಿದಂತೆ ಅಭ್ಯಾಸ, ನಿತ್ಯವೂ ನಿರಂತರ ಅಭ್ಯಾಸದಿಂದ ಹೇಗೆ ನಾವು ಅದನ್ನು ಮಾಡಿಕೊಳ್ಬಹುದು, ಮನವನ್ನು ನಿಗ್ರಹ ಮಾಡಿಕೊಳ್ಬಹುದು ಅಂತ ಹೇಳುವಂತಹದ್ದು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಹೇಳಿದ್ರೆ ಇದಕ್ಕಿಲ್ಲಿರುವಂತಹದ್ದು ಈ ತಪಸ್ಸು ಅಂತ ಹೇಳುವಂತದ್ದು ವಿಶೇಷವಾಗಿ ಹೇಳ್ತಾರೆ ಇಲ್ಲಿ. ಮನಃಪ್ರಸಾದ ಸೌಮ್ಯತ್ವ ಮೌನಂ ಆತ್ಮ ನಿಗ್ರಹ ಭಾವ ಸಂಚುದ್ರಿ ರೀತಿ ಅಂತಂದ್ರೆ, ತಪೋ ಮಾನಸ ಮುಚ್ಚತೆ ಅಂತ ಹೇಳ್ಕೊಂಡು, ಈ ಮಾನಸ ತಪ ಅಂತ ಹೇಳ್ತೇವಲ್ಲ,
ಇದು ಬಹಳ ಶುದ್ಧ ಇದಾಗಿದ್ದು ಉತ್ತಮವಾಗಿರುವಂತಹದ್ದು ಹೇಳ್ಕೊಂಡು ಹೇಳಿದ್ರೆ ಇದಕ್ಕಿಂತ ಮಿಗಿಲಾದ್ದು ಬೇರೆ ಏನೂ ಇಲ್ಲ. ಮನಸ್ಸಲ್ಲಿ ನಾವು ಶುದ್ಧವಾಗಿರಬೇಕು, ದೇಹವನ್ನು ಶುದ್ಧವಾಗಿರಿಸಿಕೊಳ್ಬೇಕು, ನಮ್ಮ ಮಾತುಗಳು ಆ ರೀತಿಯಲ್ಲಿ ಇರಬೇಕು, ಮತ್ತೆ ಒಳ್ಳೆಯ ರೀತಿಯಲ್ಲಿ ಚಿಂತನೆ ಮಾಡಬೇಕು. ಆಗ ಹೇಳಿದ್ರು ನವೀನ್ ಯಾರು ಹೇಳಿದ್ರು, ನಾವು ನೆಗೆಟಿವ್ ಶಬ್ದಗಳನ್ನು ನಮ್ಮ ಮಾತುಗಳಲ್ಲಿ ಉಪಯೋಗಿಸಬಾರದು ಅಂತ ಹೇಳ್ಕೊಂಡು ಹೇಳಿ ಆದಷ್ಟು ಕನಿಷ್ಠ ಇದು ನಕಾರಾತ್ಮಕ ಶಬ್ದಗಳನ್ನು ಉಪಯೋಗಿಸದೆ ನಾವು ಮಾತಾಡುವಂತ ಒಂದು ಅದು ಒಂದು ಅಭ್ಯಾಸವನ್ನೇ ನಾವು ಮಾಡಿಕೊಡಬೇಕಿರುತ್ತದೆ. ಈಗಿನ ಕಾನ್ವೆಂಟ್ ಮೆಕಾಲೆ ಚೈಲ್ಡ್ಸ್ ಬ್ರೈನ್ ಚೈಲ್ಡ್ಸ್ ಅಂತ ಅವರನ್ನು ಬೈತಾ ಇರ್ತೇನೆ, ಅಂತವರಿಗೆ ಎರಡೇ ಗೊತ್ತಿರುವಂತ ಐ ನೋ ಮತ್ತು ಐ ಡೋಂಟ್ ನೋ ಅಂತ ಹೇಳುವಂತದ್ದು. ಐ ನೋ ಅಂತ ಹೇಳ್ಕೊಂಡು ಅವರು ಮಾತಾಡ್ತಾ ಇದ್ದು ಅಂತ ಏನೂ ಮಾತಾಡೋದಿಲ್ಲ, ಸುಮ್ಮನೆ ಕೂತ್ಕೊಳ್ತಾರೆ. ಐ ಡೋಂಟ್ ನೋ ಅಂತ ಹೇಳ್ಕೊಂಡು ಬೇಕಾದ್ರೆ ಅರ್ಧ ಗಂಟೆ ಮಾತಾಡ್ತಾರೆ. ನೀವು ನೋಡಿರ್ಬೋದು ಕೆಲವೊಂದು ನೋಡಿದ್ರೆ ಒಂದು ಅರ್ಧ ಗಂಟೆಯ ಒಂದು ಅವರ ಸಂದರ್ಶನ ಕೇಳಿದ್ರೆ ಅಲ್ಲಿ ಒಂದು 100 to 150 ಐ ಡೋಂಟ್ ನೋ ಅಂತ ಇರ್ಬೋದು, ಆದ್ರೆ ಅವರು ಮಾತಾಡ್ತಾ ಇರ್ತಾರೆ. ಈ ರೀತಿ ಆಗಬಾರದು ಹೇಳಿದ್ರೆ ಮನಸ್ಸು ಸಕಾರಾತ್ಮಕವಾಗಿ ಇರಬೇಕಾಗಿರ್ತದೆ. ಅದುವೇ ಶಿವಸಂಕಲ್ಪ ಅಂತ ಹೇಳುವ ಅಥವಾ ಉತ್ತಮ ಸಂಕಲ್ಪ ಅಥವಾ ಇದು ಎಲ್ಲರಿಗೂ ಒಳ್ಳೆಯದನ್ನು ಕೊಡುವಂತಹ ಸಂಕಲ್ಪವೇ ನಮ್ಮ ಮನಸ್ಸಲ್ಲಿ ಇರುವಂತಹ ನಕಾರಾತ್ಮಕದ ರಾಹಿತ್ಯತೆ ಅಥವಾ ಸಕಾರಾತ್ಮಕವಾಗಿ ಇರುವಂತದ್ದಾಗಿರುತ್ತೆ. ಎಲ್ಲವನ್ನು ಒಳ್ಳೆಯದಾಗಿ ಅಂತ ಹೇಳುವಂತಹ ಒಂದು ಭಾವನೆಯಲ್ಲಿ ನಾವು ಹೇಳಿದ್ರೆ ನಾವು ಇದರಲ್ಲಿದೆ ತಮಾಷೆಗಾಗಿ ಆದ್ರೂ ನಾವು ಕೆಟ್ಟ ಶಬ್ದವನ್ನು ಅಥವಾ ಕೆಟ್ಟದ್ದನ್ನು ನಾವು ಹೇಳಬಾರದು ಅಂತ ಹೇಳುವಂತದ್ದು ನಮ್ಮ ಶಾಸ್ತ್ರದಲ್ಲಿ ಹೇಳುವಂತದ್ದಾಗಿರುತ್ತೆ. ಕೇವಲ ತಮಾಷೆಗಾಗಿ ಆದ್ರೂ ಕೆಟ್ಟದನ್ನು ಹೇಳಬಾರದು, ಯಾಕಂದ್ರೆ ಅದನ್ನು ಹೇಳಿಕೊಂಡು ಅದೇ ಅಭ್ಯಾಸ ಆಗ್ಬಿಡ್ತದೆ. ಅದಕ್ಕಿಂತ ನಾವು ಏನಿಲ್ಲ ನಾರಾಯಣ ನಾರಾಯಣ ಅಂತ ಹೇಳಿಕೊಂಡು ಹರಿನಾಮ ಸ್ಮರಣೆಯನ್ನು ಮಾಡಬಹುದು. ಈಗ ಅಜಾಮಿಳ ಬಗ್ಗೆ ಅದರಲ್ಲೆಲ್ಲ ಬರುವಂತಹ ರೀತಿಯಲ್ಲಿ ಇದು ಅದರಲ್ಲಿ ಭಗವದ್ಗೀತೆಯಲ್ಲಿ ಅದನ್ನೇ ಹೇಳ್ತೇವೆ. ನೀವು ಕೊನೆಯಲ್ಲಿ ನಾರಾಯಣ ಸ್ಮರಣೆ ಮಾಡಿದ್ರೆ ನಿನಗೆ ಮೋಕ್ಷ ಸಿಗ್ತದೆ ಅಂತಾದ್ರೆ ನೀನು ಅದನ್ನು ಈಗಲೇ ನೀನು ಪ್ರಾರಂಭ ಮಾಡಬೇಕು ಅಂತ ಹೇಳ್ಕೊಂಡು, ಯಾಕಂದ್ರೆ ಕೊನೆಯ ಆ ಕೊನೆಗಲ್ವ ಅಂದು ನೋಡು ಅಂತ ಹೇಳಿದ್ರೆ ಅದು ಸಾಧ್ಯ ಆಗುದಿಲ್ಲ ಆ ಸಮಯದಲ್ಲಿ. ಅದಕ್ಕೆ ವಿಶೇಷವಾದ ಕಥೆಗಳು ಇವೆ ಅದರಲ್ಲಿ ಇದು ಮಾಡ್ಕೊಂಡು ಹೇಳಿದ್ರೆ ಆ ಇದು ಯಮದೂತರನ್ನು ನೋಡಿದಾಗ ಅಥವಾ ಆ ಸಾಯುವಂತ ಕೊನೆಯ ಕ್ಷಣಗಳಲ್ಲಿ ನಮ್ಮ ಜೀವನದಲ್ಲಿ ಮಾಡಿದಂತ ಉಪ್ಪು ತಪ್ಪುಗಳನ್ನು ನಾವು ನಮ್ಮ ಒಂದ್ಸಲಕ್ಕೆ ಅದು ರಿವೈಂಡ್ ಆಗ್ತಾ ಬರ್ತದೆ ಅಂತೆ ಕೊನೆಯ ಒಂದು ಸ್ವಲ್ಪ ಸಮಯಗಳಲ್ಲಿ. ಅದು ಇದು ಮನೋವಿಜ್ಞಾನಿಗಳಂತವರಿಗೆ ಸೈಕ್ರಿಸ್ಟ್ ಅವರಿಗೆ ಗೊತ್ತಿರ್ತದೆ ಅದ್ರ ಬಗ್ಗೆ. ಆ ಕ್ಷಣದಲ್ಲಿ ನಮಗೆ ಯಾವುದು ನೆನಪಿಗೆ ಬರುವುದಿಲ್ಲ, ಯಾವುದು ಅಭ್ಯಾಸವಾಗಿರ್ತದೆ ಅದು ಮಾತ್ರ ನೆನಪಿಗೆ ಬರ್ತದೆ. ಆದ್ದರಿಂದ ಈ ಕೆಲವರು ತಿಳಿದವರು ಬಂದವರು ಏನು ಹೇಳ್ತಾರೆ ಅಂತಂದ್ರೆ ಆ ಕೊನೆಯ ಕ್ಷಣ ಬಂದಾಗ ಅವರಿಗೆ ಮನಸ್ಸಿಗೆ ಬಂದಾಗ ಇನ್ನಿತರ ವ್ಯಕ್ತಿಗಳ ಹತ್ರ ನೀವು ವೇದ ಪಾರಾಯಣ ಅಥವಾ ಇನ್ನೇನಾದ್ರೂ ಸಹಸ್ರನಾಮಗಳನ್ನು ಹೇಳಿ ಅಂತ ಹೇಳ್ಕೊಂಡು ಅವರತ್ರ ಬಾಕಿದವ್ರ ಹತ್ರ ಹೇಳ್ತಾರೆ. ಇವರಿಗೆ ಅದನ್ನು ಹೇಳಿಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ, ಕೇವಲ ಕೇಳಿಕೊಳ್ಳಿಕ್ಕೆ ಶಕ್ತಿ ಆಗ್ತದೆ. ಆದ್ರಿಂದ ನಾವು ನಿತ್ಯವದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅದು ನಮಗೆ ಪ್ರಯೋಜನಕ್ಕೆ ಸಿಗ್ತದೆ. ಒಂದು ರೀತಿಯಲ್ಲಿ ನಮ್ಮ ಮನಸ್ಸು ಹದಗೊತ್ತಿ ಬರ್ತದೆ, ಕೊನೆಯಲ್ಲಿ ನಮಗೆ ಕೊನೆಯಲ್ಲಿ ಮೋಕ್ಷದ ನಮ್ಮ ಜೀವನದ ಉದ್ದೇಶ ಅಂತ ಹೇಳುವಂತಹದ್ದು. ಮೋಕ್ಷ ಅಂತ ಹೇಳಿದ್ರೆ ಈ ಜನ್ಮದಲ್ಲಿ ಮೋಕ್ಷ ಪಡೆಯುತ್ತೇವೆ ಅಂತ ಅರ್ಥ ಅಲ್ಲ, ಆ ಜೀವನದ ಉದ್ದೇಶ ಅಂತ ಹೇಳುವಂತಹದ್ದು ಬ್ರಹ್ಮತ್ವವನ್ನು ಪಡೆಯುವಂತಹದ್ದು, ಅದಕ್ಕೆ ಇದು ಕಾರಣವಾಗ್ತದೆ ಅಂತ ಹೇಳುವಂತ. ಅದೇ ರೀತಿಯಲ್ಲಿ ನಮಗೆ ಇದು ಸ್ವಂತಿಕವಾಗಿ ಇದು ಸ್ವಾರ್ಥವಾಯಿತು ಬ್ರಹ್ಮತ್ವವನ್ನು ಪಡೆಯುವಂತದ್ದು ಅಂತ ಹೇಳುತ್ತಾ. ಆದ್ರೆ ಸಮಾಜಕ್ಕೆ ಏನು ಸಮಸ್ಯೆ ಅಂತ ಹೇಳಿದ್ರೆ ಸಮಾಜ ಏನು ಪ್ರಯೋಜನ ಅಂತ ಹೇಳಿದ್ರೆ ಸಮಾಜದಲ್ಲಿ ನಾವು ಇದ್ದೇವೆ, ನಾವು ಸರಿಯಾದ್ರೆ ಸಮಾಜವೂ ಸರಿ ಆಗುತ್ತೆ ಅಂತ ಹೇಳುವಂತಹದ್ದು. ಯಾಕಂದ್ರೆ ಎಲ್ಲರೂ ಹೀಗೆ ಕೆಟ್ಟವರಾಗಿದ್ದಾರೆ ನಾವು ಹಾಗೆ ಆಗಿಬಿಡುವಂತ ಹೇಳೋದಕ್ಕಿಂತ ನನ್ನನ್ನು ಎಷ್ಟು ಸರಿಯಾಗಿ ಮಾಡಿಕೊಂಡಿದ್ದೇನೆ, ಸಮಾಜದ ಉತ್ತಮ ವ್ಯಕ್ತಿಯಾಗಿ ನಾನು ಮಾಡಿಕೊಂಡ್ರೆ ನನ್ನಿಂದ ಸಮಾಜಕ್ಕೆ ಒಂದು ಕೊಡುಗೆ ಆಗುತ್ತದೆ. ನನ್ನನ್ನು ಅನುಸರಿಸುವವರು ಕೆಲವರು ಇರ್ತಾರೆ, ಅವರಿಂದಲೂ ಹಲವು ರೀತಿಯಲ್ಲಿ ಸಮಾಜಕ್ಕೆ ಪ್ರಯೋಜನ ಸಿಗ್ಬಹುದು ಅಂತ ಹೇಳುವಂತಾರೆ. ಅದರಿಂದ ಉತ್ತಮ ಸಮಾಜವನ್ನು ಸೃಷ್ಟಿ ಮಾಡಿದ್ರೆ ಅದು ಉತ್ತಮ ದೇಶದ ಇದಕ್ಕಾಗ್ತದೆ. ಇದು ಎಂಥದ್ದು ವಸುದೇವ ಕುಟುಂಬಕ್ಕೆ ಅಂತ ಹೇಳುವಂತ ಒಂದು ಆ ಒಂದು ಸಿದ್ಧಾಂತಕ್ಕೆ ಒಂದು ಅರ್ಥ ಕೊಡ್ತದೆ ಅಂತ ಹೇಳುವಂತಾರೆ. ಇದಕ್ಕೆಲ್ಲ ಮೂಲವಾಗಿರುವಂತದ್ದು ನಮ್ಮ ಮನಸ್ಸು, ನಮ್ಮ ಚಿಂತನೆ. ಮನಸ್ಸನ್ನು ನಾವು ಶಾಂತವಾಗಿಟ್ರೆ ಅದು ಇನ್ನೊಬ್ಬರಿಗೆ ಅದರ ವೈಬ್ರೇಷನ್ ಉತ್ತಮವಾಗಿ ಹೊರಡುತ್ತದೆ, ಇಲ್ಲದ್ರೆ ಅವರಿಗೆ ಬ್ಯಾಡ್ ವೈಬ್ರೇಷನ್ಸ್ ಹೋಗ್ಬಿಡ್ತದೆ ಅಂತ. ಅದಕ್ಕೆ ಅವಕಾಶ ಕೊಡಬಾರ್ದು, ನಾವು ನಿರಂತರವಾಗಿ ಅದರ ಕಡೆಗೆ ಪ್ರಯತ್ನ ಮಾಡಬೇಕು. ಒಬ್ಬನಿಂದ ಸಾಧ್ಯ ಆಗುವುದಿಲ್ಲ ಹೇಳಿದ್ರೆ ಪುನಃ ಪುನಃ ತಪ್ಪು ಕೂಡ ನಡೀತಾ ಇರುತ್ತೆ ಅಂತ ಹೇಳುವಾಗ ಸತ್ಸಂಗದ ಕಡೆಗೆ ಬರಬೇಕು ಅಂತ ಹೇಳುವಂಥದ್ದು. ನಮ್ಮ ಇಲ್ಲಿ ಈಗ ನಾವು ಮಾಡುವಂತ ಸತ್ಸಂಗಕ್ಕೆ ಬರಬೇಕಾದ್ರೆ ಅದಕ್ಕೆ ಕೆಲವೊಂದು ಬೇಸಿಕ್ ಯೋಗ್ಯತೆ ಅಂತ ಇರ್ತದೆ, ಅದು ಪಡೆದುಕೊಂಡ ನಂತರ ಬರಬೇಕಾಗುತ್ತೆ. ಅಥವಾ ಅವರಿಗೆ ಈ ದೀಪವನ್ನು ಮುಟ್ಟಿ ಕೈ ನೋಡಿಸಿಕೊಂಡಂತ ಕೈ ಸುಟ್ಟುಕೊಂಡಂತ ಮಗುವಿನ ಹಾಗೆ ಇವರಿಗೆ ಸಹ ಅನುಭವ ಬರಬೇಕಾಗ್ತದೆ. ಆ ಬಂದ ನಂತರ ಪುನಃ ಬರ್ತಾ ಇರ್ತದೆ. ಮತ್ತೆ ಈ ವಿಷಯದಲ್ಲಿ ಆಧ್ಯಾತ್ಮದ ವಿಚಾರದಲ್ಲಿ ನನಗೇನು ಅಂತ ಹೇಳಿ ನನಗೆ ಹಿಡಿಸಿದಂತಹ ಒಂದು ವಿಷಯ ಅಂತ ಹೇಳಿದ್ರೆ
ಕುಂದು ಭಾಗವತದ ಪ್ರಥಮ ಇದರಲ್ಲಿ ಮಹಾತ್ಮೆಯಲ್ಲಿ ಬರ್ತದೆ, ಕುಂದುಕಾರಿ ಅಂತ ಹೇಳುವಂತಹ ವ್ಯಕ್ತಿ ತೀರು ಹೋಗಿರ್ತಾನೆ, ತನ್ನ ಮಾಡಿದ ತಪ್ಪಿಗಾಗಿ ಅವ ಪಿಶಾಚಿ ಆಗಿರ್ತಾನೆ, ಕೊನೆಗೆ ಅವನ ಅಣ್ಣನಾದಂತಹ ಗೋಕರ್ಣ ಅಂತ ಹೇಳುವ ಹೀಗೆ ತಿರುಗತಾ ಬರುವಾಗ ಅವನ ಎದುರಿಗೆ ಬಂದುಕೊಂಡು ಅವನತ್ರ ತನ್ನ ಕಷ್ಟವನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಇವನಿಗೆ ಏನು ಮಾಡ್ಬೇಕು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆದ್ರೂ ಅದು ಇದು ಗೋಕರ್ಣ ಅಂತ ಹೇಳುವ ತನ್ನ ಸ್ವತಃ ಬಲದಿಂದ ಇವನ ಕಷ್ಟವನ್ನು ತಿಳಿದು ಇವನಿಗೆ ಏನಂದ್ರೆ ಭಾಗವತ ಶ್ರವಣವನ್ನು ಮಾಡಿದ್ರೆ ನಾನು ಮಾಡಿದ ತಪ್ಪಿನ ಕೊನೆ ಆಗುತ್ತದೆ, ಅದರಿಂದಾಗಿ ಭಾಗವತ ಶ್ರವಣ ಮಾಡುವಂತ ಹೇಳಿದ್ರೆ ಈ ದೇಹವಿಲ್ಲದಂತಹ ದುಂದುಕಾರಿ ಏನು ಮಾಡ್ಬೇಕು ಅಂತ ಹೇಳಿಕೊಂಡು ಈ ಚಿಂತನೆಯಲ್ಲಿ ಇರ್ತಾನೆ. ದುಂದುಕಾರಿಗೆ ಎಂಥದ್ದು ಸ್ನಾನವೋ ಆ ರೀತಿಯ ಕರ್ಮಗಳನ್ನ ಮಾಡಿಕೊಂಡು ಬೇಕಾದ ವಿಹಿತ ಕರ್ಮಗಳನ್ನು ಮಾಡಿಕೊಂಡು ಇದು ಮಾಡಲಿಕ್ಕೆ ಹೇಳ್ತಾನೆ. ಆದ್ರೆ ದೇಹವಿಲ್ಲದವ ಏನು ಮಾಡುವುದು ಅಂತ ಹೇಳುವಾಗ ಅದಕ್ಕೊಂದು ಉತ್ತರ ಮಾಡ್ತಾನೆ, 7 ಗಂಟೆಗಳಿರುವಂತಹ ಬಿದಿರಿನ ಮಳೆಯಲ್ಲಿ ನಿನ್ನ ಹೋಗಿ ಕೂತುಕೊ, ನಾನು ಈ ಸಪ್ತಾಹವನ್ನು 7 ದಿನ ಮಾಡ್ತೇನೆ, ಆಗ ನಿನಗೆ ನಿನ್ನಲ್ಲಿರುವಂತಹ ಈ ತಂತಿಗಳ ಭೇದನವಾಗ್ತದೆ, ಮತ್ತೆ ನಿನಗೆ ಮೋಕ್ಷ ಸಿಗ್ತದೆ ಅಂತ ಹೇಳ್ಕೊಂಡು. ಅದರಲ್ಲಿ ನಾನು ತಿಳ್ಕೊಂಡದ್ದು ಏನು ಅಂತ ಹೇಳಿದ್ರೆ, ಈ ಪ್ರಕೃತಿಯಲ್ಲಿರುವಂತಹ ಎಲ್ಲಾ ಜೀವ ಸಕಲ ಚರಾಚರ ವಸ್ತುಗಳು, ಯಾಕೆಂತಂದ್ರೆ ಅನುರೇಣ ತೃಣಕಾಷ್ಟಗಳಲ್ಲಿಯೂ ಸಹ ದೇವರಿದ್ದಾನೆ ಅಂತ ಹೇಳುವಂತ ಒಂದು ನಮ್ಮ ಧರ್ಮ ಆಗಿರ್ತದೆ ಅಥವಾ ನಮ್ಮ ಆಧ್ಯಾತ್ಮ ಸಿದ್ಧಾಂತವಾಗಿರ್ತದೆ. ಆ ಪ್ರತಿಯೊಂದು ಕ್ಷಣ ಇದು ಕಣವೂ ಸಹ ಪ್ರಕೃತಿಯಲ್ಲಿ ಪ್ರತಿಯೊಂದು ಕಣವೂ ಸಹ ನಾವು ಒಂದು ಉತ್ತಮ ಚಿಂತನೆಯನ್ನು ಪ್ರಾರಂಭ ಮಾಡಿದ್ರೆ ಅಥವಾ ನಾವು ಉತ್ತಮನಾಗುತ್ತೇವೆ ಅಂತ ಹೇಳಿಕೊಂಡು ನಾವು ಅದು ಸಹ ಅದು ನಾವು ನಿರ್ಧಾರ ಮಾಡಿದ್ದಕ್ಕಿಂತ 100 ಪಾಲು ಅದು ಪ್ರತಿಸ್ಪಂದನೆಯನ್ನು ಕೊಡ್ತದೆ ಅಂತ ಹೇಳುವಂತಹದ್ದು ಈ ದುಂದುಕಾರಿಯ ಮೋಕ್ಷದ ವಿಷಯದಲ್ಲಿ ಹೇಳ್ಬಹುದು. 7 ದಿವಸಗಳಲ್ಲಿ ಸಪ್ತಾಹದ 7 ದಿವಸಗಳಲ್ಲಿ ಭಾಗವತದ ಕಥೆಯನ್ನು ಕೇಳಿಕೊಂಡು ಒಂದೊಂದೇ ಗಂಟೆ ಈ ವಂಶಿ ಹೇಳಿದ್ರೆ ಬಿದಿರಿನ ಮಳೆಯ ಒಂದೊಂದೇ ಗಂಟನ್ನು ಬೀರಿಸಿಕೊಂಡು ಆತ ಮೋಕ್ಷವನ್ನು ಪಡೆಯುತ್ತಾ ಅಂತ ಹೇಳುವಂಥದ್ದು. ಇದು ಒಂದು ಉತ್ತಮವಾದ ಉದಾಹರಣೆ ಹೇಗೆ ನಾವು ಒಂದು ಕೆಳಮಟ್ಟದಿಂದ ಮೇಲ್ಮಟ್ಟಕ್ಕೆ ಬರ್ಬೋದು ಚಿಂತನೆಯ ಮುಖಾಂತರ ಅಥವಾ ಸತ್ಸಂಗದ ಮುಖಾಂತರ ಅಂತ ಹೇಳುವಂತಹದ್ದು, ಮತ್ತು ಹೇಗೆ ಇದರ ಜೊತೆಗೆ ಇರುವುದರಿಂದ ನಮ್ಮ ಮನಸ್ಸನ್ನು ಹೇಳಿದ್ರೆ ಇಲ್ಲಿ ಮನಸ್ಸೇ ಮುಖ್ಯವಾಗಿರುವಂತಹದ್ದು. ಈ ಇದು ಹೇಳಿದ್ರೆ ಆತ್ಮಗಳು ಪಂಚ ಭೂತಗಳ ಕಡೆಗೆ ಸೆಳೆದು ಬಿಡ್ತವೆ, ಆಕರ್ಷಣೆಗೆ ಹೋಗ್ಬಿಡ್ತವೆ. ಆದ್ರೆ ಅದನ್ನು ನಿಯಂತ್ರಿಸುವಂತಹದ್ದು ಮನಸ್ಸಿಗೆ ಬಹಳ ಕಷ್ಟ ಆಗ್ತಾ ಇದೆ, 5 ಕಡೆಗೆ ಓಡುವಂತಹ ಈ ಕುದುರೆಗಳನ್ನು ನಿಯಂತ್ರಿಸ್ಲಿಕ್ಕೆ. ಆದ್ರೆ ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಈ ಸತ್ಸಂಗ ಹೇಳ ಇವು ಒಳ್ಳೆಯ ದಾರಿಯಲ್ಲಿ ಹೋಗುವಂತಹ ಮಹಾಜನ ಗತ ಮಾರ್ಗ ಅಂತ ಹೇಳ್ತೇವಲ್ಲ ಆ ರೀತಿಯಲ್ಲಿ ಆ ಮಹಾಜನರ ಜೊತೆಗೆ ಸೇರಿಕೊಂಡಾಗ ಏನಾಗ್ತದೆ, ಈ ಕುದುರೆಗಳಿಗೆ ದಾರಿ ತಪ್ಪುವಂತಹ ಅವಕಾಶ ಇರುವುದಿಲ್ಲ. ಈ ಮನಸ್ಸಿಗೊಂದು ಒಂದು ಉತ್ತಮವಾದಂತಹ ಒಂದು ಸುದೃಢವಾದಂತಹ ಒಂದು ಮಾರ್ಗವೂ ಸಿಗುತ್ತದೆ ಅಂತ ಹೇಳುವಂತಹದ್ದು. ಈ ನಾವು ನಮ್ಮ ಈ ತಿಳುವಳಿಕೆಯಿಂದ ಈ ಚರ್ಚೆ ಮತ್ತು ಇತರ ವಿಷಯದ ನಾನು ತಿಳ್ಕೊಂಡಂತದ್ದಾಗಿರ್ತದೆ. ಬಹಳ ಚೆನ್ನಾಗಿ ಹೇಳಿದ್ರಿ ಸರ್, ಪದ್ಮನಾಭ ಹೊಳ್ಳ ಸರ್ ಬಹಳ ಚೆನ್ನಾಗಿ ಹೇಳಿದ್ರಿ. ಈಗ ಯಾರಾದರೂ ಪ್ರಶ್ನೆ ಇದ್ರೆ ದಯವಿಟ್ಟು ಶಾರ್ಟ್ ಆಗಿ ಕೇಳಿ, ಕೈ ಎತ್ತಿ ಮೇಲೆ ಬರಬಹುದು ಕೆಳಗಿಂದ. ಮತ್ತೆ ಬೇರೆ ಇಲ್ಲದಿದ್ರೆ ಇವತ್ತಿಂದ ಮುಕ್ತಾಯ ಮಾಡಿ ನಾಳೆ ಮತ್ತೆ ಶುರು ಮಾಡೋದು ಅಂತೇಳಿ ನನ್ನ ಅಭಿಪ್ರಾಯ. ತುಂಬಾ ಧನ್ಯವಾದಗಳು ಪದ್ಮನಾಭ ಸರ್, ತುಂಬಾ ಥ್ಯಾಂಕ್ ಯು. ಯಾಕೆಂತಂದ್ರೆ ನೀವು ಲಾಸ್ಟಿಗೆ ಒಂದು ಪಾಯಿಂಟ್ ಹೇಳಿದ್ರಲ್ಲ, ಯಾರು ಕೈ ಸುಟ್ಟುಕೊಂಡು ಬಂದು ಕೇಳ್ತಾರೋ ಅವರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಅದ್ರಲ್ಲಿ ನಾನು ಒಬ್ಬ ಹೇಳ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ನಾನು ನಿಮ್ಗೆ. ಅಂತಂದ್ರೆ ಎಲ್ಲ ಒಂದ್ ಕಡೆ ಸ್ವಲ್ಪ ಡಿಪ್ರೆಷನ್ ಕಡೆಗೆ ವಾಲ್ತಿದ್ದವನ್ ನಾನು, ಮತ್ತೆ ವಾಪಸ್ ಬಂದವನ್ ನಾನು. ಅದರಿಂದ ಈ ಸ್ಪಿರಿಚುವಲ್ ಕಡೆ ಬಂದಾಗಿಂದ ಸ್ವಲ್ಪ ನನಗೂ ಸ್ವಲ್ಪ ಮನ ಪರಿವರ್ತನೆ ಅಂತಾರಲ್ಲ ಆ ರೀತಿ ಸ್ವಲ್ಪ ನಾನು ಸ್ವಲ್ಪ ಪಾಸಿಟಿವ್ ಕಡೆಗೆ ಮೂವ್ ಆಗ್ತಾ ಇದ್ದೀನಿ. ಹೌದು, ಶ್ರೀನಿವಾಸ್ ಆಗ ಹೇಳಿದ್ರು, ಪದ್ಮನಾಭ ಸರ್ ಹೇಳಿದ್ರು ಅದೇ ವಿಚಾರ. ನನಗೂ ಅನುಭವ ಇದೆ, ಆ ಬೆಂಕಿ ಮುಟ್ಟಿ ನೋಡುವ ತನಕ ಅವರಿಗೆ ಅನುಭವ ಆಗುದಿಲ್ಲ ಅಂತ ಹೇಳಿದ್ರಲ್ಲ, ತುಂಬಾ ಸ್ಯಾಟಿಸ್ಫ್ಯಾಕ್ಟರಿ ಆನ್ಸರ್ ಅದು. ತುಂಬಾ ಥ್ಯಾಂಕ್ಸ್ ಇಂದ ಸರಿಗೂ ಪದ್ಮನಾಭ ಸರಿಗೂ, ತುಂಬಾ ಥ್ಯಾಂಕ್ಸ್. ಯಾವ್ದಾದ್ರೂ ಪ್ರಶ್ನೆ ಉಂಟಾ ಕೆಳಗಿಂದ ಮೇಲೆ ಬನ್ನಿ ದಯವಿಟ್ಟು. ನಟೇಶ್ ಅವರು ನಮಸ್ತೆ ಎಲ್ಲರಿಗೂ. ನಮಸ್ತೆ. ಪದ್ಮನಾಭ ಸರ್ ಧ್ವನಿ ಕೇಳ್ತಾ ಇದೆ ಅಲ್ಲ ನಂದು? ಹೌದು, ಪದ್ಮನಾಭ ಸರ್ ಅವರ ಮಾತನ್ನು ಕೇಳ್ತಾ ಇದ್ದೆ. ರಿಜೋಲು ಬಹಳ ಇಂಪ್ರೆಸ್ ಆದೆ ನಾನು. ನನ್ನ ಪ್ರಶ್ನೆಗಳು ಏನೇ ಇಲ್ಲ, ಅಂದ್ರೆ ನಾನು ಹೇಳಕ್ ಬಂದಿದ್ದೆ ಅಷ್ಟೇ ಮಾತ್ರ. ಆದ್ರೆ ಈ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದು ಬಹಳ ಕಷ್ಟ ಅಂತ ಈಗೆಲ್ಲರಿಗೂ ಸ್ವಾಭಾವಿಕವಾಗಿ ಗೊತ್ತು. ಅವರು ಅದು ಪೂರಕವಾಗಿ ಭಾಳಷ್ಟನ್ನ ಹೇಳಿದ್ರು, ಸತ್ಸಂಗದ ವಿಚಾರ ಆಗಲಿ, ಈಗ ಭಗವದ್ಗೀತೆ ವಿಚಾರ ಆಗಲಿ, ಎಲ್ಲರೂ ಕೂಡ.
ಆದರೆ ಈ ಈ ಮನಸ್ಸು ನೋಡಿ, ಇದು ಯಾವ ರೀತಿ ಅಂದರೆ ಈ ಮನಸ್ಸು ಅಥವಾ ಈ ಆತ್ಮ ಬೇರೆ ನನಗೆ ಗೊತ್ತಿಲ್ಲ. ಇವತ್ತಿಗೂ ನನಗೆ ಆ ಒಂದು ಜ್ಞಾನ ಇಲ್ಲ, ಯಾಕೆಂದರೆ ನನ್ನ ಸೀಮಿತ ಪರಿಮಿತ ಜ್ಞಾನದಲ್ಲಿ ನಾನು ಅದನ್ನು ಕೇಳ್ತಾ ಇದ್ದೀನಿ. ಈ ಒಂದು ಆತ್ಮ ಅಥವಾ ಮನಸ್ಸು ಇವೆರಡು ಬೇರೆ ಬೇರೆನಾ ಅಥವಾ ಒಂದೇನಾ ಅಂತ, ಬೇರೆ 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 ಬೇರೆ. ಇದರ ಬಗ್ಗೆ ಆಳವಾಗಿ ನಿಮಗೆ ಮುಂದೆ ಗೊತ್ತಾಗ್ತದೆ, ಈ ಸತ್ಸಂಗಕ್ಕೆ ಬರ್ತಾ ಇರಿ. ಈಗ ಸೂಚ್ಯವಾಗಿ ಹೇಳೋದಿದ್ರೆ, ಮನಸ್ಸು ಎನ್ನುವಂಥದ್ದು ನಾವು ಏನೀಗ ಚಿಂತನೆ ಮಾಡ್ತೇವೆ ಅದು. ಆಮೇಲೆ ಆತ್ಮ ಅಂತ ಹೇಳಿದರೆ ಅದರ ಡ್ರಾಯಿಂಗ್ ಫೋರ್ಸ್ ಅಥವಾ ಡ್ರೈವಿಂಗ್ ಫೋರ್ಸ್ ಅಂತ ಹೇಳ್ತೇವೆ. ಈಗ ಇಸ್ತ್ರಿ ಪೆಟ್ಟಿಗೆಗೆ ಕರೆಂಟ್ ಇದ್ದ ಹಾಗೆ ಅಥವಾ ಯಾವುದೋ ಒಂದು ಬಲ್ಬ್ ಉರಿಲಿಕ್ಕೆ ಕರೆಂಟ್ ಇದ್ದ ಹಾಗೆ ಇಡೀ ಪ್ರಪಂಚದ ಚಾಲಕ ಶಕ್ತಿ ಅದು ಆತ್ಮ. ಇದು ಎನ್ನುವಂಥದ್ದು ಯಾವುದು ಮನಸ್ಸು ಅಂತ ಹೇಳುವಂಥದ್ದು ಜಸ್ಟ್ ನಾವೇನು ಚಿಂತನೆ ಮಾಡ್ತೇವೆ ಮೈಂಡ್. ಇದು ನಮ್ಮ ಮೆದುಳಿನಲ್ಲಿ ಇರತಕ್ಕಂಥದ್ದು. ಇಲ್ಲಿ ಡ್ರೈವಿಂಗ್ ಫೋರ್ಸ್ ಎನ್ನುವಂಥದ್ದು ಎಲ್ಲ ಕಡೆ ಇದೆ, ಸರ್ವತ್ರ ವ್ಯಾಪ್ತವಾಗಿ ಇದೆ. ಇನ್ನೂ ಹೆಚ್ಚು ವಿಚಾರ ನಿಮಗೆ ಇದರಲ್ಲಿ ಮುಂದೆ ಡೈಲಿ ಬನ್ನಿ, ಇದೇ ವಿಚಾರಗಳು ಬರ್ತವೆ. ದಯವಿಟ್ಟು ಥ್ಯಾಂಕ್ ಯು. ಖಂಡಿತ ನಮಸ್ಕಾರ. ನಮಸ್ತೆ. ನಾನು ಆಗ್ಲೇ ಹೇಳಿದೆ, ಮನಸ್ಸು ಈ ಮನಸ್ಸು ಅನ್ನೋದು ಹೇಗಿರುತ್ತೆ ಅಂತಂದ್ರೆ, ಇದು